ಎಲ್ಲರಿಗೂ ನಮಸ್ಕಾರ ಮಾಸ್ತಿಯವರ ಸ್ಮರಣೆಯನ್ನು ಉಳಿಸಿ ಅವರ ಕೃತಿಗಳನ್ನು ಈ ಪೀಳಿಗೆಗೂ ಕೂಡ ಲಭ್ಯ ಮಾಡಿಸುವ ದೃಷ್ಟಿಯಿಂದ ಮಾಸ್ತಿ ಅಧ್ಯಯನ ಪೀಠ ಕಳೆದ ಹತ್ತು ವರ್ಷಗಳಿಂದ ಕೆಲಸ ಮಾಡ್ತಾಯಿದೆ ಈವರೆಗೆ ಮಾಸ್ತಿಯವರು ಸುಮಾರು ಇಪ್ಪತ್ತೈದು ಕೃತಿಗಳ ಪುನರ್ಮುದ್ರಣ ಮಾಡಿದೆ ಅಲ್ಲದೆ ಮಾಸ್ತಿಯವರನ್ನೇ ಕುರಿತ ಐದಾರು ಬರಹ ಉಪನ್ಯಾಸಗಳನ್ನು ಕೂಡ ಪ್ರಕಟ ಮಾಡಿದೆ ಮತ್ತು ಮಾಸ್ತಿಯವರ ದೃಷ್ಟಿಗೆ ಪೂರಕವಾದ ಏಳೆಂಟು ಕೃತಿಗಳನ್ನು ಕೂಡ ಪ್ರಕಟ ಮಾಡಿದೆ ಮಾಸ್ತಿಯವರ ಕವನಗಳ ಗಾಯನದ ಧ್ವನಿ ಸುರುಳಿಗಳನ್ನು ಹೊರತಂದಿದೆ ಮಾಸ್ತಿಯವರೇ ಏರ್ಪಡಿಸಿದ್ದ ಯೋಜನೆಯ ಮುಂದುವರಿಕೆಯಾಗಿ ಕೆಲವು ಸಂಶೋಧನಾ ಕಾರ್ಯಗಳಿಗೆ ಅನುದಾನ ನೀಡಿದೆ ರಾಜ್ಯದ ಹಲವಾರೆಡೆ ಹಾಗೂ ರಾಜ್ಯದ ಹೊರಗೂ ಸಾಹಿತ್ಯಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಬಂದಿದೆ ಮಾಸ್ತಿ ಅಧ್ಯಯನ ಪೀಠದ ಪರವಾಗಿ ಹಾಗೂ ಗೋಖಲೆ ಸಾರ್ವಜನಿಕ ವಿಚಾರ ಸಂಸ್ಥೆಯ ಪರವಾಗಿ ತಮಗೆಲ್ಲ ಆಧಾರದ ಸ್ವಾಗತ ಕೋರ್ತಾ ಇದ್ದೇನೆ ಹಿಂದಿನ ಪೀಳಿಗೆಯ ಹಿರಿಯ ಸಾಹಿತಿಗಳ ನೆನಪು ಮಾಸ್ತೆ ಇರಲಿ ಅನ್ನೋ ದೃಷ್ಟಿಯಿಂದ ಈ ಸಂಸ್ಥೆಯಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಬಂದಿದ್ದೇವೆ ಹೀಗೆ ಕಳೆದ ಮೂರು ವರ್ಷಗಳಲ್ಲಿ ಆಲೂರು ವೆಂಕಟರಾಯರು ಬಿ ಎಂ ಶ್ರೀಕಂಠಯ್ಯ ಗೋವಿಂದ ಪೈ ಆನೆ ಉಪಾಧ್ಯಾಯ ಪಂಜೆ ಮಂಗೇಶ್ ರಾಯರು ಮುದ್ದಣ ತಳುಕಿನ ವೆಂಕಣ್ಣಯ್ಯ ಪೂತಿ ನರಸಿಂಹಾಚಾರ್ ನಾನಾಕೃಷ್ಣರಾಯ ಚನ್ನಪ್ಪ ಉತ್ತಂಗಿ ಹೀಗೆ ಅನೇಕರ ಸ್ಮರಣೆಯ ಕಾರ್ಯಕ್ರಮಗಳು ಆಗಿವೆ ಅದೇ ಸರಣಿಯಲ್ಲಿ ಇವತ್ತು ದಿನಕರ್ ದೇಸಾಯಿ ಅವರ ಸ್ಮರಣೆ ಮಾಡ್ತಾಯಿದ್ದೀವಿ ಇದು ದಿನಕರ್ ಜನ್ಮ ಜನ್ಮಶತ ಜನ್ಮಶತಾಬ್ದಿ ವರ್ಷ ಕೂಡ ಆಗಿದೆ ದಿನಕರ್ ದೇಸಾಯಿಯವರ ಜನನ ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ಅವರು ತೀರಿಕೊಂಡಿದ್ದು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಸಾಹಿತ್ಯ ಸಾಮಾಜಿಕ ಕಾರ್ಯ ಎರಡೂ ಕ್ಷೇತ್ರಗಳಲ್ಲಿ ಚರಿತ್ರಾರ್ಹ ಸೇವೆ ಮಾಡಿದವರು ದಿನಕರ ದೇಸಾಯಿ ಸಮಾಜದಲ್ಲಿ ಇಂಥ ನಿದರ್ಶನಗಳು ವಿರಳ ಅಂತಲೇ ಹೇಳಬೇಕು ಒಂದು ಹಿರಿಯ ಆದರ್ಶದ ಸಾಧನೆಗೋಸ್ಕರನೇ ಅವರು ಜನನ ಆಯಿತು ಅಂತ ಅನ್ನಿಸ್ಬಿಡತ್ತೆ ನಾಲ್ಕು ಸಾಲುಗಳ ಚುಟುಕ ಪದ್ಯಗಳಿಗೆ ಒಂದು ಸಾಹಿತ್ಯ ಪ್ರಕಾರದ ಸ್ಥಾನ ತಂದುಕೊಟ್ಟವರು ಅವರು ಬಹುಶಃ ಸುಮಾರು ಒಂದು ನಾಲ್ಕು ಸಾವಿರಕ್ಕೂ ಹೆಚ್ಚು ಚುಟುಕುಗಳನ್ನು ಅವರು ಬರೆದರು ಚುಟುಕ ಬ್ರಹ್ಮ ಅನ್ನೋ ಹೆಸರೇ ಅವರಿಗೆ ಅಂಟುಕೊಂಡಿತ್ತು ಇದಕ್ಕಿಂತ ಮಿಗಿಲಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ಅವರು ಮಾಡಿದ ಕಾರ್ಯ ಅಸಾಧಾರಣ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮೂವ ಜಿಲ್ಲೆಯಲ್ಲಿ ಮೂವತ್ತೇಳು ಶಿಕ್ಷಣ ಸಂಸ್ಥೆಗಳನ್ನು ಸ್ವಪ್ರಯತ್ನದಿಂದ ಸ್ಥಾಪಿಸಿ ಲಕ್ಷಾಂತರ ಜನರ ಜೀವನವನ್ನು ಬೆಳಗಿಸಿದ್ದಾರೆ ಉನ್ನತ ಆದರ್ಶಗಳನ್ನು ಕುರಿತು ಅವರು ಉಪನ್ಯಾಸ ಮಾಡಲಿಲ್ಲ ಬದುಕಿ ತೋರಿಸಿದರು ಅವರು ಮದುವೆಗೆ ಅವರು ಖರ್ಚು ಮಾಡಿದ್ದು ಹದಿಮೂರು ರೂಪಾಯಿ ರಿಜಿಸ್ಟರ್ಡ್ ಮದುವೆ ಬಿ ಎ ಎಮ್ ಎಲ್ ಎಲ್ ಬಿ ಮುಗಿಸಿದ ಕೂಡಲೇ ಅವ್ರ ಕೆಲಸ ಹುಡುಕ್ಲೇ ಇಲ್ಲ ನೇರ ಸರ್ವೆಂಟ್ಸ್ ಆಫ್ ಇಂಡಿಯಾ ಸೊಸೈಟಿ ಸದಸ್ಯರಾಗ್ಬಿಟ್ರು ಹೀಗೆ ಸೇವಾ ದೀಕ್ಷೆ ಹೊಂದಿದರು ಆ ಸಂಸ್ಥೆಯ ಆದೇಶದಂತೆ ಕೆಲವು ಸಮಯ ಮುಂಬೈಯಲ್ಲಿ ಕೆಲಸ ಮಾಡಿ ಆಮೇಲೆ ಉತ್ತರ ಕನ್ನಡ ಜಿಲ್ಲೆಯನ್ನು ಕೇಂದ್ರವಾಗಿರಿಸಿಕೊಂಡು ವಿವಿಧ ಮುಖವಾದ ಸಮಾಜ ಸೇವಾ ಚಟುವಟಿಕೆಗಳನ್ನು ನಡೆಸಿದರು ಡಿ ವಿ ಜಿ ಅವರಿಗೆ ಸರ್ವೆಂಟ್ಸ್ ಆಫ್ ಇಂಡಿಯಾ ಸೊಸೈಟಿಯ ಗಾಢ ನಂಟಸ್ತಿಕೆ ಇದ್ದ ಕಾರಣ ಸಹಜವಾಗಿಯೇ ದಿನಕರ ದೇಸಾಯಿಯವರು ಡಿ ವಿ ಜಿ ಅವರಿಗೆ ಆತ್ಮೀಯರಾಗಿದ್ದರು ಸುಮಾರು ಎರಡೂವರೆ ಸಾವಿರ ಚುಟುಕಗಳ ದಿನಕರಣ ಚೌಪದಿ ಅನ್ನೋ ಸಂಕಲನವನ್ನು ದಿನಕರ ದೇಸಾಯಿಯವರು ಡಿ ವಿ ಜಿ ಅವರಿಗೆ ಅಂಕಿತ ಮಾಡಿದರು ದಿನಕರ ದೇಸಾಯಿಯವರ ಜೀವನ ಸಾಧನೆ ಕುರಿತು ಮಾತನಾಡೋದಕ್ಕೆ ನಮಗೆಲ್ಲ ಸುಪರಿಚಿತರಾದ ಪ್ರೊಫೆಸರ್ ಜಿ ಅಶ್ವತ್ಥನಾರಾಯಣ ಅವರು ಆಗಮಿಸಿದ್ದಾರೆ ಒಳ್ಳೆಯ ಲೇಖಕರು ವಾಗ್ಮಿ ದೀರ್ಘಕಾಲದ ಅಧ್ಯಾಪನದ ಅನುಭವ ಪಡೆದ ಅವರು ವಿವಿಧ ಸಾಹಿತ್ಯ ಪೋಷಕ ಚಟುವಟಿಕೆಗಳಿಗೆ ಬೆನ್ನೆಲುಬಾಗಿ ಶ್ರಮಿಸಿದ್ದಾರೆ ಮಾಗಡಿ ಕಾಲೇಜಿನ ಪ್ರಿನ್ಸಿಪಲ್ರಾಗಿದ್ದರು ಕನ್ನಡ ಸಾಹಿತ್ಯ ಪರಿಷತ್ ಮೊದಲಾದ ಸಂಸ್ಥೆಗಳಿಗೆ ಕೂಡ ಅವರ ಸೇವೆ ಸಂದಿದೆ ಇದೇ ವೇದಿಕೆಯಲ್ಲಿ ಅವರು ಡಿ ವಿ ಜಿಯವರ ನಾಟಕ ಕೃತಿಗಳ ಬಗ್ಗೆ ಕಳೆದ ವರ್ಷ ಗೋವಿಂದ ಅವರ ಬಗ್ಗೆ ಉತ್ಕೃಷ್ಟ ಉಪನ್ಯಾಸಗಳನ್ನು ನಡೆದಿದ್ದು ನೀಡಿದ್ದುದು ನಿಮಗೆಲ್ಲ ನೆನಪಿನಲ್ಲಿ ಇದೆ ಅಂತ ಭಾವಿಸ್ತೇನೆ ಈಗ ದಿನಕರ ದೇಸಾಯಿ ಅವರನ್ನು ಕುರಿತು ತಮ್ಮ ಉಪನ್ಯಾಸವನ್ನು ಆರಂಭಿಸಬೇಕು ಅಂತ ಪ್ರೊಫೆಸರ್ ಜಿ ಅಶ್ವತ್ಥನಾರಾಯಣ ಅವರನ್ನು ಪ್ರಾರ್ಥನೆ ಮಾಡ್ತೇನೆ ಸಾಹಿತ್ಯ ಅಭಿಮಾನಿಗಳೇ ಸತ್ಕಾಲಕ್ಷೇಪ ಮಾಡುವ ಸದುದ್ದೇಶದಿಂದ ಸಂಜೆ ಹೊತ್ತನ್ನು ಸಾರ್ಥಕ ರೀತಿಯಲ್ಲಿ ಕಳೆಯೋದಕ್ಕೆ ಹವ್ಯಾಸ ಇಟ್ಕೊಂಡಿರುವಂಥ ಮಹಿಳೆಯರೇ ಮಹಿಳೆಯರೇ ಯಾಕೆ ಅಂದರೆ ಸಂಜೆ ಆದ ತಕ್ಷಣ ಒಬ್ಬೊಬ್ಬರ ಹವ್ಯಾಸ ಒಂದೊಂದು ರೀತಿ ಇರುತ್ತೆ ಅದು ಸಾರ್ವಜನಿಕ ಹಿತದೃಷ್ಟಿಯಿಂದ ಮೆಚ್ಚಿಕೊಳ್ಳುವಂಥದ್ದಲ್ಲ ಅಂತ ಒಂದೇ ಮಾತು ಹೇಳಬಹುದು ಆದರೆ ಆದರೆ ಇಲ್ಲಿನ ಸತ್ಸಂಪ್ರದಾಯದ ಹಿನ್ನೆಲೆ ಒಳಗೆ ನೋಡಿದಾಗ ಸಕಾಲಕ್ಕೆ ಬರೋದು ಶ್ರದ್ಧೆಯಿಂದ ಕೇಳೋದು ಆಸಕ್ತಿಯಿಂದ ವಿಚಾರಗಳನ್ನು ಮನನ ಮಾಡೋದು ಮತ್ತು ಅವುಗಳ ಬಗ್ಗೆ ಮಂಥನವನ್ನು ಮನಸ್ಸಿನಲ್ಲಿ ಬೇರೆ ಸಂದರ್ಭದಲ್ಲೂ ಮಾಡಿ ಅದನ್ನು ಉಳಿಸ್ಕೊಳ್ಳೋದು ಇಂಥ ಶ್ರಾವಕರ ಒಂದು ಸಮೂಹ ಬರೋದು ನಮ್ಮ ನಾಡಿನಲ್ಲಿ ಅಪರೂಪ ಜನ ಸೇರೋದು ಬೇಕಾದ ಕಡೆ ಸೇರ್ತಾರೆ ಸೇರಿಸ್ತಾರೆ ಅದೇನು ದೊಡ್ಡ ವಿಷಯ ಅಲ್ಲ ಮತ್ತು ಜನ ಸೇರದೇ ಇರೋದು ಸಾಕಷ್ಟು ಸಾಮಾನ್ಯವಾದ ಸಂಗತಿ ಆದರೆ ಸೇರೋದೇ ಇಲ್ಲ ಅಂತ ಏನಿಲ್ಲ ಸಿಕ್ಕಾಪಟ್ಟೆ ಸೇರ್ತಾರೆ ಅಂತಲೂ ಏನಿಲ್ಲ ಸಾಕಷ್ಟು ಸನ್ ಸಂಖ್ಯೆಯಲ್ಲಿ ಸಾರ್ಥಕವಾದ ರೀತಿಯಲ್ಲಿ ಸೇರುವಂಥ ಸತ್ ಸಂಪ್ರದಾಯದ ಸದಾಸಕ್ತಿಯ ಜನ ಇಲ್ಲಿ ಬರೋದರಿಂದ ನಮ್ಮ ನಾಡಿನ ಸಾಂಸ್ಕೃತಿಕ ಕೇಂದ್ರಗಳಲ್ಲಿ ಬಹಳ ವಿಶಿಷ್ಟವಾದ ಕೇಂದ್ರ ಗೋಖಲೆ ಸಾರ್ವಜನಿಕ ಸಂಸ್ಥೆ ಯಾಕೆಂದರೆ ನಾನು ಎಲ್ಲ ಬಗೆಯ ಸಾರ್ವಜನಿಕ ಸಂಸ್ಥೆಗಳಲ್ಲೂ ಉಪನ್ಯಾಸ ಮಾಡುವ ಒಂದು ನೆಪದಲ್ಲಿ ಹೋದಾಗ ಅವುಗಳ ಲಘು ಪರಿಚಯ ನನಗಿರೋದರಿಂದ ಆ ಹಿನ್ನೆಲೆಯೊಳಗೆ ಹೇಳ್ತಾ ಇದ್ದೀನಿ ಅದರಿಂದ ಯಾಕೆಂದರೆ ಸಂಖ್ಯೆ ದೃಷ್ಟಿಯಿಂದಾಗಲಿ ಗುಣದ ದೃಷ್ಟಿಯಿಂದಾಗಲಿ ಪ್ರೇಕ್ಷಕರು ತಮ್ಮ ಅವರ ಸಾಹಿತ್ಯದ ಅಭ್ಯಾಸದ ಆಸಕ್ತಿ ಹಿನ್ನೆಲೆ ಒಳಗಾಗಲಿ ಶ್ರೇಷ್ಠ ಮಟ್ಟದಲ್ಲಿ ಸಭೆಗಳು ಸೇರೋದು ಬಹಳ ಅಪರೂಪ ವಿಶ್ವವಿದ್ಯಾಲಯದಂಥ ಗೋಷ್ಠಿಗಳಲ್ಲೇ ನಾವು ಕಾಣೋದು ಅಪರೂಪ ಆಗಿರೋ ಕಾಲದಲ್ಲಿ ಇಲ್ಲಿ ದಿನನಿತ್ಯದ ಕಾರ್ಯಕ್ರಮಗಳಲ್ಲಿ ಬರ್ತಿರೋದು ಇದು ಅಪೂರ್ವದ ಒಂದು ನಡುಗಡ್ಡೆ ಸಾಹಿತ್ಯ ಕ್ಷೇತ್ರದಲ್ಲಿ ಅಂದರೆ ತಪ್ಪಲ್ಲ ಇಂಥ ಕಡೆ ಮಾತಾಡೋದಕ್ಕೆ ಬಹಳ ಸಂತೋಷವಾಗುತ್ತೆ ಇನ್ನೊಂದು ಕಾರಣ ಅಂತಂದರೆ ಈ ಒಂದು ಉಪನ್ಯಾಸಕ್ಕೆ ಏರ್ಪಡಿಸಿರುವಂಥ ಮಾಸ್ತಿಯ ಅಧ್ಯಯನ ಪೀಠ ಅಧ್ಯಯನ ಪೀಠದ ವಸಂತಶ್ರೀ ಅವರಾಗಲಿ ಮಾಸ್ತಿಯವರಾಗಲಿ ಅವರು ಪರಿಚಿತ್ರವಷ್ಟೇ ಅಲ್ಲ ನಮ್ಮ ಆರಾಧ್ಯ ದೈವ ಅಂತಂದರೆ ತಪ್ಪಲ್ಲ ಮಾಸ್ತಿಯವರು ಸಾಹಿತ್ಯದ ಕ್ಷೇತ್ರದಲ್ಲಿ ಇರೋರಿಗೆಲ್ಲ ಅವರು ಅಜ್ಜನ ಹಾಗೆ ಪ್ರೀತಿ ವಾತ್ಸಲ್ಯಗಳಿಂದ ಪ್ರೋತ್ಸಾಹ ಕೊಟ್ಟಂಥವರು ಹಾಗೆ ಡಿ ವಿ ಜಿ ಅವರಂತೂ ಅವರು ಪಿತಾಮಹರು ಎಲ್ಲ ಅರ್ಥದಲ್ಲೂ ಕ್ಷೇತ್ರದ ಸಾಧನೆ ಒಳಗೆ ಇದರೊಳಗೆ ಹಿರಿಯರಿಗಂತೂ ಅವರು ಸ್ಫೂರ್ತಿದಾಯಕ ಮಾರ್ಗದರ್ಶಕರು ಡಿ ವಿ ಜಿ ಅವರು ನೆನೆದಾಗಲೆಲ್ಲ ಪ್ರತಿಯೊಬ್ಬರಿಗೂ ಅವರ ವ್ಯಕ್ತಿತ್ವ ಅವರ ಸಾಹಿತ್ಯಕ್ಕೆ ಸರಿಸಮವಾಗಿ ಸ್ಫೂರ್ತಿಯನ್ನು ಕೊಡುತ್ತೆ ಆ ಪ್ರೇರಕ ಶಕ್ತಿಯಾಗಿದೆ ಅನ್ನೋದು ಬಹಳ ಮುಖ್ಯವಾದ್ದು ನಮ್ಮಲ್ಲಿ ಅನೇಕರ ಸಾಹಿತ್ಯ ಮ ಪ್ರೇರಣೆಯನ್ನು ಕೊಟ್ಟಿದೆ ಸ್ಫೂರ್ತಿಯನ್ನು ಕೊಟ್ಟಿದೆ ಮಾರ್ಗದರ್ಶನ ಮಾಡಿದೆ ಅದೇ ಪ್ರಮಾಣದಲ್ಲಿ ಆ ಸಾಹಿತ್ಯ ರಚನೆ ಮಾಡಿದ ಸಾಹಿತಿ ಕೊಟ್ಟಿಲ್ಲ ಇನ್ನು ಕೆಲವರು ಸಾಹಿತಿಗಳು ಕೊಟ್ಟಿದ್ದಾರೆ ಆದರೆ ಅವ್ರದ್ದು ಸಾಹಿತ್ಯ ಸಾಕಷ್ಟು ಇಲ್ಲದೇ ಇರೋದು ಅಥವಾ ಇರೋ ಸಾಹಿತ್ಯ ಸಿಗದೇ ಇರೋದು ಸಿಕ್ಕಿದ್ರೂ ಅದು ಪ್ರಭಾವ ಬೀರದೇ ಇರುವಂಥ ಸಂದರ್ಭಗಳು ಇವೆ ಒಂದು ಏಕಕಾಲದಲ್ಲಿ ಈ ಕಡೆ ಸಾಹಿತ್ಯ ಆ ಕಡೆ ವ್ಯಕ್ತಿ ಸಾಹಿತಿ ಅವರ ವ್ಯಕ್ತಿತ್ವ ಎರಡೂ ಸಮಸಮವಾಗಿ ಜನತೆಯಲ್ಲಿ ಪ್ರಭಾವ ಬೀರುವಂಥ ಒಂದು ಇತಿಹಾಸ ನಿರ್ಮಿಸಿರುವವರು ಬಹಳ ಅತ್ಯ ಅಪರೂಪದ ವ್ಯಕ್ತಿಗಳು ನಮ್ಮಲ್ಲಿ ಕೆಲವೇ ಜನ ಅಂತ ಹೇಳ್ಬೋದು ಅವರಲ್ಲಿ ಡಿ ವಿ ಜಿಯವರೊಬ್ಬರು ಡಿ ವಿ ಅವರ ಸಾಹಿತ್ಯ ಎಷ್ಟು ಆಸಕ್ತಿ ಆಕರ್ಷಕ ಉಪಯೋಗ ಅಂತಂದ್ರೆ ಆ ವ್ಯಕ್ತಿ ಜೀವನ ವಿಚಾರಗಳು ಅವರ ನಡೆ ನಡೆದ ರೀತಿ ಉಳಿದವರು ಕೊಟ್ಟ ಪ್ರೋತ್ಸಾಹ ಇವೆಲ್ಲ ಅಷ್ಟೇ ಆಕರ್ಷಕ ಆತ್ಮೀಯ ಮತ್ತು ಅನನ್ಯ ಆದ ಕಾರಣ ಇಂಥ ಇಬ್ಬರು ಮಾಸ್ತಿ ಡಿ ವಿ ಅವರ ಇಬ್ಬರ ಒಂದು ನೆನಪಿನ ನಡೀತಿರೋ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ನಾನು ಗೋಖಲೆ ಸಾರ್ವಜನಿಕ ಸಂಸ್ಥೆಯವರಿಗೆ ರಾಮಸ್ವಾಮಿಯವರಿಗೆ ಮೊದಲು ನನ್ನ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೀನಿ ಇನ್ನು ಮಾತನಾಡ್ತಕ್ಕಂಥ ವಿಷಯದ ವ್ಯಕ್ತಿನೂ ಏನು ಕಡಿಮೆ ವ್ಯಕ್ತಿ ಅಲ್ಲ ಮಾಸ್ತಿಯವರಿಗೆ ಪ್ರಿಯವಾದ ವ್ಯಕ್ತಿ ಡಿ ವಿ ಅವರಿಗೆ ಪ್ರಿಯವಾದ ವ್ಯಕ್ತಿ ಡಿ ವಿ ಅವ್ರನ್ನ ಅವರು ಮೆಚ್ಕೊಂಡಿದ್ದಾರೆ ದೇಸಾಯಿಯವರು ಅನ್ನೋದಲ್ಲ ಮುಖ್ಯವಾದ ವಿಷಯ ದೇಸಾಯಿಯವ್ರನ್ನ ಡಿ ವಿ ಅವರು ಮೆಚ್ಚಿಕೊಂಡಿದ್ದಾರೆ ಅನ್ನೋದು ಮಹತ್ವದ ವಿಷಯ ನಮಗೆಲ್ಲ ಗಾಂಧೀಜಿನೂ ಗೊತ್ತು ನೆಹರು ಯಾರು ಗೊತ್ತಿಲ್ಲ ರಾಧಾಕೃಷ್ಣ ಎಲ್ಲರೂ ಗೊತ್ತು ಆದರೆ ಅವ್ರಿಗೆ ನಾವು ಗೊತ್ತೇ ಅಂದಾಗ ನಾವು ಯಾರು ಅಂತ ಅರ್ಥವಾಗುತ್ತೆ ಆದ್ದರಿಂದ ಅವರಿಗೆ ಡಿ ವಿ ಅವರು ಗೊತ್ತಿರ್ಬೋದು ಮೆಚ್ಚಿಕೊಂಡಿರ್ಬೋದು ಆದರೆ ದೇಸಾಯಿಯವ್ರನ್ನೇ ಡಿ ವಿ ಅವರು ಮೆಚ್ಕೊಂಡಿದ್ರು ಅನ್ನೋದು ಬಹಳ ಮಹತ್ವದ ವಿಷಯ ಡಿ ವಿ ಜಿ ಅವರಿಗೆ ಬಹುಶಃ ದೇಸಾಯಿಯವರ ಕಾರ್ಯ ಸಾಧನೆಗಳೆಲ್ಲ ಪರಿಚಯ ಇತ್ತು ಆದರೆ ವೈಯಕ್ತಿಕವಾದ ಪರಿಚಯ ಅಷ್ಟಾಗಿರಲಿಲ್ಲ ಮತ್ತು ಅವರ ಸಾಹಿತ್ಯದ ಪರಿಚಯನೂ ಅಷ್ಟಾಗಿ ಇರಲಿಲ್ಲ ಅಂತ ನನಗನ್ಸುತ್ತೆ ಅವರ ಮಕ್ಕಳ ಪದ್ಯಗಳಾಗಲಿ ಅಥವಾ ಅವರ ಥರ ಆಗಲಿ ಯಾವುದೋ ಅಂತ ಓದಿದ್ದ ಕಾಣೆ ನಾನು ಯಾಕೆ ಅಂತಂದರೆ ಅವರು ಸಾವ ಹನ್ನೊಂದು ಎಂಟು ಅರವತ್ತಾರರಲ್ಲಿ ಅವರಿಗೆ ಸುಧಾ ಪತ್ರಿಕೆಗೆ ಒಂದು ಕಾಗದ ಬರೆದಿದ್ದಾರೆ ಅದರಲ್ಲಿ ದಿನಕರ ದೇಸಾಯಿಯವರ ಚುಟುಕುಗಳನ್ನು ಓದ್ಬಿಟ್ಟು ಆ ಪತ್ರಿಕೆಯಲ್ಲಿ ಪ್ರಕಟವಾದ್ದನ್ನು ಅವರು ಬಹಳ ಸಂತೋಷಪಟ್ಟು ಆಶ್ಚರ್ಯದಿಂದ ಆ ಕಾಗದ ಬರೆದಿರೋದು ಹೀಗೆ ಅದರಲ್ಲಿನ ಸಾಲುಗಳು ಹೂ ಈಸ್ ದಿನಕರ ದೇಸಾಯಿ ಹೂ ಫ್ರೀಕ್ವೆಂಟ್ಲಿ ರೈಟ್ಸ್ ಹ್ಯೂಮರಸ್ ಲಿಟಲ್ ವರ್ಸಸ್ ಆನ್ ಕರೆಂಟ್ ಟಾಪಿಕ್ಸ್ ಇಟ್ ಈಸ್ ವೆರಿ ಗುಡ್ ರೈಟಿಂಗ್ ಅಂತ ಪತ್ರ ಬರೆದು ಆ ದೇಸಾಯಿ ಇರಬಹುದು ಅಥವಾ ದೇಸಾಯಿಗಳು ಬೇಕಾದ್ ಜನ ಇರ್ತಾರೆ ಅಂತ ಸ್ವಲ್ಪ ಅನುಮಾನ ಬಂದಿರಬೇಕು ಅದರಿಂದ ಕ ಅವ್ರನ್ನ ಕೇಳಿ ಕ್ಲಾರಿಫಿಕೇಷನ್ಗೆ ಬರೆದ ಪತ್ರ ಅಲ್ಲಿ ದೇಸಾಯಿಯವರ ಅವರು ಗಮನಿಸ್ತಾನೆ ಇದ್ದರು ಅದನ್ನು ಮೆಚ್ಚಿಕೊಂಡಿದ್ದರು ಅನ್ನೋದು ಇಲ್ಲಿ ಬಹಳ ಮುಖ್ಯವಾದಂಥ ವಿಷಯ ಮತ್ತು ಇನ್ನೊಂದು ಸಂದರ್ಭದಲ್ಲಿ ದೇಸಾಯಿಯವ್ರನ್ನ ಕುರಿತು ಅವರ ವ್ಯಕ್ತಿತ್ವ ಸಾಧನೆಯನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದರು ಡಿ ವಿ ಜಿ ಮೆಚ್ಕೊಂಡಿದ್ದರು ಅದಕ್ಕೆ ಇನ್ನೊಂದು ಕಡೆ ಅವರು ಬರೆದಿದ್ದಾರೆ ದೇಸಾಯಿಯವರು ಒಬ್ಬ ಖ್ಯಾತ ಸಾಹಿತಿ ಎಂಬ ಕೀರ್ತಿಯ ಬಗೆಗೆ ನನಗೆ ಅನ್ಯಮತವಿದ್ದಿಲ್ಲ ಅವರ ಜೀವನವು ಒಂದು ವೈಚಾರಿಕ ಸಿದ್ಧಾಂತದ ಮೇಲಿದೆ ಎಂದು ನನಗೀಗ ಅರ್ಥವಾಯಿತು ಮತ್ತು ಈ ಸಿದ್ಧಾಂತದ ಪರಿಣಾಮವೇ ಅವರ ಕಾರ್ಯ ಸಾಧನೆಗಳಾಗಿವೆ ದಿನಕರ ದೇಸಾಯಿಯವರೊಬ್ಬ ಮಹಾನ್ ವ್ಯಕ್ತಿ ನಾಡು ಅವರನ್ನು ಅರಿಯಬೇಕು ಅಂತ ಡಿ ವಿ ಜಿಯವರು ಬರೆದ ಇನ್ನೊಂದು ಪತ್ರದ ಮಾತು ಹೀಗೆ ಡಿ ವಿ ಜಿಯವರಿಂದ ಮೆಚ್ಚುಗೆಯನ್ನು ಪಡೆಯೋದು ಅಂದರೆ ಸಾಮಾನ್ಯವಾದ ಸಂಗತಿ ಅಲ್ಲ ಅದರಿಂದ ಯಾರ್ಯಾರಿಂದಲೋ ಏನೇನು ಬೇಕಾದರೂ ಪಡೆಯಬಹುದು ಕೆಲವರಿಂದ ಏನೂ ಪಡೆಯೋಕ್ಕಾಗಲ್ಲ ಅಂಥವರಿಂದ ಪಡೆಯೋದು ಬಹಳ ಅಪರೂಪದ ಸಾಧನೆ ಅದನ್ನ ಡಿ ವಿ ಜಿ ಅವರಿಂದ ಇಂಥ ಮೆಚ್ಚುಗೆಯನ್ನು ಪಡೆದಂಥ ದಿನಕರ ದೇಸಾಯಿಯವರು ನಮ್ಮಂಥವರಿಗೆ ನಿಜವಾಗಿ ಆದರ್ಶದ ಸ್ಫೂರ್ತಿಯ ಮಾರ್ಗದರ್ಶಕ ವ್ಯಕ್ತಿ ಎಂದರೆ ತಪ್ಪಲ್ಲ ಅಂಥವ್ರನ್ನ ಕುರಿತು ಒಂದು ನಾಲ್ಕು ಮಾತುಗಳನ್ನ ಹೇಳೋದು ನಿಜಕ್ಕೂ ಸಂತೋಷದಾಯಕವಾದ ಸಂಗತಿ ಡಿ ವಿ ದಿನಕರ ದೇಸಾಯಿಯವರನ್ನು ನಾವು ನೆನಪಿಸ್ಕೊಂಡಾಗ ಅವರ ಸಾಹಿತ್ಯ ಸಾಧನೆ ಅವರ ಉಳಿದ ಕೃತಿಗಳ ಬಗ್ಗೆ ಮಾತುಗಳು ಆ ಕಡೆ ಇರಲಿ ಅವರ ಜೀವನವೇ ಒಂದು ಅದ್ಭುತ ಕಾವ್ಯ ಅವರ ವ್ಯಕ್ತಿತ್ವೇ ಒಂದು ಆಕರ್ಷಕವಾದಂಥ ಸಂಗತಿಗಳಿಂದ ಒಳಗೊಂಡು ಆದರ್ಶಪ್ರಾಯವಾದಂಥ ಘಟನೆಗಳನ್ನು ಒಳಗೊಂಡಂಥ ವ್ಯಕ್ತಿತ್ವ ಅದು ಅಭಿನವ ಸರ್ವಜ್ಞ ಚುಟಕ ಬ್ರಹ್ಮ ದೀನದಲಿತರ ಹಿತೈಷಿ ರೈತರ ನಾಯಕ ಕಾರ್ಮಿಕರ ಹಿತಚಿಂತಕ ಪತ್ರಿಕೋದ್ಯಮಿ ಶಿಕ್ಷಣ ತಜ್ಞ ಸಾಹಿತಿ ರಾಜಕಾರಣಿ ಭಾಷಣಕಾರ ಸಮಯಪಾಲಕ ಕನ್ನಡಿಗ ದಿನಕರ ದೇಸಾಯಿ ಅವರ ವ್ಯಕ್ತಿತ್ವದ ಹಲವಾರು ಮುಖಗಳಿಗೆ ಅದು ಒಂದು ಸಣ್ಣ ನಿದರ್ಶನ ದಿನಕರ ದೇಸಾಯಿ ಅವರ ಸಾಹಿತ್ಯ ಇವತ್ತು ನಮಗೆ ಬೇಕಾಗಿದೆಯೇ ಅವರು ನಡೆಸಿದ ಹೋರಾಟ ಏಕೀಕರಣಕ್ಕೆ ಹೋರಾಡಿದ್ರು ಅವರು ಏಕೀಕರಣ ಮುಗಿದಿದೆ ಸ್ವಾತಂತ್ರ್ಯದ ಹಿನ್ನೆಲೆಯಲ್ಲಿ ಹೋರಾಡಿದ್ರು ಅದರ ಕಥೆ ಮುಗಿದಿದೆ ಅವರು ಕರ ಸಮುದ್ರದ ಕಾರ್ಮಿಕರ ಬಗ್ಗೆ ಸಾಗರದ ಹಡಗಿನ ಕಾರ್ಮಿಕರ ಬಗ್ಗೆ ಬೇಕಾದಷ್ಟು ಹೋರಾಟ ನಡೆಸಿದ್ದಾರೆ ಈಗ ಆ ಸಮಸ್ಯೆಗಳು ಇಲ್ಲ ಏನಿಲ್ಲ ಅದೆಲ್ಲ ಇತಿಹಾಸಕ್ಕೆ ಸೇರಿದ ಸಂಗತಿಗಳಾಗಿದೆ ಇತಿಹಾಸದಲ್ಲಿ ಎಷ್ಟೋ ಸಂಗತಿಗಳಾಗದು ಅಂತ ನಮಗನ್ನಿಸಬಹುದು ಆದರೆ ಅವರು ನಿರ್ಮಾಣ ಮಾಡದ ಇತಿಹಾಸದಿಂದಲೇ ಇವತ್ತು ನಮ್ಮಲ್ಲಿ ಲಕ್ಷಾಂತರ ಕಾರ್ಮಿಕರ ರೈತರ ಬದುಕು ನಿಂತಿದೆ ಅನ್ನೋದು ಅವರ ಅದ್ಭುತವಾದ ಸಾಧನೆ ಇನ್ನೊಂದು ಮುಖ್ಯವಾದ ಸಂಗತಿ ಅಂದರೆ ಅವರು ಬದುಕಿನಲ್ಲಿ ಏನು ಮೌಲ್ಯಗಳನ್ನು ಇಟ್ಟುಕೊಂಡಿದ್ದರು ಏನು ಆದರ್ಶಗಳನ್ನು ಪರಿಪಾಲಿಸಿದ್ರು ಅದು ಇವತ್ತು ನಮಗೆ ಬಹಳ ಜರೂರಾಗಿ ಅನುಕರಣೀಯವಾದಂತಹ ಸಂಗತಿಗಳಾಗಿದೆ ಅನ್ನೋದು ಬಹಳ ಮಹತ್ವದ ಸಂಗತಿ ಆದ್ದರಿಂದಲೇ ಈ ಹೊತ್ತು ನಮ್ಮ ಜೀವನಕ್ಕೆ ಅವರು ನಡ್ಕೊಂಡ ರೀತಿ ಮಾದರಿಯಾಗಿದೆ ಅತಿಗತ್ಯವಾಗಿ ಅತ್ಯಗತ್ಯವಾಗಿ ನಾವು ಅನುಸರಿಸಬೇಕಾದಂಥ ಮೌಲ್ಯಗಳಾಗಿವೆ ಅನ್ನೋದು ಬಹಳ ಮಹತ್ವದ ಸಂಗತಿ ಆ ದೃಷ್ಟಿಯೊಳಗೆ ನೂರು ವರ್ಷ ಆದರೂ ಅವರು ಹುಟ್ಟಿ ನಾಳೆ ಸೆಪ್ಟೆಂಬರ್ಗಾಗತ್ತೆ ಈ ವರ್ಷ ಶತಮಾನೋತ್ಸವದ ವರ್ಷ ಅವರದು ಅದರಿಂದ ಅನ್ ಅವ್ರನ್ನ ನೆನಪು ಮಾಡ್ಕೊಳ್ಳೋದ್ರಿಂದ ಅವರ ಒಂದು ಜೀವನದ ಸಾಧನೆಗಳನ್ನು ತಿಳ್ಕೊಳ್ಳೋದ್ರಿಂದ ನಮ್ಮ ಬದುಕಿನಲ್ಲಿ ನಾವು ಹಾಗಾಗದಿದ್ದರೂ ಹಾಗಾಗಬೇಕು ಅನ್ನೋ ಆಸೆ ಆದರೂ ಬರಬಹುದು ಅಥವಾ ತಿಳುವಳಿಕೆ ಆದರೂ ನಮಗೆ ಬರಬಹುದು ಅನ್ನೋ ದೃಷ್ಟಿಯಿಂದ ಅವರನ್ನು ತಿಳ್ಕೊಳ್ಳೋದು ಬಹಳ ಮುಖ್ಯ ಅವರು ಮೌಲ್ಯಗಳು ಎಷ್ಟು ಇವತ್ತಿಗೂ ನಾವು ಅನುಸರಿಸೋದು ಒಂದು ರೀತಿ ಕಷ್ಟ ನಮ್ಮಲ್ಲಿ ನೂರಕ್ಕೆ ತೊಂಬತ್ತು ಜನ ಅನುಸರಿಸಿದರೆ ಎಷ್ಟೋ ಸಮಸ್ಯೆಗಳು ಪರಿಹಾರ ಆಗ್ತಿತ್ತು ಅನ್ನೋದಕ್ಕೆ ಒಂದು ನಿದರ್ಶನ ಕೊಡಬಹುದು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಸೆಪ್ಟೆಂಬರ್ ಹತ್ತಕ್ಕೆ ದೇಸಾಯಿಯವರಿಗೆ ಅರವತ್ತು ವರ್ಷ ತುಂಬಿತು ಷಷ್ಟ್ಯಬ್ದಿ ಸಮಾರಂಭವನ್ನು ಅಂಕೋಲಿಯಲ್ಲಿ ಏರ್ಪಡಿಸಿದರು ಅಲ್ಲಿ ಏರ್ಪಡಿಸಿದಾಗ ಆ ಸಮಾರಂಭಕ್ಕೆ ಅವರನ್ನು ಆಹ್ವಾನಿಸಿದಾಗ ನಮ್ಮಲ್ಲಿ ಅಂಥ ಹುಟ್ಟುಹಬ್ಬದ ಕಾರ್ಯಕ್ರಮ ರಜತೋತ್ಸವ ಸ್ವರ್ಣೋತ್ಸವ ಯಾವ ಉತ್ಸವ ಮಾಡಿದ್ರೂ ಎಲ್ರಿಗಿಂತ ಮುಂಚೆ ಆ ಉತ್ಸವ ಮೂರ್ತಿ ಹಾಜರಾಗಿರ್ತಾರೆ ಮತ್ತು ಅವರೇ ವ್ಯವಸ್ಥೆ ಮಾಡಿಬಿಡ್ತಾರೆ ಉಳ್ದವ್ರ ವ್ಯವಸ್ಥೆ ಮಾಡೋದ್ರೊಳಗೆ ಏನಾದರೂ ಕಡಿಮೆ ಮಾಡಿ ಯಾರು ಅಂತ ಹೇಳಿ ಅವರೇ ಮಾಡಿಬಿಡ್ತಾರೆ ನಮ್ಮಲ್ಲಿ ಎಷ್ಟೋ ಜನ ಗ ಅಭಿನಂದನಾ ಗ್ರಂಥ ಗೌರವ ಗ್ರಂಥಗಳನ್ನು ಅವರ ಬಗ್ಗೆ ಅಭಿಮಾನಿಗಳು ತರಬೇಕು ಆದರೆ ಅವರೇ ತಂದು ಕೊಟ್ಬಿಡ್ತಾರೆ ಅಭಿಮಾನಿಗಳ ಹೆಸರಲ್ಲಿ ಅದರಿಂದ ನನ್ನ ಗೌರವ ಗ್ರಂಥ ನನ್ನ ಬಗ್ಗೆ ಬರ್ತಿದೆ ನನ್ನದೊಂದು ಲೇಖನ ನನ್ನ ಬಗ್ಗೆ ನೀವು ಬರೀರಿ ಅಂತ ಅವರೇ ಕೇಳ್ಕೊಳ್ತಾರೆ ನಾಡಿಗಿಂತ ಸೇವೆ ಸಲ್ಲಿಸಿದ್ದಾರೆ ಇವರ ಬಗ್ಗೆ ನಾವೊಂದು ಗ್ರಂಥ ತರ್ತಾ ಇದ್ದೀವಿ ಅಭಿಮಾನಿಗಳು ಶಿಷ್ಯರು ನೀವೊಂದು ಲೇಖನ ಕೊಡಿ ಅಂತ ಕೇಳೋದಲ್ಲ ಅವರೇ ನಾನೇ ಕೊಡೆಯಂಥ ಪ್ರಸಂಗಗಳು ಬೇಕಾದಷ್ಟು ನಡೆದಿವೆ ಇಂಥ ಕಾಲದಲ್ಲಿ ಕೀರ್ತಿ ವ್ಯಾಮೋಹಕ್ಕೆ ಒಳಗಾಗುವಂಥ ಕಾಲದಲ್ಲಿ ಪ್ರಸಿದ್ಧಿಗಾಗಿ ತಾವೇ ತಹತಾಯಿಸುವಂಥ ಕಾಲದಲ್ಲಿ ದಿನಕರ ದೇಸಾಯಿ ಜೀವನದುದ್ದಕ್ಕೂ ಅನುಸರಿಸಿದಂಥ ಒಂದು ಮೌಲ್ಯ ಎಷ್ಟು ಆದರ್ಶಪ್ರಾಯವಾದ್ದು ಅಂದರೆ ಆ ಅರವತ್ತು ಅವರು ಇಡೀ ಜೀವನದಲ್ಲಿ ಯಾವುದೇ ಸಂದರ್ಭದಲ್ಲೂ ಕೂಡ ಅವರಿಗಾಗಿ ಏರ್ಪಡಿಸಿದ ಕಾರ್ಯಕ್ರಮಗಳಲ್ಲಿ ಸನ್ಮಾನಗಳಲ್ಲಿ ಗೌರವದ ಪ್ರಸಂಗಗಳಲ್ಲಿ ಅವರು ಹಾಜರಾಗಲೇ ಇಲ್ಲ ಅರವತ್ತನೇ ವರ್ಷ ಷಷ್ಠಬ್ಧಿ ಮಾಡಿದ ಸಂದರ್ಭದಲ್ಲಿ ಅವ್ರನ್ನ ಕರೆದಾಗ ಕಾರ್ಯಕ್ರಮದಲ್ಲಿ ಅವ್ರು ಬರಲೇ ಇಲ್ಲ ಬರಲ್ಲ ಅಂತ ಹೇಳಿದ್ರು ಕಾರ್ಯಕ್ರಮ ಏರ್ಪಡಿಸಬೇಡಿ ಅಂತ ಹೇಳಿದ್ರು ಇಲ್ಲ ಏರ್ಪಡಿಸಬೇಕು ನಾವು ಕೃತಜ್ಞತೆ ತೋರಿಸಬೇಕು ನಮಗೆ ಜನಗಳಿಗೆ ಸಂತೋಷವಾಗುತ್ತೆ ಹಾಗೆ ಅಂತ ಮಾಡ್ಕೊಳ್ಳಿ ಅಡ್ಡಿ ಇಲ್ಲ ಆದರೆ ನಾನು ಬರೋಲ್ಲ ಅಂದರು ದೇಸಾಯಿಯವರ ಅರವತ್ತನೇ ಹುಟ್ಟುಹಬ್ಬಕ್ಕೆ ದೇಸಾಯಿಯವರು ಬರಲಿಲ್ಲ ಉದ್ದೇಶಪೂರ್ವಕವಾಗಿ ಆಗ ಅಷ್ಟೇ ಅಲ್ಲ ಅವರು ಅದನ್ನು ಸ್ಪಷ್ಟವಾಗಿ ತಮ್ಮ ಒಂದರೊಳಗೆ ಹೇಳಿದ್ರು ನನಗೇಕೆ ಷಷ್ಟ್ಯಬ್ದಿ ಸಾಕು ಬರವಣಿಗೆ ಕವಿಗೆ ಬೇಕಾಗಿಲ್ಲ ಯಾವ ಮೆರವಣಿಗೆ ಕವಿಗೆ ಬೇಕು ಜಾಹೀರಾತು ಬೇಕು ಕವಿಗೆ ಅಂತ ಪರಮೇಶ್ವರ ಭಟ್ರು ಬರೀತಾರೆ ಅದರಿಂದ ಅದು ಚುಟುಕದಲ್ಲೇ ಮುಕ್ತಕದಲ್ಲಿದೆ ಆದರೆ ಇವರು ಕವಿಗೆ ಬೇಕಾಗಿಲ್ಲ ಯಾವ ಮೆರವಣಿಗೆ ಮೂಲೆಯಲ್ಲಿ ಕುಳಿತು ಬರೆದರೆ ಒಂದು ಪದ್ಯ ತಾಯಿ ನುಡಿಗೆ ಅರ್ಪಿಸಿದ ಹಾಗೆ ನೈವೇದ್ಯ ಷಷ್ಟಬ್ಧಿಯ ಸಂದರ್ಭದಲ್ಲಿ ಆ ಪದ್ಯ ಚುಟಕಾ ಬರೆದ್ರು ಸಭೆಗೆ ಬರಲಿಲ್ಲ ಸಭೆಗೆ ಬಂದರೆ ಏನಾಗ್ಬಿಡುತ್ತೆ ಉಳಿದವ್ರಿಗೆ ಸಂತೋಷವಾಗುತ್ತೆ ಕೃತಜ್ಞತೆ ಸಲ್ಲಿಸ್ತಾರೆ ನಿಮಗೂ ಸಂತೋಷವಾಗುತ್ತೆ ನಿಮ್ಮ ಮನೆಯವ್ರಿಗೂ ಆಗುತ್ತೆ ತಪ್ಪೇನಿದೆ ಅಂತ ಯಾರೋ ಕೇಳಿದ್ರು ಅದಕ್ಕೆ ಅವರು ಇನ್ನೊಂದು ಚುಟಕಾ ಬರೆದು ಉತ್ತರ ಹೇಳಿದ್ದಾರೆ ಭಾಷಣದ ಮೇಲೆ ಭಾಷಣಗಳು ಅಪಾರ ಅಂತ ಸಭೆಗಳಲ್ಲಿ ಬಾಯಿ ತುಂಬ ಹೊಗಳಾಡಿ ಹಾಕಿದರು ಹಾರ ಸಾಸಿವೆಗೆ ಹೇಳಿದರು ನೀನೇ ಸಹ್ಯಾದ್ರಿ ಮರುದಿವಸ ದಿವಸ ವೃತ್ತಪತ್ರಿಕೆಯಲ್ಲಿ ವರದಿ ಸಾಸಿವೆ ಸಾಧನಕ್ಕೆ ಪ್ರಮಾಣದ ಸಾಧನೆ ಮಾಡಿದ್ದಕ್ಕೆ ಕುಂಬಳಕಾಯಿ ಪ್ರಮಾಣದ ಹೊಗಳಿಕೆ ಮಾಡ್ತಾರೆ ಪತ್ರಿಕೆಯವರು ಅದನ್ನು ಕಣ್ಮುಚ್ಕೊಂಡು ಪ್ರಕಟಿಸ್ತಾರೆ ಅಂದರೆ ನನ್ನ ಹೆಸರಲ್ಲಿ ಸುಳ್ಳು ಸಾಧನೆ ಪ್ರ ಪ್ರಸಾರವಾಗುತ್ತೆ ಅಂತ ಹೇಳಿ ಅದರಿಂದ ಸಾಸುವಿಗೆ ನಾನು ಮಾಡಿರೋ ಸಾಧನೆ ಸಾಸಿವೆ ಅಷ್ಟು ಸಾಸುವಿಗೆ ಹೇಳಿದರೂ ನೀನೇ ಸಹಿ ಆದ್ರಿ ಮರು ದಿವಸ ವೃತ್ತಪತ್ರಿಕೆಯಲ್ಲಿ ವರದಿ ಆದ್ದರಿಂದ ಬರಲ್ಲ ಅಂತ ಹೇಳಿ ಅವರು ಅರವತ್ತನೇ ವರ್ಷದ ಹುಟ್ಟದ ಹಬ್ಬಕ್ಕೆ ಬರಲೇ ಇಲ್ಲ ಅನ್ನೋದನ್ನು ಗಮನಿಸಬೇಕು ಪಾರ್ಲಿಮೆಂಟ್ ಆಗ ಪಾರ್ಲಿಮೆಂಟಲ್ಲಿ ಎಂ ಪಿ ಆಗಿದ್ದರು ಅಂಥ ಸನ್ ಹೀಗೆ ಅವರು ಜೀವನದ ತಮ್ಮದೇ ಆದ ಮೌಲ್ಯಗಳನ್ನು ಇಟ್ಕೊಂಡಂಥವರು ಅದು ಇವತ್ತಿಗೂ ಎಷ್ಟರ ಮಟ್ಟಿಗೆ ಅಗತ್ಯವಾಗಿ ಮಹತ್ವಪೂರ್ಣವಾದ ಸಂಗತಿ ಆಗಿದೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕಾದಂಥದ್ದು ಮತ್ತು ಇನ್ನೂ ಒಂದು ಸಂಗತಿ ಅಂತಂದರೆ ಅವರು ಹೇಗೆ ಕೀರ್ತಿಗೆ ಒಳಗಾಗಲಿಲ್ವೋ ಹಾಗೆ ತಮ್ಮ ಕನ್ನಡ ಅಭಿಮಾನದಲ್ಲಿ ಅವರಿಗಿದ್ದಂಥ ಒಂದು ಶ್ರದ್ಧೆ ಆಸಕ್ತಿ ಸಮಯದಲ್ಲಿ ಕನ್ನಡಾಭಿಮಾನ ತೋರಿಸೋ ಜಾಣ್ಮೆ ಅದು ಬಹುಶಃ ಅನೇಕರಲ್ಲಿರೋದು ಕಷ್ಟ ವಿದೇಶದಲ್ಲಿ ಕನ್ನಡಾಭಿಮಾನವನ್ನು ಅವರು ಆ ಕಾಲಕ್ಕೆ ವ್ಯಕ್ತಪಡಿಸಿದ್ದು ಹೇಗೆ ಅಂತಂದರೆ ಕೂಪನ್ ಹೆಗನ್ ಸಮುದ್ರದ ಕೆಲಸಗಾರರ ಅಂತಾರಾಷ್ಟ್ರೀಯ ಸನ್ಮಾನಕ್ಕೆ ಪ್ರತಿನಿಧಿಗಳ ಸಭೆಗೆ ಭಾರತ ಸರ್ಕಾರದ ಪರವಾಗಿ ಹೋಗಿದ್ದರು ಆಗ ಡೆನ್ಮಾರ್ಕ್ನಲ್ಲಿ ವಿವಿಧ ರಾಷ್ಟ್ರಗಳಿಂದ ಬಂದಂಥ ಪ್ರತಿನಿಧಿಗಳಿಗೆ ಅಲ್ಲಿನ ಸರ್ಕಾರ ಒಂದು ಗೌರವಾರ್ಥ ಪ್ರದರ್ಶನ ಏರ್ಪಡಿಸಿತ್ತು ಆ ಪ್ರದರ್ಶನದಲ್ಲಿ ಮೇಜವಾನಿ ಪಾರ್ಟಿ ಮುಗಿದ ತಕ್ಷಣ ಅವರು ಪ್ರತಿಯೊಬ್ಬ ಪ್ರತಿನಿಧಿಗಳು ತಮ್ಮ ತಮ್ಮ ಭಕ್ಷ್ಯಭೋಜ್ಯಗಳ ಚೀಟಿ ಸೂಚಿ ಪತ್ರ ಏನಿರುತ್ತೆ ಮೆನು ಕಾರ್ಡ್ ಆ ಕಾರ್ಡಿನಲ್ಲಿ ಅವರು ತಮ್ಮ ತಮ್ಮ ಸಹಿ ಮಾಡಿ ಪರಸ್ಪರ ವಿನಿಮಯ ಮಾಡಿಕೊಂಡು ಅದನ್ನು ನೆನಪಾಗಿ ಈ ಕ್ರಿಕೆಟ್ನಲ್ಲಿ ಗೆದ್ದವರು ಟೆಸ್ಟಲ್ಲಿ ವಿಕೆಟ್ ಕಿತ್ಕೊಂಡು ಹೋಗ್ತಾರಲ್ಲ ಹಾಗೆ ಅವರು ನೆನಪಿಗೆ ಅದನ್ನು ತಗೊಂಡು ಇಟ್ಟುಕೊಳ್ಳೋದು ಅಲ್ಲಿ ಒಂದು ಸಂಪ್ರದಾಯ ಪದ್ಧತಿ ಹಾಗೆ ಮಾಡಿದಾಗ ದಿನಕರ ದೇಸಾಯಿಯವರು ತಮ್ಮ ಮೆನು ಕಾರ್ಡಲ್ಲಿ ತಮ್ಮ ಸಹಿ ಮಾಡಬೇಕು ಪಕ್ಕದವರು ಕೊಟ್ಟಾಗ ಅವರು ಅವ್ರು ಕೊಡ್ತಾರೆ ಇಂಥ ಸಂದರ್ಭದಲ್ಲಿ ಸೊಗಸಾಗಿ ಕನ್ನಡದಲ್ಲಿ ಸಹಿ ಮಾಡಿದ್ರು ಅವರು ಎಷ್ಟು ಸೊಗಸಾಗಿ ಅದರ ಸಹಿ ಮಾಡಿದ್ರು ಅಂದರೆ ಆ ವೈಖರಿ ಇದನ್ನು ನೋಡಿ ಉಳಿದವರು ಇದೇನು ಭಾಷೆ ಇಷ್ಟು ಚೆನ್ನಾಗಿದೆ ಅಂತ ಹೇಳಿ ಕನ್ನಡದ ಬಗ್ಗೆ ಎಲ್ಲ ಆಸಕ್ತಿ ತಿಳಿದು ಉಳಿದವರೆಲ್ಲ ಇವರು ಸಹಿ ಮಾಡಿಸ್ಕೊಂಡ್ರು ಹೀಗೆ ಅವರು ಕನ್ನಡದ ಪ್ರಚಾರವನ್ನು ಮಾಡಿದ ಎಷ್ಟರ ಮಟ್ಟಿಗೆ ಇವರು ಪ್ರಭಾವ ಬೀರುತ್ತೋ ಅಂದರೆ ಅಲ್ಲಿ ಬಂದಂಥ ಬಂಗಾಳಿ ಪ್ರತಿನಿಧಿಗಳಿದ್ದರು ಅವರು ಇವರನ್ನ ನೋಡಿಕೊಂಡು ಬಂಗಾಳಿಯಲ್ಲಿ ಸಹಿ ಮಾಡೋಕ್ಕೆ ಶುರು ಮಾಡಿದ್ರು ಈ ರೀತಿ ಆದರೆ ಆ ಸಂದರ್ಭದಲ್ಲಿ ಅವರನ್ನು ಚುಟ್ಕಾ ಬರೆದ್ರು ನನ್ನ ಕನ್ನಡ ನುಡಿಯೇ ನೀನೆಷ್ಟು ಚೆಂದ ಏನು ಗೀಚಿದರೂ ಆಗುವುದು ಶ್ರೀಗಂಧ ಸಿಂಗರದ ಗಣಿ ನಿನ್ನ ಶಬ್ದ ಸಂಪತ್ತು ಬಂಗಾರಕ್ಕಿಂತಲೂ ಶ್ರೇಷ್ಠ ನುಡಿ ಮುತ್ತು ಇಂಥ ಅವರ ಒಂದೊಂದು ಚುಟುಕದ ಹಿಂದೆ ಜೀವನದ ಅನುಭವಗಳಿವೆ ವಾಸ್ತವಿಕ ಘಟನೆಗಳಿವೆ ಅನ್ನುವುದನ್ನು ಗಮನಿಸಬೇಕು ಸುಮ್ಮನೆ ಕೂತ್ಕೊಂಡು ಏನೋ ಇವತ್ತು ನಮ್ಮಲ್ಲಿ ಎಷ್ಟೋ ಜನ ಮಠಗಳಲ್ಲಿ ಪುರಾಣ ಕೇಳ್ತಾ ಹೂ ಬತ್ತಿ ಹೊಸದ ಹಾಗೆ ಚುಟುಕುಗಳನ್ನ ಹೊಸದು ಪತ್ರಿಕೆ ಕಳಿಸೋವಂಥವ್ರನ್ನ ನಾವು ನೋಡ್ತೀವಿ ಆದರೆ ತಮ್ಮ ಬದುಕಿನ ವಾಸ್ತವ ಅನುಭವದ ಹಿನ್ನೆಲೆ ಒಳಗೇನೆ ಆ ಒಂದು ಅನುಭವದ ನವನೀತವಾಗಿ ಆ ಚುಟುಕುಗಳನ್ನು ಚೌಪದಿಗಳನ್ನು ನಿರ್ಮಾಣ ಮಾಡ್ತಿದ್ದವರು ಅವರು ಅದರಿಂದ ಅವರ ಒಂದೊಂದು ಚುಟುಕುಕ್ಕೂ ಒಂದೊಂದು ಇತಿಹಾಸವಿದೆ ಅವ್ರದೆಲ್ಲ ಚುಟುಕುಗಳೇನು ಪ್ರಕಟವಾಗಿಲ್ಲ ಎರಡು ಎರಡೂವರೆ ಸಾವಿರ ಅಚ್ಚಾಗಿರೋದು ಸಿಗೋ ಅಂಥದ್ದು ನಾಲ್ಕು ಸಾವಿರ ಅವರು ಬರೆದಿರೋದು ಐದು ಸಾವಿರಕ್ಕಿಂತ ಹೆಚ್ಚು ಅದರಿಂದ ಅನೇಕ ಚುಟುಕುಗಳನ್ನು ಅವರು ಪ್ರಕಟಿಸಿಲ್ಲ ಅನ್ನುವುದನ್ನು ಗಮನಿಸಬೇಕಾದ ವಿಷಯ ಯಾಕೆ ಅಂತಂದರೆ ಅವರ ಚುಟುಕದ ಬಗ್ಗೆ ಉಳಿದವರು ಹೊಗಳಿದ್ರು ಕೂಡ ಅವರು ಹೇಳಿಕೊಂಡು ಮಾತೆ ಬೇರೆ ಆದರೆ ನಂದೇನು ದೊಡ್ಡ ಚುಟುಕು ಅನ್ನೋ ಅರ್ಥದಲ್ಲಿ ಅವರು ಹೇಳಿಕೊಂಡಿದ್ದಾರೆ ಆದರೆ ಅವರ ಚುಟುಕವನ್ನು ಉಳಿದವರು ಹಾಗೆ ಭಾವಿಸಿಲ್ಲ ಉದಾಹರಣೆಗೆ ಪರಮೇಶ್ವರ ಭಟ್ರು ಅವರು ಚುಟುಕ ಸಾಮ್ರಾಟ್ರು ಒಬ್ಬರು ಮುತ್ಕಗಳ ನೇಕ ಬರೆದವರು ಸಕ್ಕರೆ ಅಂಗಿಯ ಕಹಿಯ ಗುಳಿಗೆಗಳು ಚಕಮಕಿಗಳು ಚುಟುಕುಗಳು ಇವುಗಳ ಕರ್ತೃಗಳು ಯಮಗ ಅಭಿವಂದ್ಯರು ದಿನಕರ ಅವರು ಅಂತ ಹೇಳಿ ಒಂದು ಚುಟಕದಲ್ಲಿ ಅವರ ಸಾಧನೆಯನ್ನು ಗುರುತಿಸಿದ್ದಾರೆ ಹಾಗೆ ಧಾರವಾಡಕರ್ ಒಂದು ಕಡೆ ದಿನಕರ ದೇಸಾಯಿ ಅವರ ಚುಟುಕುಗಳ ಬಗ್ಗೆ ಬರೀತಾರೆ ಕನ್ನಡದಿ ನೀ ಬರದೆ ಸುಂದರ ಚುಟಕ ಜೀವನದ ರೋಗಕ್ಕೆ ಹಾಕಿರುವೆ ಗುಟಕ ನಿನ್ನನ್ನು ಪಡೆದಿರುವ ಕನ್ನಡವೇ ಧನ್ಯ ಕನ್ನಡದ ಬಾಂದಳಕೆ ದಿನಕರನೇ ಮಾನ್ಯ ಹೀಗೆ ಸಾಹಿತಿಗಳಿಂದ ಒಂದು ಇದನ್ನು ಪಡೆದವರು ಸ್ಫೂರ್ತಿ ಪಡೆದಂಥವರು ಅವರು ಇನ್ನೊಂದು ಬಹಳ ಮುಖ್ಯವಾದ್ದು ಅಂದರೆ ಚುಟಕ ಸಾಹಿತಿಗಳನ್ನು ನಿರ್ಮಾಣ ಮಾಡಿದಂಥವರು ಅವರು ಜಿ ಎಸ್ ಅನ್ನದಾನೆ ಆಗಲಿ ಎಸ್ ಭಟ್ರಾಗಲಿ ಆಗಲಿ ವಿ ಜಿ ಭಟ್ರಾಗಲಿ ಆಗಲಿ ಅನೇಕ ಜನ ನಂದನ ನಾರಾಯಣ ಕರ್ಗಾಲ ವಿಡಂಬಾರಿ ಶ್ಯಾಮಹುದ್ದಾರ ಶಾಂತಾರಾಮ ಬಾಳಿಗ ಮೊದಲಾದಂಥ ಅನೇಕ ಚುಟಕಕಾರರು ಇವತ್ತೇನಿದ್ದಾರೆ ಎಲ್ಲರಿಗೂ ಚುಟುಕಕ್ಕೆ ಪ್ರೇರಕ ಸ್ಫೂರ್ತಿ ಮಾದರಿ ಆದಂಥವರು ದಿನಕರ ಅವರು ಅದರಿಂದ ಚುಟಕ ಸಾಹಿತಿಗಳನ್ನೇ ಅವರು ನಿರ್ಮಾಣ ಮಾಡಿದ್ರಲ್ಲಿ ಅವರು ಚುಟಕ ಬ್ರಹ್ಮ ಅನ್ನೋದು ಅನ್ವರ್ಥನಾಮ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು ಎಷ್ಟು ಜನ ಸಾಹಿತಿಗಳು ಇವತ್ತು ನಮ್ಮಲ್ಲಿ ಒಂದು ಸಾಹಿತ್ಯ ಪ್ರಕಾರವನ್ನು ತಾವು ಬರೆಯೋದರ ಮೂಲಕ ಉಳಿದವರು ಆ ಸಾಹಿತ್ಯ ಪ್ರಕಾರದ ರಚನೆಗೆ ಸ್ಫೂರ್ತಿ ತಗೊಂಡು ಅದನ್ನು ಬರೆಯೋದಕ್ಕೆ ಪ್ರಾರಂಭ ಮಾಡೋ ರೀತಿಯಲ್ಲಿ ಸ್ಫೂರ್ತಿ ಪ್ರೇರಣೆ ಕೊಡ್ತಿದ್ದಾರೆ ಅಂತ ಗಮನಿಸಿದ್ರೆ ದಿನಕರ ದೇಸಾಯವರ ಕೊಡುಗೆ ಇನ್ನೊಂದು ಮುಖ ನಮಗೆ ಅರ್ಥವಾಗುತ್ತೆ ಅದರಿಂದ ವೆಂಕಣ್ಣಯ್ಯನವರು ತಾವು ಬರೆದಿದ್ದಕ್ಕಿಂತ ಹೆಚ್ಚಾಗಿ ಉಳಿದವರು ಬರೆಯೋ ಹಾಗೆ ಮಾಡಿದ್ರು ಬಿ ಎಮ್ ಶ್ರೀ ಅವರು ಹಾಗೆ ಮಾಡಿದ್ರು ಡಿ ವಿ ಅವರು ಹಾಗೆ ಮಾಡಿದ್ರು ಹಾಗೆ ಇದೆಯಲ್ಲ ಬೆಳೆಸೋದಿದೆಯಲ್ಲ ತೊಡಗಿಸೋದಿದೆಯಲ್ಲ ಅದು ಸುಲುವುದು ಮಾತಲ್ಲ ಅಲ್ಲ ಅದು ಅವರು ಸ್ವಯಂ ಪ್ರೇರಣೆಯಿಂದ ತಮ್ಮ ಬೋಧನೆ ಬಾಧನೆಯಿಂದ ಅಲ್ಲ ಅನ್ನೋದು ಬಹಳ ಮುಖ್ಯವಾದ ನೀ ಬರೀ ಅಂತ ಹೇಳಿ ನಾನು ತಿದ್ದಿತ್ತಿ ನಿಂತಲ್ಲ ಅವರು ಬರೆದಿದ್ದನ್ನು ನೋಡಿ ನಾನು ಬರೀಬೇಕು ಅಂತ ಅನ್ನಿಸ್ಬೇಕು ಅದು ಬಹಳ ಬಿ ಎಮ್ ಶ್ರೀ ಅವರು ಏ ನೀವೆಲ್ಲ ನನ್ನ ಶಿಷ್ಯರು ಬರೀರಿ ಭಾವಗೀತೆ ಅಂತ ಯಾವತ್ತೂ ಹೇಳಲಿಲ್ಲ ಆದರೆ ಅವರು ಬರೆದ ಭಾವಗೀತೆಗಳನ್ನು ಓದಿದವರು ಕೇಳಿದವರು ಸ್ಫೂರ್ತಿ ಪಡೆದವರು ಅವರು ಸ್ವಾಮಿಯಿಂದ ಹಿಡಿದು ಎಲ್ಲರೂ ತಾವೇ ತಾವಾಗಿ ಬರೆದ ಸಾಹಿತ್ಯ ಬೆಳೆ ಏರಿಸಿದ್ರು ಹಾಗೆ ಸ್ಫೂರ್ತಿದಾಯಕವಾಗಿ ಚ ಸಾಹಿತ್ಯ ರಚನೆ ಚುಟುಕ ಸಾಹಿತ್ಯ ರಚನೆ ಮಾಡಿದವರು ದಿನಕರ ದೇಸಾಯಿಯವರು ಆದ್ದರಿಂದ ಅವರ ವ್ಯಕ್ತಿತ್ವ ಅವರ ಕೊಡುಗೆಯನ್ನು ನಾವು ಗಮನಿಸೋವಾಗ ಈ ಅಂಶಗಳನ್ನು ಗಮನಿಸೋದು ಬಹಳ ಮುಖ್ಯ ಸಾಹಿತ್ಯದಲ್ಲಿ ಪ್ರಭಾವವನ್ನು ತಮ್ಮ ಸಾಹಿತ್ಯದ ರಚನೆಯ ಮೂಲಕ ಬೀರುವಂಥದ್ದು ಸಾಮಾನ್ಯವಾದ ಸಂಗತಿ ಅಲ್ಲ ಮತ್ತು ಮಾನವೀಯ ದೃಷ್ಟಿಯಿಂದ ಅವರು ಆಡಳಿತದ ಸಾಮರ್ಥ್ಯದ ದೃಷ್ಟಿ ಅಂತಾದರೂ ಹೇಳೋಣ ಮಾನವೀಯ ದೃಷ್ಟಿಯಿಂದಾಗಲಿ ವರ್ತಿಸೋದು ಇದೆಯಲ್ಲ ಅಧಿಕಾರದಲ್ಲಿರುವಾಗ ಅದು ಸಾಮಾನ್ಯವಾದ ಸಂಗತಿ ಅಲ್ಲ ಇವತ್ತು ಅನೇಕರಿಗೆ ಮಾದರಿಯಾಗುವಂಥ ಸಂಗತಿ ಅಂದರೆ ತಪ್ಪಲ್ಲ ನಾವು ಸಾಮಾನ್ಯವಾಗಿ ಉಳಿದವರೆಲ್ಲ ಹೇಗೆ ವರ್ತಿಸ್ತಾರೆ ಅದಕ್ಕಿಂತ ವಿಭಿನ್ನವಾಗಿ ವಿಶಿಷ್ಟವಾಗಿ ಅಂತಃಕರಣಪೂರ್ವಕವಾಗಿ ಇದೆಯಲ್ಲ ಅಧಿಕಾರ ಇದ್ದಾಗ ಅವಕಾಶ ಇದ್ದಾಗ ಅದು ಬಹಳ ಅಪರೂಪದ ಸಂಗತಿ ಅದರ ಅಂಥದ್ದನ್ನು ನಾವು ದಿನಕರ ದಯಸಿ ನೋಡ್ಬೋದು ಅವರು ಕೆನರಾ ವೆಲ್ಫೇರ್ ಟ್ರಸ್ಟಲ್ಲಿ ಶಿಕ್ಷಕರಿಗೆ ಸಂಬಳ ಅಚ್ಚಿನ ಕಾ ಜನಸೇವಕ ಪತ್ರಿಕೆ ತರ್ತಿದ್ರು ಅದರ ಅಚ್ಚಿನ ಕಾರ್ಖಾನೆಯಲ್ಲಿ ಕೆಲಸ ಮಾಡ್ತಿದ್ದಂಥವ್ರು ಮುದ್ರಣದಲ್ಲಿದ್ದಂಥ ಸಿಬ್ಬಂದಿಗೆ ರಜಾ ಇರ್ತಿರ್ಲಿಲ್ಲ ಯಾಕೆಂದರೆ ಪತ್ರಿಕೆ ಬರೋದಿಲ್ಲ ರಜಾ ಕೊಟ್ಟರೆ ಇದ್ದವರೇ ಸೀಮಿತವಾದಂಥ ವ್ಯಕ್ತಿಗಳು ಅದನ್ನು ಸಣ್ಣ ಪತ್ರಿಕೆಗಳ ಕಥೆ ನಗರದ ರಾಷ್ಟ್ರೀಯ ಪತ್ರಿಕೆಯಲ್ಲಿರೋರಿಗೆ ಗೊತ್ತಾಗಲ್ಲ ಈಗಿನ ಕಾಲದಲ್ಲಂತೂ ಗೊತ್ತೇ ಆಗಲ್ಲ ಆ ಕಾಲದಲ್ಲಿ ಒಂದಿನ ಪತ್ರಿಕೆ ಬರೋಲ್ಲ ಅಂದರೆ ದಿನ ಸಂಪಾದಕನಿಗೆ ಊಟವಿಲ್ಲ ಆ ಜಾಹೀರಾತು ಬರಬೇಕು ಆ ಜಾಹೀರಾತು ಪ್ರಕಟವಾಗಬೇಕು ದುಡ್ಡು ಬರಬೇಕು ಮಧ್ಯಾಹ್ನ ಊಟ ಮಾಡಬೇಕು ಈ ಥರದ ಪರಿಸ್ಥಿತಿ ಅದರಿಂದ ಅಲ್ಲಿರುವ ಕೆಲಸಗಾರರಿಗೆ ಹಣ ಸಿಕ್ಕ ಇದು ರಜಾನೇ ಸಿಕ್ಕೋಲ್ಲ ರಜಾ ಅಂದರೆ ಉಪವಾಸ ಅಂತ ಅರ್ಥವಾಗುತ್ತೆ ಅದರಿಂದ ಜಿಲ್ಲಾ ಪತ್ರಿಕೆಗಳು ಗ್ರಾಮೀಣ ಗ್ರಾಮೀಣ ಪತ್ರಿಕೆಗಳಿಗೆಲ್ಲ ಅದೇ ಅವಸ್ಥೆ ಇರೋದು ಅಂಥ ಸಂದರ್ಭದಲ್ಲಿ ರಜಾ ಸಿಕ್ಕದೇ ಇದ್ದಾಗ ಏನು ಮಾಡಿದ್ರು ಆದರೆ ಅವ್ರು ಹೇಳಿದಾಗ ಮೂವತ್ತೇಳಕ್ಕೂ ಹೆಚ್ಚಿನ ಸಂಸ್ಥೆಗಳು ನಡೆಸ್ತಿದ್ದೆ ಎಲ್ಲ ಅಧ್ಯಾಪಕರಿಗೆ ಇವರಿಗೆಲ್ಲ ಆ ರಜಾ ಈ ರಜಾ ಸೇರಿ ಒಂದು ತಿಂಗಳು ರಜಾ ವರ್ಷಕ್ಕೆ ಹೆಚ್ಚು ಕಡಿಮೆ ಸಿಗ್ತಾ ಇತ್ತು ಇವ್ರಿಗೆ ರಜಾ ಸಿಗ್ತಿರಲಿಲ್ಲ ರಜಾ ಆಗ್ತಿರಲಿಲ್ಲ ಇಂಥ ಸಂದರ್ಭದಲ್ಲಿ ಏನು ಮಾಡಿದ್ರು ಜನಸೇವಕ ಪತ್ರಿಕೆ ಪ್ರಸ್ತುತ ಜನಗಳಿಗೆ ವಾರಪತ್ರಿಕೆಗೆ ಸಿಬ್ಬಂದಿಗೆ ಹನ್ನೆರಡು ತಿಂಗಳ ಸಂಬಳ ಕೊಡೋ ಬದಲು ಹದಿಮೂರು ತಿಂಗಳ ಸಂಬಳ ಕೊಡ್ತಿದ್ರು ಆ ಒಂದು ತಿಂಗಳು ರಜಾ ಕೊಡೋಕ್ಕಾಗದೇ ಇದ್ದಾಗ ಅವರು ಉಳಿದ ಅವರು ರಜಾ ಅನುಭವಿಸುವಂಥ ಸಂದರ್ಭದಲ್ಲಿ ಅದಕ್ಕೆ ಸಂಬಳನ ಅವರು ನೀಡ್ತಾ ಇದ್ದರು ಅನ್ನೋದು ಆಗ ಪತ್ರಿಕೆ ನಷ್ಟದಲ್ಲಿ ನಡೀತಿತ್ತು ಅಂತ ಗಮನಿಸಬೇಕು ನಷ್ಟದಲ್ಲಿ ನಡೆದ್ರೂ ಕೂಡ ಅವರಿಗೆ ಸಂಬಳ ಸವಲತ್ತು ಕೊಟ್ಟವರು ಇದು ಅವರು ಒಂದು ಅಂತಃಕರಣದಿಂದ ನೋಡ್ತಿದ್ದಂಥ ರೀತಿ ಆದ್ದರಿಂದಲೇ ಅವರು ನೋಡ ಬ ಬಾಳಿನ ಉದ್ದಕ್ಕೂ ಬದುಕಿದ ರೀತಿ ಉಳಿದವರೆಲ್ಲರಿಗಿಂತ ವಿಶಿಷ್ಟವಾದ್ದು ಆ ವ್ಯಕ್ತಿತ್ವ ಅವರ ಜೀವನ ವಿಧಾನ ಈವತ್ತಿಗೂ ನಮಗೆ ಆದರ್ಶ ಮೌಲ್ಯಗಳನ್ನು ಕೊಡೋದರಿಂದ ಅವರನ್ನು ನೆನಪು ಮಾಡ್ಕೊಳ್ಳೋದು ಯಾವುದೋ ಒಂದು ಚುಟಕಾ ಬರೆದಿದ್ದಾರೆ ಇನ್ಯಾವುದೋ ಸಾಹಿತ್ಯ ಬರೆದಿದ್ದಾರೆ ಒಳ್ಳೆ ಪುಸ್ತಕ ಬರೆದಿದ್ದಾರೆ ಅಲ್ಲ ಬೇಕಾಶನ ಬರೆದಿದ್ದಾರೆ ಅದರೊಳಗೆ ದೇಸಾಯಿಯವರನ್ನು ಮೀರಿಸುವಂಥ ಸಾಹಿತ್ಯ ಬರೆದಿದ್ದಾರೆ ಅಂತ ನಾವು ಉದಾಹರಣೆ ಕೊಡ್ಬೋದು ಆದರೆ ಅವರು ಬಾಳಿದ ರೀತಿಯಲ್ಲಿ ಅವರ ಬಾಳೆ ಒಂದು ಕಾವ್ಯವಾಗಿ ಸಾಹಿತ್ಯವಾಗಿರೋ ರೀತಿಯಲ್ಲಿ ಎಷ್ಟು ಜನ ಇದ್ದಾರೆ ಅಂತ ಕೇಳಿದಾಗ ಉತ್ತರ ಕೊಡೋದು ಕಷ್ಟವಾಗುತ್ತೆ ಆದ್ದರಿಂದ ಅಂಥ ವ್ಯಕ್ತಿ ಅವರು ದೇಸಾಯಿಯವರ ಬದುಕಿನಲ್ಲಿ ಚಿಕ್ಕಂದಿನಿಂದಲೂ ವಿಶಿಷ್ಟತೆಯನ್ನು ಅವರ ಬದುಕಲ್ಲಿ ಕಾಣಬಹುದು ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ಸೆಪ್ಟೆಂಬರ್ ಹತ್ತು ಉತ್ತರ ಕನ್ನಡ ಜಿಲ್ಲೆ ಅಂಕೋಲಾ ತಾಲೂಕಿನ ಹೊನ್ನಿಕೇರಿ ಒಳಗೆ ಅಜ್ಜಿ ಮನೆಯೊಳಗೆ ಹುಟ್ಟಿದವರು ದೇಸಾಯಿ ದೇಸಾಯಿಯವರು ತಂದೆ ದತ್ತಾತ್ರೇಯ ಸಾಂಬಸ್ ದೇಸಾಯಿ ಅಂತವರ ಹೆಸರು ಅವರು ಪೂರ್ವಿಕರ ನಾಯಕ ಅಂತ ಹೆಸರಿತ್ತು ಆಮೇಲೆ ಯಾವುದೋ ಕೋಟೆ ಕಾವಲಿನ ಸಂದರ್ಭದಲ್ಲಿ ಅವರ ದೇಸಾಯಿ ಅಂತ ಹೆಸರು ಪರಿವರ್ತನೆ ಆಯಿತು ಅಂತ ಪೂರ್ವ ಇತಿಹಾಸ ಹೇಳುತ್ತೆ ಆದರೆ ಇವರ ಕಾಲಕ್ಕೆ ದೇಸಾಯಿನೇ ಪ್ರಸಿದ್ಧವಾದ್ದೋ ತಾತನ ಕಾಲದಿಂದ ಮನೆತನಕ್ಕೆ ಬಂದ ಹೆಸರು ತಾಯಿ ಅಂಬಿಕಾ ಮತ್ತು ದತ್ತಾತ್ರೇಯ ದಂಪತಿಗಳಿಗೆ ನಾಲ್ಕು ಜನ ಮಕ್ಕಳು ಯಶವಂತ ಶಂಕರ ದಿನಕರ ಮೂರು ಜನ ಗಂಡು ಮಕ್ಕಳು ಸರಸ್ವತಿ ಇಂಥ ಒಬ್ಬ ತಂಗಿ ನಾಲ್ಕು ಜನ ಇದ್ದರು ಈ ನಾಲ್ಕು ಜನರಲ್ಲಿ ದಿನಕರ ಬಹಳ ವಿಚಿತ್ರ ಆಸಕ್ತಿ ಉಳ್ಳಂಥ ವ್ಯಕ್ತಿ ಆಗಿದ್ದ ಚಿಕ್ಕಂದಲ್ಲಿ ಶಾಲೆಗೆ ಹೋದಾಗ ಚಿಕ್ಕ ಮಗುವಾಗಿದ್ದಾಗಲೇ ಅವನು ಬಂದವ್ರನ್ನೆಲ್ಲ ಸಾಮಾನ್ಯ ನಮ್ಮಲ್ಲಿ ಮಕ್ಕಳು ಅಂದರೆ ತಿಂಡಿ ತೀರ್ಥ ಕೇಳುತ್ತವೆ ಇಲ್ಲ ಆಟದ ಸಾಮಾನು ಇಂಥದ್ದು ಯಾರಾದರೂ ಕೊಟ್ಟರೆ ಸಂತೋಷ ಪಡುತ್ತೆ ಇಲ್ಲ ಬೈ ಏನು ಏನು ನಿನಗೆ ನಿನಗೇನು ಕೇಳಿದ್ರೆ ಅವೆರಡ್ರಲ್ಲಿ ಯಾವುದೋ ಒಂದನ್ನು ಕೇಳುತ್ತವೆ ಎರಡೂ ಕೇಳುವಂಥ ಜಾಣ ಮಕ್ಕಳು ಇವೆ ಅಂತ ಇಟ್ಕೊಳ್ಳೋಣ ತಿಂಡಿನೂ ಬೇಕು ಆಟದ ಸಾಮಾನು ಬೇಕು ಅಂತ ಆದರೆ ನಿನಕರ ದೇಸಾಯಿ ಚಿಕ್ಕ ಮಗುವಾದಾಗ ಅವ್ರು ಅದನ್ನು ಕೇಳ್ತಿರಲಿಲ್ಲ ಬಂದವ್ರನ್ನೆಲ್ಲ ಅವ್ರು ಪೀಡಿಸ್ತಿದ್ರು ಕೊಡಿಸು ಅಂತ ಆದರೆ ಏನನ್ನು ಕೇಳ್ತಿದ್ರು ಅಂದರೆ ಮೇಣದ ಬತ್ತಿ ಕ್ಯಾಂಡ್ಲ್ ಕೊಡಿಸಿ ಅಂತ ಕೇಳ್ತಿತ್ತು ನನಗೊಂದು ಕ್ಯಾಂಡ್ಲ್ ಕೊಡಿಸು ಅಜ್ಜ ಅಜ್ಜ ಚಿಕ್ಕಪ್ಪ ಒಂದು ಕ್ಯಾಂಡಲ್ ಕೊಡಿಸು ಅಂತ ಹೀಗೆ ಬಂದವ್ರನ್ನೆಲ್ಲ ಕೇಳಿದೆ ಕ್ಯಾಂಡಲ್ ತೊಗೊಂಡು ಏನು ಮಾಡ್ತಿತ್ತು ಅಂತಂದ ಗಮೇಣದ ಬತ್ತಿನ ಅದನ್ನು ಇಟ್ಕೊಂಡು ಇತ್ತು ಹಚ್ಚಿ ಉರಿಸಿ ಅದರ ಮುಂದೆನೇ ಕೂತ್ಕೊಂಡು ಅದು ಉರಿಯೋದು ಕರಗೋದನ್ನೇ ನೋಡ್ತಾ ಸಂತೋಷ ಇತ್ತು ನಾವು ಯಾರ್ದಾದ್ರೂ ಅದೆಷ್ಟು ಸಾಂಕೇತಿಕವಾದ್ದು ಅಂತಂದರೆ ಅದರಿಂದ ಬೆಳೆ ಮೊಳಕೆಯಲ್ಲೇ ಸಿರಿ ಕಾಣೋ ಹಾಗೆ ಅದು ಮುಂದೆ ನೂರಾರು ಜ್ಞಾನ ಜ್ಯೋತಿಗಳನ್ನು ಹಚ್ಚಿ ಲಕ್ಷಾಂತರ ಜನಕ್ಕೆ ಜ್ಞಾನದಾನ ಮಾಡಿದ ಮೂವತ್ತೇಳು ಸಂಸ್ಥೆ ಕೆನರಾ ವೆಲ್ಫೇರ್ ಟ್ರಸ್ಟ್ ಆಶ್ರಯದಲ್ಲಿ ಅದು ರೈತ ಜನಾಂಗಕ್ಕೆ ಗ್ರಾಮೀಣ ಜನಾಂಗಕ್ಕೆ ಅನಕ್ಷರಸ್ಥರಿಗೆ ಹಾಲಕ್ಕಿ ಕಲುವಂಥ ಹಿಂದುಳಿದ ವರ್ಗದವರಿಗೆಲ್ಲ ಬೆಳಕು ಕೊಡುವಂಥ ಶಾಲೆಗಳನ್ನು ತೆಗೆದು ಜ್ಞಾನದಾನ ಮಾಡಿದ್ರ ಸಂಕೇತವಾಗಿ ಆವತ್ತೇ ಬೆಳಕನ್ನು ಕಾಣು ಆನಂದಿಸೋಹದ್ದು ಬೆಳಕನ್ನು ಹಚ್ಚುವಂಥದ್ದು ಮಾಡಿದಂಥ ಒಂದು ಪ್ರವೃತ್ತಿ ಆ ಮಗುವಿನಲ್ಲೇ ಕಾಣಿಸ್ತಿತ್ತು ಇವತ್ತಿನವರು ಇಂಥ ಒಂದು ಬಾಲ್ಯದ ಆಸಕ್ತಿ ಯಾವ ಮಹಾಪುರುಷನ ಜೀವನದಲ್ಲೂ ನಾವು ಕಾಣೋದಿಲ್ಲ ಮೆಣದ ಬತ್ತಿ ಕೇಳೋದು ಹಚ್ಚೋದು ಹಚ್ಚಿದ ಮೇಲೆ ಇನ್ಯಾವುದಕ್ಕೂ ಹಚ್ಚೋದಕ್ಕಲ್ಲ ಅದನ್ನು ಉರಿತಿದ್ದಾಗ ಬೆಳಕನ್ನು ಜ್ಞಾನ ಜ್ಯೋತಿಯನ್ನು ನೋಡಿ ಆನಂದಿಸೋ ಒಂದು ದಿವ್ಯ ಹವ್ಯಾಸ ಇತ್ತು ಅದು ಅವರ ಬದುಕಿನಲ್ಲಿ ಕಂಡಂಥ ಒಂದು ಗ್ರಂಥ ಅವರು ಓದಿದ್ದು ಅಂಕೋಲ ಒಳಗೆ ಎಡ್ವರ್ಡ್ ಶಾಲೆ ಒಳಗೆ ಶಾಲಾ ಕಾರ್ಯ ಮುಗಿಸಿದ್ರು ಅವರಿಗೆ ಬಹಳ ತಕ್ಷಣ ಕಾಲೇಜಿನ ವಿದ್ಯಾಭ್ಯಾಸಕ್ಕೆ ಅವರು ಓದಿದ್ದು ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಅಲ್ಲ ಬಾಂಬೇಲೂ ಅಲ್ಲ ಮದ್ರಾಸಲ್ಲೂ ಅಲ್ಲ ಬೆಂಗಳೂರಲ್ಲಿ ಬೆಂಗಳೂರು ಇಂಟರ್ಮೀಡಿಯೇಟ್ ಕಾಲೇಜಲ್ಲಿ ಅವರು ವಿದ್ಯಾರ್ಥಿಯಾಗಿ ಕಾಲೇಜ್ ಶಿಕ್ಷಣನ ಇಂಟರ್ಮೀಡಿಯೇಟ್ ಶಿಕ್ಷಣಾನ ಮುಗಿಸಿದ್ರು ಆವಾಗಿದ್ದವರು ಅವ್ರ ಮೇಲೆ ಪ್ರಭಾವ ಬೀರಿದವರಲ್ಲಿ ಅನೇಕರು ಅವರಲ್ಲಿ ವಿ ಸಿ ಅವರು ಬಹಳ ಮುಖ್ಯರಾದಂಥವರು ವಿ ಸಿ ಅವರಲ್ಲಿ ಇಂಟರ್ಮಿಡಿಯೇಟ್ ಕಾಲೇಜಲ್ಲಿ ಪ್ರಭಾವ ಬೀ ಪಡೆದಂಥವರು ಮುಂದೆ ಡಿಗ್ರಿ ಶಿಕ್ಷಣ ಪಡೆದಿದ್ದು ಮೈಸೂರಲ್ಲಿ ಆಗ ಬಿ ಎಂ ಶ್ರೀಕಂಠಯ್ಯನವರು ರಿಜಿಸ್ಟ್ರಾರು ಆಗಿದ್ದರು ಅಧ್ಯಾ ಪ್ರಾಧ್ಯಾಪಕರು ಆಗಿದ್ದರು ವೆಂಕಣ್ಣಯ್ಯನವರು ಅವರಿಗೆ ಉಪಾಧ್ಯಾಯರಾಗಿದ್ದರು ಅವ್ರ ಜೊತೆಯಲ್ಲಿ ಇದ್ದಂಥ ತೀನಮ್ ಶ್ರೀ ಡಿ ಎಲ್ ಎನ್ ಮೊದಲಾದ ಪ್ರಸಿದ್ಧರಿವರೆಲ್ಲ ಇದ್ದರು ಅವರು ಆ ಕಾಲಕ್ಕೇ ಬಹಳ ಪ್ರಸಿದ್ಧ ಕವಿಗಳಾಗಿದ್ದರು ಅನ್ನೋದು ಬಹಳ ಮುಖ್ಯ ಬಿ ಎಂ ಶ್ರೀ ಅವರು ಮಹಾರಾಜ ಕಾಲೇಜಿನಿಂದ ತೆಳಿರು ಅಂತ ಒಂದು ಕವನ ಕಿರಿಯರ ಸಾಹಿತಿಗಳ ಕವನ ಸಂಕಲನ ತಂದಿದ್ದಾರೆ ನಮ್ಮ ಕನ್ನಡದ ಪ್ರಸಿದ್ಧ ಸಾಹಿತಿಗಳ ಮೊದಲ ಮೊದಲ ಬರವಣಿಗೆಯನ್ನು ಕವಿತೆಗಳು ನೋಡೋದು ಅದರೊಳಗೇನೆ ಅದರಿಂದ ಕುವೆಂಪು ಇರಲಿ ಎಲ್ಗುಂಡಪ್ಪನವರು ಇರಲಿ ದಿನಕರ ದೇಸಾಯಿ ಇರಲಿ ಪ್ರತಿಯೊಬ್ಬರದ್ದು ಕವಿತೆಗಳು ಕೂಡ ಅಲ್ಲಿದೆ ಅದರ ಆ ತಳಿರು ಕನ್ನಡದಲ್ಲಿ ಐತಿಹಾಸಿಕವಾಗಿ ಬಹಳ ಮಹತ್ವದ ಒಂದು ಕವನ ಸಂಕಲನ ಆ ಆ ಕವನ ಸಂಕಲನದಲ್ಲಿ ಒಬ್ಬೊಬ್ಬರದ್ದು ಒಂದೊಂದು ಕವಿತೆ ಇದೆ ಒಂದೆರಡು ಕವಿತೆ ಆದರೆ ದಿನಕರ ದೇಸಾಯವರದು ನಾಲ್ಕು ಕವಿತೆಗಳಿವೆ ಅಂದರೆ ಆ ಕಾಲಕ್ಕೆ ಅವರೆಷ್ಟು ಪ್ರಸಿದ್ಧರಾಗಿದ್ದರು ಎಷ್ಟು ಮಹತ್ವದ ಕವಿಯಾಗಿದ್ದರು ಬಾಲಕವಿ ವಿದ್ಯಾರ್ಥಿ ಕವಿಯಾಗಿದ್ದರು ಅನ್ನೋದನ್ನು ಅದು ತೋರಿಸುತ್ತೆ ತಳಿರಲ್ಲಿ ಇವತ್ತು ನಾವು ನೋಡಬಹುದು ಇನ್ನೂ ಒಂದು ಸ್ವಾರಸ್ಯ ಸಂಗತಿ ಅಂತಂದರೆ ಅವರು ಕಲಾವಿದ್ಯಾರ್ಥಿ ಆಗಿದ್ದರೂ ಕೂಡ ಕಂದ ತ್ರಿ ರಗಳೆ ತ್ರಿಪದಿ ಷಟ್ಪದಿ ವೃತ್ತ ಇಂಥದ್ರಲ್ಲಿ ಕಾವ್ಯ ಅವರು ಆಮೇಲೆ ಭಾವಗೀತೆಗೆ ಬಂದವರು ಆಮೇಲೆ ಚುಟುಕಕ್ಕೆ ಬಂದವರು ಚೌಪದಿಗೆ ಬಂದವರು ಆದ್ದರಿಂದ ಈ ಅವು ಕಾವ್ಯದ ನಡೆದ ನಡಿಗೆ ಒಳಗೆ ಬಹಳ ವಿಶಿಷ್ಟವಾದಂಥ ರೀತಿಯನ್ನು ಕಾಣ್ತೇವೆ ಚಿನ್ನದ ಪದಕದೊಡನೆ ಡಿಗ್ರಿ ಪಡೆದಂಥ ಅವರು ಎಮ್ ಎ ಮಾಡಿದ್ದು ಬೊಂಬಾಯಿನಲ್ಲಿ ದ್ವಿಪದಿ ತ್ರಿಪದಿ ಎಲ್ಲ ಬರೆದೆ ಹೌದು ಮುಂಚೆ ಅದರಿಂದ ಹೀಗೆ ವೈವಿಧ್ಯಮಯವಾದ ರಚನೆಗಳಲ್ಲಿ ಅವರು ಕವಿಯಾದವರು ಹೊರತು ಒಂದೇ ಏಕತಾನತೆ ಒಳಗೆ ಬರೆದವರಲ್ಲ ಯಾಕೆ ಅಂದರೆ ಈ ಮಾತು ನೆನಪೆಟ್ಕೊಳ್ಬೇಕು ಅಂದರೆ ಅವರು ಚುಟಕುಗಳನ್ನ ಯಾರಾದ್ರು ನೋಡಿದವರು ಇವರು ಚುಟಕಾ ಬಿಟ್ಟು ಇನ್ನೇನು ಬರೆಯೋಕ್ಕೆ ಬರಲ್ವೇನೋ ನಾಲ್ಕು ಸಾವಿರ ಬರೆದಿದ್ದಾರೆ ಹಾಡಿದ್ದೆ ಹೇಳೋಕ್ಕೆ ಸ್ವಾರಿದಾಸ ಅಂತ ಅಂತ ಅನಿಸುತ್ತೆ ಯಾಕೆಂದರೆ ಈಗಿನವರು ಅವರ ಮೂವತ್ತೇಳು ಕೃತಿಗಳನ್ನು ಓದಿಲ್ಲ ಅವರು ಬರೆದ ಬೇರೆ ಬೇರೆ ಇಂಗ್ಲೀಷಲ್ಲಿ ಗ್ರಂಥಗಳು ಬರೆದಿದ್ದಾರೆ ಮಹಾಪ್ರಬಂಧ ಬರೆದಿದ್ದಾರೆ ಅದರ ಮಕ್ಕಳು ಸಹ ಗೀತೆಗಳು ಬರೆದಿದ್ದಾರೆ ಸಾಹಿತ್ಯ ಬರೆದಿದ್ದಾರೆ ಅದರಿಂದ ಬೇಕಾದಷ್ಟು ಸಾಮಾಜಿಕ ರಾಜಕೀಯ ಗ್ರಂಥಗಳು ಬರೆದಿದ್ದಾರೆ ಅದು ಯಾವುದೂ ನೋಡದೆ ಇರೋದನ್ನ ನಮ್ಮ ಜನಕ್ಕೆ ದಿನಕರ ದೇಸ ಇದ್ರೆ ಚುಟಕ ಅವ್ರಿಗೆ ಇನ್ನೇನು ಬರೆಯೋಕ್ಕೆ ಬರೋಲ್ಲ ಅನ್ನೋ ಅರ್ಥದಲ್ಲಿ ಚುಟಕ ಬ್ರಹ್ಮ ಅಂತ ಹೇಳಿ ತಪ್ಪು ತಿಳಿಯುವಂಥ ಸಂದರ್ಭ ಇದೆ ಆದರೆ ಅವರು ಬಹಳ ವೈವಿಧ್ಯಪೂರ್ಣವಾದ ಪ್ರತಿಭಾವಂತ ಕವಿ ಅನ್ನೋದನ್ನು ನೆನಪು ಮಾಡಿಕೊಳ್ಬೇಕು ಅದರಿಂದ ಅವರು ಇವು ಜೀವನದುದ್ದಕ್ಕೂ ತಮ್ಮದೇ ಆದ ವೈಶಿಷ್ಟ್ಯದಿಂದ ಮರೆತ ಮೆರೆದಂಥ ಕವಿ ಅನ್ನೋದು ಬಹಳ ಮುಖ್ಯವಾದ ಸಂಗತಿ ಆದ್ದರಿಂದ ಅವರು ಎಮ್ ಎ ಮಾಡಿದ್ದು ಬೊಂಬಾಯಿನ ಇದರೊಳಗೆ ಯಾವ ರೀತಿ ಮಾಡಿದ್ರು ಅಂದಾಗ ಆಗ ಬೊಂಬಾಯಿ ವಿಶ್ವವಿದ್ಯಾಲಯದಲ್ಲಿ ಒಂದು ಶಿಕ್ಷಣದ ಪದ್ಧತಿ ಇತ್ತು ಯಾರಾದರೂ ರೆಗ್ಯುಲರ್ ಆಗಿ ಕ್ರಮಬದ್ಧವಾಗಿ ವಿಶ್ವವಿದ್ಯಾಲಯ ತರಗತಿಗಳಿಗೆ ಹಾಜರಾಗಿ ಡಿಗ್ರಿ ತೊಗೊಳ್ಳೋದು ಸ್ನಾತಕೋತ್ತರ ಪದವಿ ಪಡೆಯೋದು ಒಂದು ವಿಧಾನ ಇಲ್ಲ ಒಂದು ಮಹಾಪ್ರಬಂಧವನ್ನು ರಚನೆ ಮಾಡಿ ಅದನ್ನು ಕೊಟ್ಟು ಡಿಲೀಟ್ ತಗೊಂಡ ಹಾಗೆ ಆ ಎಮ್ ಎ ತಗೊಳ್ಳೋದು ಇನ್ನೊಂದು ವಿಧಾನ ಇತ್ತು ಇವರು ಎರಡನೇ ವಿಧಾನವನ್ನು ಆರ್ತಿಕೊಂಡ್ರು ಒಂದು ಮಹಾಪ್ರಬಂಧವನ್ನು ಬರೆದುಕೊಟ್ಟು ಆ ಮೂಲಕ ಎಮ್ ಎ ಪಡೆಯುವಂಥ ಒಂದು ವಿಧಾನವನ್ನು ಅನುಸರಿಸಿ ಫಾದರ್ ಹೆರಾಸ್ ಅವರ ಮಾರ್ಗದರ್ಶನದಲ್ಲಿ ದಿ ಮಹಾಮಂಡಲೇಶ್ವರಾಸ್ ಅಂಡರ್ ದಿ ಚಾಳುಕ್ಯ ಆಫ್ ಕಲ್ಯಾಣಿ ಅನ್ನೋ ವಿಷಯದ ಮೇಲೆ ಅದ್ಭುತವಾದ ಗ್ರಂಥವನ್ನು ಬರೆದು ಎಮ್ ಎ ಪದವಿಯನ್ನು ಪಡೆದರು ಉಳಿದವರು ಹಾಗೆ ಪದವಿ ಪಡೆದವರಲ್ಲ ಮತ್ತು ಅವರು ಮಾಡಿದಂಥ ಪಿ ಹೆಚ್ ಡಿ ಗ್ರಂಥ ಇವತ್ತು ಪಿ ಹೆಚ್ ಡಿ ಗ್ರಂಥ ಅಂದರೆ ಸಿಕ್ಕಿದ್ದೆಲ್ಲ ಸೇರಿಸಿದ ಕಿಚಡಿ ಗ್ರಂಥ ಅಂತ ಆಗಿದೆ ಅದರಿಂದ ಒಬ್ಬ ಶ್ರೇಷ್ಠ ಲೇಖಕನ ಶ್ರೇಷ್ಠ ಗ್ರಂಥಕ್ಕಿಂತ ಕನಿಷ್ಠ ಗ್ರಂಥ ಯಾವುದು ಅಂದರೆ ಪಿ ಹೆಚ್ ಡಿ ಅನ್ನೋಷ್ಟರ ಮಟ್ಟಿಗೆ ಬಂದಿರೋ ಕಾಲದಲ್ಲಿ ದಿನಕರ ದೇಸಾಯಿಯವರ ಮಹಾಪ್ರಬಂಧ ಎಷ್ಟು ಅದ್ಭುತವಾದ್ದು ಶ್ರೇಷ್ಠವಾದ್ದು ಅನ್ನೋದ್ರ ಕಲ್ಪನೆ ಈಗಿನವರಿಗಿಲ್ಲ ಅದು ಓದ್ದವರಿಗೆ ಗೊತ್ತು ಆದರೆ ಶತಮಾನೋತ್ಸವದ ವರ್ಷ ಬಂದರೂ ಕೂಡ ಇಂಗ್ಲೀಷಲ್ಲಿರೋ ಆ ಪ್ರಬಂಧ ಕನ್ನಡಕ್ಕೆ ಬಂದಿಲ್ಲ ಅನ್ನೋದು ಬಹಳ ದುಃಖದ ಸಂಗತಿ ಈ ಶತಮಾನೋತ್ಸವ ಸಂದರ್ಭದಲ್ಲಾದರೂ ಆ ಗ್ರಂಥ ಬರೋದು ಬಹಳ ಮುಖ್ಯ ಯಾಕೆಂದರೆ ಕಲ್ಯಾಣಿ ಚಾಳುಕ್ಯರ ಕಾಲದಲ್ಲಿ ಮಹಾಮಂಡಲೇಶ್ವರ ಸಾಮಂತರಾಜರಂಥ ನಾಲ್ಕು ಜನ ನಾಲ್ಕು ಸಂಸ್ಥಾ ಏನಿತ್ತು ರಾಜಪ ಮನೆತನಿಗಳು ಅವುಗಳ ಸಿಂಧರು ನಾಗ ನಾಗರು ಮೊದಲಾದವರ ಬಗ್ಗೆ ಅವರು ಸಂಶೋಧನೆ ಮಾಡಿ ಬರೆದಿದ್ದಾರೆ ಕನ್ನಡಿಗರ ಒಂದು ಇತಿಹಾಸ ಮಹಾರಾಷ್ಟ್ರದ ಇತಿಹಾಸದಲ್ಲಿ ಬೀರದರ ಪ್ರಭಾವವನ್ನು ಗುರುತಿದ್ದಾರೆ ಕನ್ನಡದ ಭಾಷೆಯ ಪ್ರಭಾವವನ್ನು ಗುರುತಿದ್ದಾರೆ ಅದರೊಳಗೆ ಅವೆಲ್ಲದಕ್ಕಿಂತ ಮಿಗಿಲಾಗಿ ಅವರು ಆ ಗ್ರಂಥದಲ್ಲಿ ಎಷ್ಟರ ಮಟ್ಟಿಗೆ ಐತಿಹಾಸಿಕ ಸಂಗತಿಗಳನ್ನ ಸಂಶೋಧನಾ ಸಂಗತಿಗಳು ಸೇರಿಸಿದ್ದಾರೆ ಅಂದರೆ ಫ್ಲೀಟ್ ಅವರು ತಮ್ಮ ಗ್ರಂಥದ ರಚನೆಯೊಳಗೆ ಶಾಸನಗಳ ಅಧ್ಯಯನದಲ್ಲಿ ವಿಶೇಷವಾಗಿ ಆ ಗ್ರಂಥನ ಬಳಸಿದ್ದಾರೆ ಆಧಾರ ಗ್ರಂಥವಾಗಿ ಅದರಿಂದ ಅಷ್ಟು ಐತಿಹಾಸಿಕ ಮಹತ್ವದಿಂದ ಸತ್ವಪೂರ್ಣವಾದಂಥ ಗ್ರಂಥನ ಬರೆದು ಅವರು ಎಮ್ ಎ ಪದವಿಯನ್ನು ಪಡೆದರು ಆ ನಂತರ ಎಲ್ ಎಲ್ ಬಿ ಪದವಿಯನ್ನು ಪಡೆದರು ಯಾಕೆಂದ್ರೆ ಅವರ ತಂದೆಗೆ ಅವರು ವಕೀಲರಾಗಬೇಕು ಅನ್ನೋ ಆಸೆ ಇತ್ತು ಆ ಆಸೆ ಹಿನ್ನೆಲೆ ಒಳಗೆ ಪಡೆದ ಮೇಲೆ ಅವರು ಬೆಳಗಾಂನಲ್ಲಿ ಉದ್ಯೋ ವಕೀಲ ವೃತ್ತಿ ಪ್ರಾರಂಭಿಸಬೇಕು ಅಂತ ಈ ಇದ್ದ ಸಂದರ್ಭದಲ್ಲಿ ಒಂದು ಜಾಹೀರಾತು ಅವ್ರ ಕಣ್ಣಿಗೆ ಬಿತ್ತು ಭಾರತ ಸೇವಕ ಸಮಾಜ ಸರ್ವೆಂಟ್ಸ್ ಆಫ್ ಇಂಡಿಯಾ ಸೊಸೈಟಿಯಿಂದ ಬಂದಂಥ ಜಾಹೀರಾತು ಅದು ಯಾವ ಅದಕ್ಕೆ ಉದ್ಯೋಗಕ್ಕಲ್ಲ ಆಜೀವ ಸೇವಾಕರ್ತರಾಗೋದಕ್ಕಾಗಿ ಸ್ವಯಂ ಸೇವಾಕರ್ತರಾಗೋದಕ್ಕೆ ಬಂದಿರೋ ಜಾಹೀರಾತು ಇವರು ಇಷ್ಟು ಪ್ರತಿಭಾವಂತರಾಗಿ ಬೇಕಾದಷ್ಟು ಸ್ವತಂತ್ರವಾಗಿ ವಕೀಲ ವೃತ್ತಿ ಮಾಡುವಂತಹ ಸಂದರ್ಭದಲ್ಲಿ ಉದ್ದಕ್ಕೂ ಚಿನ್ನದ ಪದಕ ಪಡೆದಂಥ ರೀತಿಯಲ್ಲಿ ಪ ಉತ್ತೀರ್ಣರಾದವರು ಸಾಮಾನ್ಯ ತರಗತಿ ಇದ್ದವರೇನಲ್ಲ ಹಾಗೆ ಇದ್ದಂಥ ಬೇಕಾದಷ್ಟು ಅವಕಾಶಗಳಿದ್ದರೂ ಕೂಡ ಆ ಅವಕಾಶಗಳ ಸಂದರ್ಭದಲ್ಲಿ ಅವರ ಆ ಜಾಹೀರಾತು ನೋಡಿದ್ರು ಆ ಜಾಹೀರಾತಲ್ಲಿದ್ದುದನ್ನು ನೋಡಿದ್ರೆ ಇವತ್ತು ಅದೇ ಜಾಹೀರಾತು ಯಾರಾದರೂ ಕೊಟ್ಟರೆ ಯಾರೊಬ್ಬರೂ ಕೂಡ ಕರೆದರೂ ಕೆಲಸಕ್ಕೆ ಹೋಗಲ್ಲ ಅದರಲ್ಲಿ ಅಂಥ ಜಾಹೀರಾತು ಅದು ಆ ಜಾಹೀರಾತಲ್ಲಿದ್ದಂತಹ ನಿಯಮಗಳನ್ನ ಕೆಲವೊಂದು ನಾನು ಗಮನಿಸಬೇಕು ದೇಶ ಸೇವೆಯೇ ತನ್ನ ಪಾಲಿನ ಪ್ರಥಮ ಕರ್ತವ್ಯವಾಗಿರಬೇಕು ನಾವೇನು ರಾಜಕಾರಣಿಯನೋ ಅಲ್ಲ ಆ ಹೆಸರಲ್ಲಿ ಏನೇನೋ ಮಾಡೋಕ್ಕೆ ಅಂತಂದುಬಿಟ್ಟು ಅದಕ್ಕೆ ಯಾರೂ ಒಪ್ಪಲ್ಲ ದೇಶ ಸೇವೆಯ ಸಂದರ್ಭದಲ್ಲಿ ಸ್ವಂತ ಏಳಿಗೆಯನ್ನು ಕೊಂಚವೂ ಯೋಚಿಸಬಾರದು ಅದನ್ನು ಬಿಟ್ಟು ಇನ್ನೇನು ಯೋಚಿಸಬಾರದು ಈ ಕಾಲದಲ್ಲಿ ಅದರಿಂದ ಅದನ್ನೇ ಯೋಚಿಸಬಾರದು ಸ್ವಂತ ಏಳಿಗೆ ಅನ್ನೋದು ಅಲ್ಲಿದ್ದ ನಿಯಮ ಮೂರನೇ ನಿಯಮ ತನಗೆ ದೊರಕಿದ್ದರಲ್ಲಿ ಸಂತೃಪ್ತನಾಗಿರಬೇಕು ಅದರ ಅವರು ಅವನ ಕುಟುಂಬ ನಿರ್ವಹಣೆಗೆ ಕನಿಷ್ಠ ಪ್ರಮಾಣದಲ್ಲಿ ಭಾರತ ಸೇವಕ ಸಮಾಜವೇ ವೆಚ್ಚವನ್ನು ನೀಡುತ್ತದೆ ಆದರೆ ಅದೆಷ್ಟು ಮಟ್ಟಿಗೆ ನೀಡುತ್ತೆ ಅಂದರೆ ಅದರಿಂದ ಜೀವನ ಮಾಡೋ ಸುಲಭ ಇಲ್ಲ ಅಷ್ಟು ಕನಿಷ್ಠ ಪ್ರಮಾಣದಲ್ಲಿ ಕೊಡ್ತಿತ್ತು ಹೊಟ್ಟೆ ಪಿ ಜೀವ ಉಳಿಸ್ಕೊಳ್ಳೋಕ್ಕೆ ಎಷ್ಟು ಬೇಕೋ ಅಷ್ಟು ಅಂತ ಹೇಳಬೇಕು ಅದನ್ನು ದಿನಕೂಲಿ ಕೊಟ್ಟ ಹಾಗೆ ಅದರಿಂದ ಆದರೆ ಅಲ್ಲೊಂದು ಹಾಗಾದರೆ ಬೇರೆ ಏನೋ ಒಂದು ಸೈಡು ಬಿಸ್ನೆಸ್ ಮಾಡ್ಕೊಂಡು ಸಂಪಾದನೆ ಮಾಡ್ಕೊಂಡು ಮಾಡಿದ್ರೆ ಆಯಿತು ಅದ್ರ ಅದು ಇದ್ರ ಇದು ಅಂತ ಅಂದ್ಕೊಳ್ಬಹುದು ಅಂತ ಇರಬಹುದು ಆದರೆ ಅಲ್ಲಿ ನಿಯಮ ಇನ್ನೊಂದಿದೆ ಅದ್ರ ಜೊತೆಯಲ್ಲಿ ಅದು ಸಾಲದೆಂದು ಭಾರತ ಸೇವಕ ಸಮಾಜ ಕೊಡೋ ಹಣ ಸಾಲದೆಂದು ತನ್ನ ಸಾಮರ್ಥ್ಯದ ಕಿಂಚಿತ್ ಭಾಗವನ್ನು ಸ್ವಂತದ ಹಣದ ಗಳಿಕೆಗೆ ಬಳಸಬಾರದು ಭಾರತ ಸೇವಕ ಸಮಾಜ ಹಾಕಿದ ನಿಯಮ ಇನ್ನೊಂದು ವೈಯಕ್ತಿಕ ಜೀವನದಲ್ಲಿ ಚಾರಿತ್ರ್ಯಶೀಲ ಇರಬೇಕು ಈ ಮೊದಲೇ ಇಲ್ಲ ಇನ್ನು ಹೊಸ್ದಾಗ್ತರೋದಲ್ಲಿ ಅನ್ನೋದು ಈಗಿನವ್ರ ಸಮಸ್ಯೆ ಅದರಿಂದ ಬಹಳ ಸಾರ್ವಜನಿಕ ದೃಷ್ಟಿಯಿಂದ ಅದು ಹೇಳಿದ ಇನ್ನೊಂದು ನಿಯಮ ಯಾರೊಡನೆ ಯಾವ ಸಂದರ್ಭದಲ್ಲೂ ಜಗಳವಾಡಬಾರದು ಕೋಪ ಮಾಡಿಕೊಳ್ಳಬಾರದು ಇಷ್ಟೆಲ್ಲ ನಿರ್ಬಂಧಗಳ ನಡುವೆ ಭಾರತ ಸೇವಕ ಸಮಾಜದ ಎಲ್ಲ ಕೆಲಸಗಳನ್ನು ಶ್ರದ್ಧೆಯಿಂದ ಮಾಡಬೇಕು ಅಂಥ ನಿಸ್ವಾರ್ಥ ಜೀವನದ ಸರಳ ಬದುಕಿನ ಆದರ್ಶ ಮೌಲ್ಯಗಳಿಂದ ಕೂಡಿರುವಂಥ ಜಾಹೀರಾತನ್ನು ಅವರು ನೋಡಿದಾಗ ಅದನ್ನು ಯಾವುದೋ ತಾತ್ಕಾಲಿಕವಾಗಿ ಏನೂ ಇಲ್ಲದೇ ಇದ್ದಾಗ ಹೇಗಾದರೂ ಸರಿ ಒಂದಷ್ಟು ಹೊಟ್ಟೆಪಾಡು ಸಿಕ್ತು ಅಂತ ಮಾಡೋ ಹಾಗಿಲ್ಲ ಆಜೀವ ಕಾರ್ಯಕರ್ತರಾಗಿ ಸೇವೆ ಸಲ್ಲಿಸೋದಕ್ಕಾಗಿ ಅದು ಕರೆದ ಜಾಹೀರಾತು ಅಂಥ ಜಾಹೀರಾತು ನೋಡಿ ಅವರು ಆಕರ್ಷಕರಾದರು ಅಂದರೆ ಅವರ ಅಂತಸತ್ವ ಯಾವ ರೀತಿ ಸಾತ್ವಿಕ ವೃತ್ತಿಲಿತ್ತು ಅನ್ನೋದು ಗೊತ್ತಾಗುತ್ತೆ ಇನ್ಯಾರಾದರೂ ಆದರೆ ಬಿ ಎಮ್ ಎ ಮಾಡಿ ಎಲ್ ಎಲ್ ಬಿ ಮಾಡಿ ಯಾವ ಬೇಕಾದಷ್ಟು ಅವಕಾಶಗಳಿದ್ದಾಗ ಆ ಕಾಲದಲ್ಲಿ ಇದ್ರ ಕಡೆ ತಿರುಗಿ ಕೂಡ ನೋಡೋದಿಲ್ಲ ಓದಿದ ಮೇಲೆ ಆ ಜಾಹೀರಾತಿನ ಪೇಪರ್ನೇ ಎಸೆಯೋ ಸಂದರ್ಭ ಇರುತ್ತೆ ಅಂಥದ್ರಲ್ಲಿ ಅವರು ಅದನ್ನು ಆರಿಸ್ಕೊಂಡು ಅದಕ್ಕೆ ಉತ್ತರ ಕೊಟ್ಟು ಹೋಗೋದಕ್ಕೆ ಸಿದ್ಧವಾದರು ಊರಿಗೆ ಬಂದರು ತಮ್ಮ ತಂದೆಗೆ ಹೇಳಿದ್ರು ಬೆಳಗಾವಿನಲ್ಲಿ ವಕೀಲ ವೃತ್ತಿ ಶುರು ಮಾಡ್ತೀನಿ ಅಂತ ಹೋದವರು ಆದ್ದರಿಂದ ಈ ಜಾಹೀರಾತು ನೋಡಿ ಇದಕ್ಕೆ ಸೇರಬೇಕು ಅಂತ ಬಂದವರು ತಂದೆಗೆ ಬಂದು ಹೇಳಿದರು ನಾನು ವಕೀಲ ವೃತ್ತಿ ಮಾಡೋಲ್ಲ ಬೇರೆ ಯಾವ ಕೆಲಸಕ್ಕೂ ಹೋಗೋಲ್ಲ ಇದಕ್ಕೆ ಹೋಗ್ತೀನಿ ಅಂತ ಹೇಳಿದಾಗ ಅವರ ತಂದೆ ದತ್ತಣ್ಣ ಅವರು ಏನು ಹೇಳಿದ್ರು ಅನ್ನೋದು ಬಹಳ ಮಹತ್ವದ ಸಂಗತಿ ಆಗ ಅವರು ಅಡಿಕೆ ತೋಟ ಇತ್ತು ಅಡಿಕೆ ತೋಟದಲ್ಲಿ ಆ ಬುಡ ಕಟ್ಟೋ ಕೆಲಸ ಇದು ಮಾಡ್ತಾಯಿದ್ರು ಆ ಹುಡ್ದು ಕೂತ್ಕೊಂಡಾಗ ಮಗ ಬಂದ ಹೀಗೆ ಅಂತ ಹೇಳ್ದ ಹೇಳಿದಾಗ ಅವರು ಹೇಳಿದ ಮಾತು ಹೇಗೆ ತಾಯಿಯಂತೆ ಮಗಳು ಇದ್ದಾಗೆ ತಂದೆಯಂತೆ ಮಗ ಮಗನಂತೆ ತಂದೆ ಅಲ್ಲಿ ಗಮನಿಸ್ಬೋದು ಮಗು ನಾನು ಈ ಅಲ್ಲಿ ಒಂದು ಅಡಿಕೆ ಜೋಬಿಂದ ತೆಗೆದು ತೋರಿಸಿ ಹೇಳಿದ್ರು ಅವರು ಮಗು ನಾನು ಈ ಊರಿಗೆ ಬಂದಾಗ ಜೇಬಿನಲ್ಲಿಟ್ಟುಕೊಂಡು ಬಂದ ಅಡಿಕೆಯನ್ನು ಇಲ್ಲಿ ಊರಿದ್ದೇನೆ ಈಗ ಅದು ತಲೆ ತನಕ ಬೆಳೆದಿದೆ ಈಗಲೂ ಆ ಅಡಕೆ ಇದು ಅಂತ ಈ ಗಿಡವನ್ನು ನಾನು ಜೇಬಿನಲ್ಲಿಟ್ಟುಕೊಳ್ಳಲು ಆಗುತ್ತದೆಯೇ ಹಾಗೆ ಮಾಡಿದ್ರೆ ತಪ್ಪಾಗುತ್ತೆ ಅಂತ ಬಹಳ ಅರ್ಧದ ಅರ್ಥಪೂರ್ಣವಾಗಿ ಹೇಳಿದರು ಆದರೆ ಈಗ ನೀನು ಬೆಳೆದಿದ್ದೀಯಾ ಸ್ವತಂತ್ರನಾಗಿದ್ದೀಯಾ ನಿನ್ನದೇ ಆದ ಅಂತಸ್ತತ್ವಗಳು ಶಕ್ತಿಗಳು ಸ್ವರೂಪಗಳು ಕಲ್ಪನೆಗಳೆಲ್ಲ ಇರೋವಾಗ ನನ್ನ ಮಗ ನಾನು ಹೇಳ್ದಾಗ ಕೇಳಬೇಕು ಅಂತ ಆವತ್ತು ಹೇಳ್ತಿರ್ಬೋದು ಅಡಿಕೆ ಇದ್ದಾಗೆ ನನಗೆ ಬೇಕಾದಾಗೆ ಬೆ ಅದನ್ನು ನೆಡಬಹುದಾಗಿತ್ತು ಎಲ್ಲಿ ಬೇಕಾದರೂ ಬೆಳೆಸಬಹುದು ಏನಾದರೂ ಮಾಡ್ಬೋದಾದ್ದು ಇವತ್ತು ಅದೇ ಒಂದು ಗಿಡವಾಗಿ ಬೆಳೆದಾಗ ನಾನೇನು ಮಾಡೋ ಪ್ರಶ್ನೆ ಇಲ್ಲ ಅದರಿಂದ ಅದ್ರ ಬುಡ ಕೆಲದ್ರು ಶುದ್ಧಿ ಮಾಡುವಂಥ ದೃಷ್ಟ ಕೆಲಸ ಮಾಡ್ತಿರೋದು ಹಾಗೆ ನೀನು ಬೆಳೆದ ಅಡಿಕೆ ಮರ ಇದ್ದಾಗೆ ಅಡಿಕೆ ಅಲ್ಲ ಅದು ನೀನು ಅರ್ಸ್ಕೊಂಡು ದಾರಿ ನಿನ್ನ ಇಷ್ಟು ಮಾಡು ದೇವರು ಒಳ್ಳೆಯದು ಮಾಡಲಿ ಅಂತ ಅವರು ಆಶೀರ್ವಾದ ಮಾಡಿದ್ರು ಅಂಥ ತಂದೆಯವರು ತಾಯಿಗಳು ಇವತ್ತು ಎಲ್ಲಿರ್ತಾರೆ ಕನ್ನಡ ಓದ್ತೀನಿ ಅಂದರೆ ಬುದ್ಧಿ ಇದೆಯಾ ಸೇರು ಇಂಗ್ಲೀಷ್ ಮೀಡಿಯಮ್ಗೆ ಅನ್ನೋಂಥ ತಾಯಿ ತಂದೆಗಳ ಕಾಲದಲ್ಲಿ ಇವತ್ತು ಅಂಥ ಆ ಕಾಲದಲ್ಲೇ ಅಂಥ ಒಂದು ಸಾಧನೆ ಮಾಡಿದ್ರು ಗೋಪಾಲಕೃಷ್ಣ ಗೋಖಲಿಯವರು ಸ್ಥಾಪಿತ ಮಾಡಿದಂಥ ಈ ಸಂಸ್ಥೆ ಸಾವಿರದ ಒಂಬೈನೂರ ಐದರಲ್ಲಿ ಅಲ್ಲಿ ಇದ್ದಂಥ ಸಂಸ್ಥೆಯೊಳಗೆ ಕೆಲ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿದ್ದವರೆಲ್ಲ ಸಾಮಾನ್ಯರೆಲ್ಲ ಘಟಾನುಘಟಿಗಳು ಅದರಿಂದ ಹೃದಿನಾಥ ಕುಂಜ್ರು ಎಮ್ ಎಮ್ ಜೋಶಿ ಮೊದಲಾದಂಥ ಅನೇಕರು ಇದ್ದರು ಒಬ್ಬರಿಗಿಂತ ಒಬ್ಬರು ಅತಿರಥ ಮಹಾರಥರು ಇವ್ರನ್ನ ಕೆಲಸಕ್ಕೆ ಅರ್ಜಿ ಹಾಕಿದ ತಕ್ಷಣ ಕ್ವಾಲಿಫಿಕೇಷನ್ ಇದ್ದ ತಕ್ಷಣ ಇವ್ನ ತಗೊಳ್ಳಿಲ್ಲ ಅದರಿಂದ ಇವ್ರನ್ನ ಏನು ಮಾಡಿದ್ರು ಅಂತಂದರೆ ಒಂದು ಸತ್ತು ಪರೀಕ್ಷೆಗೆ ಒಳಪಡಿಸೋರು ಬಾಂಬೆ ವಿಧಾನಸಭೆಯೊಳಗಿದ್ದಂಥ ಜೋಶಿಯವರು ಇವನ್ನ ಕರ್ಕೊಂಡಿದ್ದನ್ನು ವರದಿ ಮಾಡು ಅಂತ ಹೇಳಿ ಆ ಕಾರ್ಯಕಲಾಪಗಳು ವರದಿ ಮಾಡಿದ್ದನ್ನು ತಗೊಂಡು ವೆಂಕಟಸುಬ್ಬಾಯಿ ಅಂತ ಮದ್ರಾಸಲ್ಲಿದ್ದು ಒಬ್ಬ ವಿದ್ವಾಂಸರಿಗೆ ಕಳಿಸಿ ಸಮಾಜ ಭಾರತ ಸೇವಕ ಸಮಾಜದ ಕಾರ್ಯಕರ್ತರು ಕಳಿಸಿ ಅವರಿಂದ ಅಭಿಪ್ರಾಯ ತರಿಸ್ಕೊಂಡು ಆಮೇಲೆ ಆ ಲೇಖನಗಳೆಲ್ಲ ಸಂಯುಕ್ತ ಕರ್ನಾಟಕದಲ್ಲಿ ಕಾರ್ಯಕಲಾಪಗಳು ವರದಿ ಮಾಡೋದನ್ನು ಕೊಡೋದಕ್ಕೆ ಹೇಳಿ ಹೀಗೆ ಒಂದು ವರ್ಷ ಅವ್ರನ್ನ ಪರೀಕ್ಷೆ ಮಾಡಿ ಆಮೇಲೆ ಆ ಜೀವಕರ್ತರ ಕೆಲಸಕ್ಕೆ ಅನ್ನೋದು ಮುಖ್ಯ ಅದರಿಂದ ಅಗ್ನಿ ಪರೀಕ್ಷೆಗೆ ಒಳಗಾಗಿಯೂ ಅವರು ಯಶಸ್ವಿಯಾಗಿ ಸ್ವಯಂ ಪ್ರೇರಣೆಯಿಂದ ಸೇವಾ ಕೆಲಸಕ್ಕೆ ಅವರು ಧುಮುಕದವರು ಅನ್ನೋದು ಇಲ್ಲಿ ಗಮನಿಸಬೇಕಾದ ವಿಷಯ ಈ ರೀತಿ ಜೀವನದ ಶಿಕ್ಷಣವನ್ನು ಮುಗಿಸಿ ವೃತ್ತಿಗೆ ಜ ಜೀವನದಲ್ಲಿ ಇಳಿದು ಬಂದಂಥ ಅವರು ತಮ್ಮ ಬದುಕಿನಲ್ಲಿ ಸಾಧಿಸಿದ ಸಾಧನೆ ಎಂಥದ್ದು ಅಂತಂದಾಗ ಅದು ದೊಡ್ಡ ಒಂದು ಬೃಹತ್ ಗ್ರಂಥದಷ್ಟು ವಿಷಯ ಆಗುತ್ತೆ ಅನ್ನೋದನ್ನು ಗಮನಿಸಬಹುದು ಎರಡು ಮುಖ್ಯವಾದಂಥ ಸಂಗತಿಗಳನ್ನು ಇಲ್ಲಿ ಪ್ರಸಾರ ಮಾಡಬಹುದು ಒಂದು ಅವರು ರೈತ ಚಳುವಳಿಯನ್ನು ಮಾಡಿ ರೈತ ನಾಯಕನಾದರು ಆಮೇಲೆ ಕಾರ್ಮಿಕ ನಾಯಕನಾದರು ಅವೆರಡು ಇತಿಹಾಸ ಭಾರತದ ಸ್ವಾತಂತ್ರ್ಯದ ಇತಿಹಾಸದಷ್ಟೇ ಭವ್ಯೋಜ್ವಲವಾಗಿದೆ ಉತ್ತರ ಕರ್ನಾಟಕದ ಇತಿಹಾಸದಲ್ಲಿ ಕನ್ನಡದ ಜಿಲ್ಲೆಯ ಇತಿಹಾಸದಲ್ಲಿ ಅನ್ನೋದು ಮುಖ್ಯವಾದ ವಿಷಯ ಅದರಿಂದ ರೈತರನ್ನ ಕುರಿತು ಅವರು ನಡೆಸಿದಂಥ ಒಂದು ಸಾಧನೆ ಅತ್ಯದ್ಭುತವಾದದ್ದು ಅದ್ರ ಮುಂಚೆ ಮೊದಲು ಅವರು ಸೇರಿದ್ದು ಕಾರ್ಮಿಕರ ಹಿತೈಷಿಗಾಗಿ ಆಜೀವ ಕಾರ್ಯಕರ್ತರಾದ ಮೇಲೆ ಮುಂಬೈ ಪ್ರಾಂತ್ಯದ ಟ್ರೇಡ್ ಯೂನಿಯನ್ ಲೀಡರ್ ಆಗಿ ಅವರು ಅಖಿಲ ಭಾರತ ಕಡಲ ಕಾರ್ಮಿಕರ ಒಂದು ಸಂಸ್ಥೆಯನ್ನು ಕಟ್ಟಿ ಅದರ ಕಾರ್ಯದರ್ಶಿ ಆದರು ಆ ಸಂಸ್ಥೆಯನ್ನು ಪ್ರಾರಂಭ ಮಾಡಿದಾಗ ಏಳು ಜನ ಇದ್ದರು ಸದಸ್ಯರು ಆಮೇಲೆ ಅದು ಹತ್ತು ಸಾವಿರ ಜನನೂ ಮೀರಿ ಸದಸ್ಯತ್ವ ಹೊಂದಿ ಅಂತಾರಾಷ್ಟ್ರೀಯ ಮಟ್ಟದ ಸಂಸ್ಥೆ ಆಯಿತು ಅವರ ಕಾರ್ಯಪಟುತ್ವಕ್ಕೆ ಅದು ಉದಾಹರಣೆ ಬರೀ ಸಂಸ್ಥೆಯನ್ನು ದೊಡ್ಡದು ಮಾಡಿದ್ದಲ್ಲ ಆ ಸಂಸ್ಥೆ ನಡೆಸಿದ ಮೂಲಕ ನಡೆಸಿದ ಹೋರಾಟ ಅತ್ಯದ್ಭುತವಾದ್ದು ಬ್ರಿಟಿಷರ ಪಿ ಅಂಡ್ ಒ ಹಡಗಿನ ಕಂಪನಿ ವಿರುದ್ಧ ಕಾರ್ಮಿಕರ ಶೋಷಣೆಯನ್ನು ವಿರೋಧಿಸಿ ಆಗಿನ ಕಾರ್ಮಿಕರ ಶೋಷಣೆ ಹೇಗಿತ್ತು ಅಂತಂದರೆ ಬ್ರಿಟಿಷ್ ಹಡಗುಗಳಲ್ಲಿ ಭಾರತೀಯರು ಕೆಲಸ ಮಾಡ್ತಿದ್ದ ಶೋಚನೀಯ ಸ್ಥಿತಿ ಹೇಗಿತ್ತು ಅಂದರೆ ಸಾವಿರಾರು ಜನ ಕಾರ್ಮಿಕರು ವಿದೇಶದಲ್ಲಿ ಹಡಗುಗಳು ವಿದೇಶಕ್ಕೆ ಹೋಗಿ ಬರುವಾಗ ಸ್ವದೇಶದಲ್ಲಿ ಹಡಗಿನಲ್ಲಿದ್ದವರ ಗತಿ ಹೀಗಿದೆ ಅವರು ನಾ ಪಡುವಣ ಒಂದು ಗ್ರಂಥವನ್ನು ಪ್ರವಾಸ ಗ್ರಂಥ ಬರೆದಿದ್ದರಲ್ಲಿ ಬರೀತಾರೆ ಬಲ್ಬುಗಳಿಲ್ಲದ ಕತ್ತಲೆಯ ಕೋಣೆಗಳು ಹೊಲಸು ನಾರುತ್ತಿರುವ ಶೌಚಾಲಯಗಳು ಮುರಿದು ಬಿದ್ದ ನಲ್ಲಿಗಳು ನಾರುತ್ತಿರುವ ಬಚ್ಚಲು ಮನೆಗಳು ತುಕ್ಕು ಹಿಡಿದ ಟಿನ್ನಿನ ತಟ್ಟೆಗಳು ಮಾರಗಲದ ಕೋಣೆಯಲ್ಲಿ ಇಬ್ಬರು ಸೇರುವುದು ಕಷ್ಟವಾದ ಕಡೆಯಲ್ಲಿ ನಾಲ್ಕು ಜನ ತುಂಬಿದ್ದರು ಹರಿದ ಹಾಸಿಗೆ ಮುಗ್ಗಲು ವಾಸನೆಯ ಬ್ಲಾಂಕೆಟ್ ಸೊಳ್ಳೆಯ ಕಾಟ ಹಂದಿ ಸಹ ತಿನ್ನದ ಊಟ ಯಾರಾದರೂ ದೂರಿದರೆ ಅದರಿಂದ ದಡಿಯ ಪಟಾಣರಿಂದ ಅವರು ತದುಕಿಸುವುದು ಇದು ಅಲ್ಲಿದ್ದ ಸ್ಥಿತಿ ಇಂಥ ಶೋಷಣೆಗೆ ಒಳಗಾದಂಥ ಕಾರ್ಮಿಕರನ್ನು ಭಾರತೀಯ ಕಾರ್ಮಿಕರನ್ನು ಅವರು ಉದ್ಧರಿಸಿದ್ರು ಅನ್ನೋದು ಬಹಳ ಮುಖ್ಯ ಸಂಗತಿ ಇನ್ನು ಅದಕ್ಕಿಂತ ದೊಡ್ಡ ಮಹದ ಅನ್ಯಾಯ ಏನಾಗ್ತದೆ ಅಂದರೆ ಇಂಥ ಕಾರ್ಮಿಕರಿಗೆ ಇಷ್ಟು ಶೋಷಣೆ ಮಾಡೋ ಜೊತೆಗೆ ಅವರಿಗೆ ಕೊಡುವಂಥ ವೇತನದಲ್ಲಿ ವಿಮಾ ಯೋಜನೆ ಅಂಗವಾಗಿ ವಿಮೆಗೆ ಹಣ ಹಿಡ್ಕೊಳ್ತಿದ್ದರು ಆದರೂ ಲಕ್ಷಾಂತರ ಸಾವಿರಾರು ಜನ ಕಾರ್ಯಕ್ರಮ ಲಕ್ಷಾಂತರ ರೂಪಾಯಿಗಳನ್ನು ಹಿಡಿದಿದ್ದನ್ನು ಅವರು ಬ್ರಿಟಿಷ್ ಸೈನಿಕರಿಗೆ ನಾವು ಕಡಲ ಇಲಾಖೆಗಳ ಸೇ ಸೇವೆ ಸಿಬ್ಬಂದಿಗೆ ಖರ್ಚು ಮಾಡ್ತಿದ್ರು ಭಾರತದ ಸ ಇವರಿಂದ ತಗೊಳ್ತಿದ್ದ ಹಣನ ಭಾರತೀಯರಿಗೆ ಅದು ಉಪಯೋಗಿಸ್ತಾ ಇರಲಿಲ್ಲ ಅದನ್ನು ನೋಡಿದಾಗ ಈ ಸ್ಥಿತಿ ಬರೀ ಭಾರತದ ಬಂದರುಗಳಲ್ಲಿ ಅಷ್ಟೇ ಅಲ್ಲ ವಿದೇಶದ ಬಂದರುಗಳಲ್ಲಿ ಭಾರತೀಯರಿಗಿದ್ದ ಅವಸ್ಥೆ ಅವರು ಡೆನ್ಮಾರ್ಕ್ನಲ್ಲಿ ಅಂತಾರಾಷ್ಟ್ರೀಯ ಕಾರ್ಮಿಕರ ಸಮ್ಮೇಳನಕ್ಕೆ ಹೋಗಿ ಹಿಂತಿರುಗಿ ಬಂದಾಗ ಗ್ಲಾಸ್ಕೋ ಲಿವರ್ಪೂಲ್ ಒಳಗೆ ಬಂದರುಗಳಲ್ಲಿದ್ದ ಈ ಭಾರತೀಯರ ಸಾವಿರಾರು ಜನರು ಈ ರೀತಿಯ ಕಷ್ಟವನ್ನು ನೋಡಿ ಅದನ್ನು ಅಲ್ಲಿನ ಪಾರ್ಲಿಮೆಂಟಲ್ಲಿ ಗಮನಕ್ಕೆ ತಂದು ಅದನ್ನು ಸುಧಾರಿಸಿ ಆ ವಿಮಾ ಹಣ ದುರುಪಯೋಗವಾಗ್ತಿದ್ದ ರೀತಿ ಭಾರತೀಯದಿಂದ ಸಂಗ್ರಹ ಮಾಡಿ ಭಾರ ವಿದೇಶಿಯರಿಗೆ ಬಳಸ್ತಿದ್ದ ರೀತಿಯನ್ನು ಪ್ರತಿಭಟಿಸಿ ಅದರ ಸು ಅವರೆಲ್ಲರೂ ಸುಧಾರಣೆ ಮಾಡೋ ಹಾಗೆ ನಿಯಮ ಮಾಡಿ ಹೋರಾಟ ಮಾಡಿದಂಥವರು ದೇಸಾಯಿಯವರು ದೇಶ ವಿದೇಶಗಳಲ್ಲಿ ಭಾರತೀಯರನ್ನು ಸುಧಾರಿಸೋದಕ್ಕೆ ಹೇಗೆ ಆಫ್ರಿಕಾದಲ್ಲಿ ಗಾಂಧೀಜಿಯವರು ನಂತರ ಭಾರತದಲ್ಲಿ ಅವರು ಹೋರಾಟ ನಡೆದರು ಅದಕ್ಕೆ ಕಡಿಮೆ ಇಲ್ಲದಂಥ ಹೋರಾಟವನ್ನು ಮಾಡಿದಂಥ ಉತ್ತರ ಕನ್ನಡ ಜಿಲ್ಲೆಯ ಗಾಂಧಿ ದೇಸಾಯಿ ಅವರು ಅದರಿಂದ ಬರೀ ಸಾಹಿತಿ ಅಂತ ಯಾವುದೋ ಪುಸ್ತಕ ಬರದ ಸಾಹಿತಿ ಅಲ್ಲ ಅವರು ಜನಜೀವನದಲ್ಲಿ ಬದುಕಿನಲ್ಲಿ ನಿಜವಾಗಿ ಬೆಳಕು ಕೊಟ್ಟಂತಹ ಸಾಹಿತಿ ಶಿವರಾಮ್ ಒಂದು ಕಡೆ ಹೇಳ್ತಾರೆ ಉತ್ತರ ಕನ್ನಡದ ಬೆಳಕು ದಿನಕರ ದೇಸಾಯಿ ಅಂತ ಎಲ್ಲ ಅರ್ಥದಲ್ಲಿ ಮತ್ತು ಅವರು ಬೇರೆ ಕ್ಷೇತ್ರಗಳಲ್ಲೂ ಬೇಕಾದಷ್ಟು ಕೆಲಸ ಮಾಡಿದ್ದಾರೆ ಬಿಜಾಪುರದ ಭೀಕರ ಬರಕಾಲದ ಪರಿಹಾರ ಸಂಸ್ಥೆಯಲ್ಲಿದ್ದರು ಬ ಮುಂಬಯಿ ಮಹಾನಗರ ಪಾಲಿಕೆ ಸದಸ್ಯರಾಗಿದ್ದರು ಅದರಿಂದ ಆ ಅಂತಾರಾಷ್ಟ್ರೀಯ ಸಂಸ್ಥೆಗಳ ಜೊತೆಗೆ ಬೇಕಾದಷ್ಟು ಬೇರೆ ಬೇರೆ ಸಂಸ್ಥೆಗಳಲ್ಲಿ ಅವರು ಇದ್ದರು ಆ ಎಲ್ಲ ಸಂಸ್ಥೆಗಳಲ್ಲಿ ಕೆಲಸ ಮಾಡಿದಾಗಲೂ ಕೂಡ ಅವರು ಸಾಹಿತ್ಯಕ್ಕಿಂತ ಹೆಚ್ಚಾಗಿ ಸಮಾಜ ಸೇವೆಗೆ ಒಳಗಾದವರು ಗೋಕಾಕರು ಒಂದು ಕಡೆ ಹೇಳ್ತಾರೆ ಜನಸೇವಕ ಕವಿ ಅಂತ ಜನಸೇವಕ ಪತ್ರಿಕೆ ನಡೆಸಿ ಆ ಮೂಲಕ ಸೇವೆ ಮಾಡಿದ್ದಾರೆ ಅಂತ ಒಂದು ಅರ್ಥದಲ್ಲಿ ಇನ್ನೊಂದು ನಿಜವಾಗಿ ಜನತೆಗೆ ಸೇವಕನ ಕೆಲಸ ಮಾಡದಂಥ ಕವಿ ಏನೋ ಅರ್ಥದಲ್ಲಿ ಅದಕ್ಕೆ ಅವರು ಅವರೇ ಅದೊಂದು ಕಡೆ ಹೇಳ್ತಾರೆ ನಾ ಧರಿಸಿಕೊಂಡರೂ ಸಾಹಿತಿಯ ಅಂಗಿ ಈ ರಾಮರಾಜ್ಯದಲ್ಲಿ ನಾನೊಬ್ಬ ಭಂಗಿ ಗುಡಿಸಿ ಹಾಕಿದ ಹೊರತು ಪ್ರತಿಯೊಂದು ಹೊಲಸು ವಿಶ್ರಾಂತಿ ಹೊಂದಲಾರದು ನನ್ನ ಮನಸ್ಸು ಅದು ದಿನಕರ ದೇಸಾಯಿಯವರ ಅದನ್ನು ಅಹ್ಲಕ್ಕಿ ಒಕ್ಕರು ಎಂಥ ಶೋಷಣೆಗೆ ಒಳಗಾಗಿದ್ದರು ರೈತರು ಅಂತಂದರೆ ಆ ಕರುಣಾಜನಕ ಸ್ಥಿತಿಯನ್ನು ಸಾವಿರದ ನಲವತ್ತರಲ್ಲಿ ಅವರು ಸಂಘಟನೆ ಮಾಡಿ ಹೇಗೆ ಕಾರ್ಮಿಕರ ಇದ್ದ ಹಾಗೆ ರೈತರ ಚಳವಳಿಗೆ ಅವರು ಸಾವಿರಾರು ಜನ ರೈತರನ್ನು ಉಳುವವನೇ ಭೂಮಿಗೆ ಒಡೆಯ ಮಾಡೋ ಚಳುವಳಿಯನ್ನು ಮೂವತ್ತು ವರ್ಷಗಳ ಕಾಲ ಹೇಗೆ ನಡೆಸಿದ್ರು ಅಂತಂದರೆ ಬ್ರಿಟಿಷರು ಅವರನ್ನು ಕಂಡು ಸಹಿಸಲಾರದೆ ಗಡೀಪಾರು ಮಾಡಿದ್ರು ಐದು ವರ್ಷ ಅವರು ಮತ್ತೆ ಸ್ವಾತಂತ್ರ್ಯ ನಂತರ ಬಂದಾಗ ಅವರಿಗೆ ದೊರೆತ ಸ್ವಾಗತ ಅತ್ಯದ್ಭುತವಾದ ಸಂಗತಿ ಯಾಕೆಂದರೆ ಅವರು ರೈತ ಚಳುವಳಿಗೆ ಇದ್ದ ಸಂದರ್ಭದಲ್ಲಿ ಅಲ್ಲಿನ ಪರಿಸ್ಥಿತಿ ಹೇಗಿತ್ತು ಅಂದರೆ ಉತ್ತರ ಕನ್ನಡ ಜಿಲ್ಲೆಯೊಳಗೆ ಮೂರು ಬಗೆ ಕೃಷಿ ಸಮಾಜದ ಜನ ಇದ್ದರು ಅದರಲ್ಲಿ ಒಂದು ವರ್ಗದವರು ಅಂತಂದರೆ ಗೇಣಿದಾರರು ಇನ್ನೊಂದು ವರ್ಗದವರು ಭೂ ಅವ್ರ ಹೆಸರಲ್ಲಿ ಭೂಮಿ ಇತ್ತು ಉಳಿದವರು ಅವರಿಗೆ ಕಾಣಿಕೆ ಒಪ್ಸೋದು ಅಷ್ಟೇ ಕೆಲಸ ಧಾನ್ಯ ಇದನ್ನು ಇವರು ತಮ್ಮ ಹೆಸರಲ್ಲಿ ತಗೊಳ್ಳೋ ಮಾಲೀಕರು ಯಾವುದ್ ಅವ್ರಿಗಾಗಿ ದುಡಿಯುವಂಥ ಗೇಣಿದಾರರು ಇವೆರಡೂ ಅಲ್ಲದೆ ಆ ಜಮೀನುಗಳಲ್ಲಿ ಕೆಲಸ ಮಾಡುವಂಥ ಕೃಷಿ ಕೂಲಿಗಳು ಈ ಮೂರು ವರ್ಗದ ಜನ ಹೇಗಿದ್ದರು ಅಂತಂದರೆ ಅಲ್ಲಿ ಒಂದು ಲಕ್ಷ ಎಂಬತ್ತೊಂದು ಸಾವಿರದ ಇನ್ನೂರ ಮೂವತ್ತೊಂಬತ್ತು ಜನ ಗೇಣಿದಾರರಿದ್ದರೆ ಅದರಲ್ಲಿ ಎಂಬತ್ತೊಂದು ಸಾವಿರ ಜನ ಬರೀ ಸ್ವಂತ ಬೇಸಾಯ ಮಾಡುವಂಥ ರೈತರಿದ್ದರೆ ಇನ್ನು ಅರವತ್ತೊಂಬತ್ತು ಸಾವಿರದ ಆರುನೂರ ಮೂವತ್ತು ಎಕರೆ ಭೂಮಿ ಕೇವಲ ನೂರೆಂಬತ್ತೆಂಟು ಜನ ಮಾಲೀಕರ ಕೈಯಲ್ಲಿತ್ತು ಅವರೆಲ್ಲ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಇರಲಿಲ್ಲ ಬೊಂಬಾಯಿನಲ್ಲಿದ್ದರು ಬೇರೆ ಕಡೆ ನಗರ ಜೀವನ ನಡೆಸ್ಕೊಂಡು ಬಂದಿದ್ದನ್ನು ವಸೂಲಿ ಮಾಡ್ತಿದ್ದರು ಹದಿನಾರು ಖಂಡಗ ಭತ್ತ ಬೆಳೆದ್ರೆ ಹತ್ತು ಕಂಡಗ ಅವನು ಕೊಡಬೇಕಾಗಿತ್ತು ಹತ್ತು ಕಂಡಗ ಮಳೆ ಬರಲಿಲ್ಲ ಅನ ಅತಿವೃಷ್ಟಿ ಅನಾವೃಷ್ಟಿ ಕಾರಣದಿಂದ ಬೆಳೆ ಬರದೇ ಇದ್ದರೂ ಕೂಡ ಅವನು ಮನೆ ಜಪ್ತಿ ಮಾಡಿ ಹೆಂಡತಿ ಮಕ್ಕಳನ್ನ ಹರಾಜು ಹಾಕಿ ಕೋರ್ಟ್ಗೆ ಹೇಳಿದು ಚಿತ್ರ ಕೊಡ್ತಾ ಕೊಡ್ತಾಯಿದ್ರು ಇಂಥ ಸೋ ಈ ನೂರೆಂಬತ್ತೆಂಟು ಜನ ಹತ್ತಾರು ಸಾವಿರ ಎಕರೆ ಜಮೀನು ಅಧೀನದಲ್ಲಿಟ್ಟುಕೊಂಡು ಅದಕ್ಕೆ ಅಲ್ಲಿದ್ದ ಶಾನುಭೋಗರು ಉಳಿದ ಅಧಿಕಾರಿಗಳು ಶಾಮೀಲಾಗಿದ್ದರು ಅನ್ನೋದು ಬಹಳ ಮಹತ್ವ ಸಂಗತಿ ಇಂಥ ಒಂದು ಸಂದರ್ಭದಲ್ಲಿ ಅವರು ಹೋರಾಡಿದ್ರು ಅನ್ನೋದನ್ನು ಗಮನಿಸಬೇಕು ಅದರೊಳಗೆ ವಿಶೇಷವಾಗಿ ಶತಮಾನಗಳ ಗಟ್ಟಲೆ ಕಾಡಿನ ಜಮೀನನ್ನು ನಿಜವಾಗಿ ಕೃಷಿಗೆ ಅಳವಡಿಸಿ ಅದನ್ನು ಬದುಕನ್ನು ನಡೆಸ್ತಿದ್ದವರು ಜ ಕೃಷಿ ಭೂಮಿಯನ್ನಾಗಿ ಮಾಡಿದವರು ಹಾಲಕ್ಕಿ ಒಕ್ಕಲರು ಆ ಹಾಲಕ್ಕಿ ಒಕ್ಕಲ ಜನಾಂಗದವರು ಮಾಡಿದಂಥ ಜಮೀನುಗಳು ಅವರೇ ಜೀತದಾಳಾಗಿ ದುಡಿಯುವಂಥ ರೀತಿಯಲ್ಲಿ ಈ ಮಾಲೀಕರು ಅವರನ್ನೆಲ್ಲ ವಶಪಡಿಸ್ಕೊಂಡಿದ್ರು ಅನ್ನೋದು ಬಹಳ ಮಹತ್ವದ ಸಂಗತಿ ಅದಕ್ಕೆ ಅವರು ಹಾಲಕ್ಕಿ ಒಕ್ಕಲರು ಎಂಥ ಹೀನಸ್ಥಿತಿಗಳಿದ್ರು ಅವರೇ ಒಂದು ಕಾಲದಲ್ಲಿ ಜಮೀನು ಮಾಲೀಕರಾಗಿ ಕೃಷಿ ಮಾಡಿದಂಥವರು ಅಂತಂದರೆ ದಿನಕರ ದೇಸಾಯಿ ಹೇಳ್ತಾರೆ ಇವನ ಮನೆಯೊಳಗೆಲ್ಲ ಹಾಲಕ್ಕಿ ಒಕ್ಕಲಿಗ ಹೆಸರು ಇವನ ಮನೆಯೊಳಗೆಲ್ಲ ಸಾಕಷ್ಟು ಅಕ್ಕಿ ಆದರೂ ಈತನಿಗೆ ಹೆಸರು ಹಾಲಕ್ಕಿ ಹಾಲು ಅಕ್ಕಿಗಳೆರಡೂ ಹೆಸರೊಳಗೆ ಮಾತ್ರ ಹಸಿವೆ ಎಂಬುದು ಇವನ ಹಣೆಯ ಕುಲ ಗೋತ್ರ ಅದರಿಂದ ಇಂಥ ಕಡೆ ಅವರು ಹೋರಾಟಕ್ಕೆ ಅವರನ್ನು ಸಂಘಟಿಸಿದ್ದು ಸಾವಿರದ ಒಂಬೈನೂರ ನಲವತ್ತರಲ್ಲಿ ಅದ್ಭುತವಾದ ಸಾಧನೆ ಕನ್ನಡದಲ್ಲಿ ಒಬ್ಬ ಶಾಸನ ಕವಿ ಕಾವ್ಯ ಕವಿ ಜನ್ನ ಒಂದು ಕಡೆ ಶಾಸನದಲ್ಲಿ ಹೇಳ್ತಾನೆ ನಿಂದಿರೆ ದಂಡಾಧೀಶ ಕುಳ್ಳಿರೆ ಮಂತ್ರಿ ತೊಡಂಕೆ ಕವಿ ಅಂತ ಹೇಳ್ತಾನೆ ಹಾಗೆ ಇವರು ನಿಂದಿರ ರೈತ ನಾಯಕ ಕುಳ್ಳಿರೆ ಜನತಾ ಶಿಕ್ಷಕ ತೊಡಂಕೆ ಚುಟಕ ಕವಿ ದೇಸಾಯಿ ಆ ಕ್ಷೇತ್ರದಲ್ಲಿ ಕೆಲಸ ಮಾಡಿದವರು ಅವರು ಎಷ್ಟು ಸಾಧನೆ ಹೇಗೆ ಕೆಲಸ ಮಾಡಿದ್ರು ಅಂದರೆ ಅವರ ಇನ್ನೂ ಶೈಕ್ಷಣಿಕ ಅರ್ಹತೆ ಅಂತೂ ಹಾಲಕ್ಕೆ ಹೋಗಲು ಹೇಳಬೇಕಾದ್ದೇ ಇಲ್ಲ ಅವ್ರಿಗೆ ಇಪ್ಪತ್ತರ ಮೇಲೆ ಎಣಸೋಕೆ ಬರ್ತಿರಲಿಲ್ಲ ನಿರೀಕ್ಷಕರು ಅವರು ಎಣಸ್ತಿದ್ದು ಹೇಗೆ ಅಂದರೆ ಅದರಿಂದ ಎರಡು ಇಪ್ಪತ್ತು ಮೂರು ಇಪ್ಪತ್ತು ನಾಲ್ಕು ಇಪ್ಪತ್ತು ಇಪ್ಪತ್ತಾದ ಮೇಲೆ ಅದರಿಂದ ಬೀಸ್ಪರ್ ಪಾಂಚ್ ಬಿಸ್ಪರ್ ತೀಸ್ ಅಂತ ಹೇಳ್ತೀನಂತ ಹೆಂಗಡಿಸೋ ಹಾಗೆ ಅಷ್ಟು ಇಪ್ಪತ್ತರ ಮೇಲೆ ಅಂಕಿ ಜ್ಞಾನವೇ ಇಲ್ಲದೇ ಇರೋ ಅಷ್ಟರ ಮಟ್ಟಿಗೆ ಇದ್ದಂಥ ಜನ ಈ ಹಾಲಕ್ಕಿ ಒಕ್ಲು ಅವರ ಬಗ್ಗೆ ಅವರು ಹೋರಾಡಿದ್ರು ಹಾಗೆ ಹೋರಾಡುವಾಗ ಅವರಿಗೆ ಮ ಕ್ರಾಂತಿಕಾರಿ ಸಾಹಿತ್ಯವನ್ನೇ ರಚನೆ ಮಾಡಿ ಅವನ್ನೆಲ್ಲ ಹುರಿದುಂಬಿಸಿದ್ರು ಎಲ್ಲರೂ ದುಡಿಯುವಂಥವರಾದ ಹಗಲಿ ಯಾರೂ ಬರ್ತಿರಲಿಲ್ಲ ಸಭೆಗಾಗಲಿ ಇದಾಗಲೇ ಅವನು ಕರೆಸೋಕ್ಕೂ ಸಾಧ್ಯವಿರಲಿಲ್ಲ ಅದರಿಂದ ಈವತ್ತಿನವರಾದರೆ ಅಲ್ಲಿ ಎಷ್ಟು ಕೊಡ್ತಾರೆ ದಿನಕ್ಕೆ ಅದರ ಎರಡರಷ್ಟು ಕೊಡ್ತೀನಿ ಅಂಥ ಜನಗಳನ್ನ ನಾವು ನೋಡ್ತೀವಿ ಆವತ್ತು ಅದು ಸಾಧ್ಯವಿರಲಿಲ್ಲ ಎಲ್ಲ ರಾತ್ರಿ ಹೊತ್ತು ಸೇರ್ತಿದ್ರು ರಾತ್ರಿ ಸಭೆಗಳಲ್ಲಿ ಅವರು ಬೆಳಗಿನಿಂದ ದುಡಿದು ಆಯಾಸಗೊಂಡಿದ್ದರೂ ಕೂಡ ಬಂದು ಹೋರಾಟ ನಡೆಸ್ತಿದ್ದರು ಅವರುಗಳಿಗೆ ಹೇಗೆ ಹುರಿದುಂಬಿಸ್ತಿದ್ರು ಅಂತಂದರೆ ಸಾವಿರಾರು ಜನ ರಾತ್ರಿ ಮಕ್ಕಳನ್ನು ಕಟ್ಕೊಂಡು ವಾದ್ಯಗಳನ್ನು ಬಾರಿಸ್ಕೊಂಡು ಡೊಳ್ಳು ನಗಾರಿ ಗುಮಟೆ ಮೊದಲಾದಗಳನ್ನ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಜನ ರಾತ್ರಿ ನಡೆದು ಸಂಚಾರ ಮಾಡಿ ಬರ್ತಾಯಿದ್ರು ಸಭೆಗಳಿಗೆ ಅಂತಂದರೆ ಎಂಥ ಕ್ರಾಂತಿಯನ್ನು ಮಾಡ್ತಿದ್ರು ಅಂತ ಬರೀ ಚುಟಕಾ ಬರೆದು ಸಣ್ಣ ಪುಟ್ಟ ಪದ್ಯ ಬರೆದು ದೇಸಾಯವರು ಪ್ರಸಿದ್ಧರಾಗಿ ಸಾಧನೆ ಮಾಡಿದ್ದೇನಿಲ್ಲ ಅದರಿಂದ ಅವರು ನಿಜವಾಗಿ ಬರೆದಿದ್ದು ಕ್ರಾಂತಿ ಪದ್ಯ ಇವತ್ತು ನಮ್ಮ ದಲಿತ ಕವಿ ಸಿದ್ಧಲಿಂಗಯ್ಯನವರು ಹೊಲೆಯರ ಹಾಡು ಇದೆಲ್ಲ ಬರೆದಾಗ ಅದೆಲ್ಲ ಬಹಳ ಜನಪ್ರಿಯವಾಗಿ ನಮ್ಮ ಬಂಡಾಯ ದಲಿತ ಕವಿಗಳೆಲ್ಲ ಬರೆದ ಸಾಹಿತ್ಯಾನ ಕಾವ್ಯದ ಖಡ್ಗವನ್ನು ಜಳಪಿಸಿದ್ದನ್ನು ನಾವೆಲ್ಲ ನೋಡಿ ಮೆಚ್ಚಿಕೊಳ್ಳೋದನ್ನು ನಾವು ಕಾಣ್ತೇವೆ ಆದರೆ ದಿನಕರ ದೇಸಾಯಿ ದಲಿತ ಬಂಡಾಯ ಕಾವ್ಯದ ಸೃಷ್ಟಿಳಿಗೆ ಮೊದಲನೇ ಹರಿಕಾರರವರು ಅವರು ಬರೆದಂಥ ಕ್ರಾಂತಿಕಾರಿ ಕವಿತೆಗಳನ್ನು ಅದು ಜನತೆಯಲ್ಲಿ ಜನತೆಯನ್ನು ಬಡಿದೆಬ್ಬಿಸಿ ಮಾಡಿದಂಥ ಇವರೆಲ್ಲ ಕವಿತೆಗಳು ಬರೆದಿದ್ದಾರೆ ದಲಿತ ಬಂಡಾಯದವರು ಅದರಿಂದ ಜನ ತಾವೇ ದ ಕ್ರಾಂತಿಯನ್ನು ಉಂಟು ಮಾಡೋದಕ್ಕೆ ಮುಂದೆ ಬಂದಿಲ್ಲ ಇವರು ಅವ್ರನ್ನ ಕರೆದಿದ್ದಾರೆ ಜನನ ಆದರೆ ಆ ಜನಗಳು ತಾವೇ ತಾವಾಗಿ ಸ್ವಯಂ ಪ್ರೇರಣೆಯಿಂದ ಕ್ರಾಂತಿ ಚಳುವಳಿಯಲ್ಲಿ ರೈತ ಚಳುವಳಿಯಲ್ಲಿ ಪಾಲ್ಗೊಳ್ಳೋ ಹಾಗೆ ಮಾಡಿದ್ದು ದಿನಕರ ದೇಸಾಯಿ ಅವರದು ಜನ ತಾವೇ ಸ್ಫೂರ್ತಿಯಿಂದ ಬಂದು ಮಾಡೋ ಹಾಗೆ ಸಾಹಿತ್ಯ ರಚನೆ ಮಾಡೋದು ಸುಲಭದ ಸಂಗತಿ ಅಲ್ಲ ಅದು ನಾವು ನೆನಪಿಟ್ಕೊಳ್ಬೇಕು ಅದರಿಂದ ದಿನಕರ ಅವರು ಬರೆದ ಕ್ರಾಂತಿಕಾರಿ ಪದ್ಯಗಳು ರೈತನ ಪದಗಳು ಅಂತ ಆ ಪುಸ್ತಕ ಪ್ರಕಟವಾಗಿದೆ ಅದನ್ನು ಓದಿದ್ರೆ ಇವತ್ತಿಗೂ ಎಂಥ ಕ್ರಾಂತಿ ಸಾಹಿತ್ಯ ಅಂತ ಅರ್ಥವಾಗುತ್ತೆ ಈಗ ನೆನಪಾಗತ್ತೆ ಆನಂದಕಂದ ಬೆಟಗೇರಿ ಕೃಷ್ಣಶರ್ಮರು ಬೆಳಗಾವಿನಲ್ಲಿ ಕನ್ನಡದ ಏಕೀಕರಣದ ಸಂದರ್ಭದಲ್ಲಿ ಎಲ್ಲರೂ ಸೊಗಸಾಗಿ ಇಂಪಾಗಿ ಕೇಳಿಸ್ತಿದ್ದಂಥ ಮರಾಠಿ ಸಾಹಿತ್ಯ ಗೀತೆಗಳನ್ನ ಕೇಳ್ಕೊಂಡು ತಿಲಕುವಡಿ ಒಳಗೆ ಈ ಕಡೆಯಿಂದ ಆ ಕಡೆ ಸಾವಿರಾರು ಜನ ಕನ್ನಡದವರೆಲ್ಲ ಆ ಮೆರವಣಿಗೆಯಲ್ಲಿ ಆ ಕಡೆ ಹೊರಟು ಬಿಟ್ಟಾಗ ಎನಿತು ಎನಿತು ಕನ್ನಡದ ಸುದೀವು ಅಂತ ಕನ್ನಡ ನಾಡಿನ ಸೊಗಸಾದ ಗೀತೆ ಬರೆದು ಹಾಡಿ ಆ ಕಡೆ ಹೋದ ಸಾವಿರಾರು ಜನ ಈ ಕಡೆಗೆ ತಿರುಗಿಸ್ದಂಥವ್ರು ಆ ನಾಡಗೀತೆಗೆ ಅದೊಂದು ವಿಶೇಷ ಇತಿಹಾಸ ಅಂಥ ರೀತಿಯಲ್ಲಿ ಇವರು ಸಹಸ್ರಾರು ಜನ ತಾವೇ ತಾವಾಗಿ ಹಾಡಿ ಸ್ಫೂರ್ತಿಗೊಂಡು ಚಳುವಳಿಯಲ್ಲಿ ಭಾಗಿಸುವಂಥ ಕ್ರಾಂತಿಕಾರಿ ಸಾಹಿತ್ಯ ರಚಿಸಿದರು ಎಷ್ಟು ಸ್ಫೂರ್ತಿಯುತವಾದ ಸಾಹಿತ್ಯ ಅದು ಆ ಜನಜಾಗೃತಿ ಉಂಟು ಮಾಡಿತ್ತು ಅಂದರೆ ಕೆಲವು ಲೈನು ಸಾಲುಗಳನ್ನು ಗಮನಿಸಬಹುದು ಯಾರಪ್ಪನ ಯಾರ ಅವಿಯ ಇಚ್ಛೆ ಉತ್ತರ ಕನ್ನಡ ಜಿಲ್ಲೆಯ ಕಚ್ಚೆ ಸಾಕಾಯಿತು ಪಶು ಪಕ್ಷಿಯ ನಿಂದೆ ಮಾನವರಂತೆಯೇ ಮೆರವೆವು ಮುಂದೆ ಹೊಡಿ ಬಿಡಿ ಕಂಗಾಲರ ಬಂಡ ಉರುಳಿಸಿ ಬಿಡಿ ದಾರಿದ್ರ್ಯದ ರುಂಡ ಯಾರವ್ವನ ಯಾರಪ್ಪನ ಹಂಗು ಕಾಸಿದ ಕಬ್ಬಿಣ ಎಲ್ಲಿಯ ಜಂಗು ಹೇಗೆ ಜನ ಕಾವೇರಿತು ಅಂತಂದರೆ ಕಾಸಿದ ಕಬ್ಬಿಣ ಅಂತ ಹೇಳ್ತಾರೆ ಅದರಿಂದ ಅಂಥವರು ಸಾಕಾಯಿತು ಪಶು ಪಕ್ಷಿಯ ನಿಂದೆ ಒಬ್ಬೊಬ್ಬರನ್ನು ಕತ್ತೆಗೆ ಹೋಲಿಸು ನಾಯಿಗೆ ಹೋಲಿಸು ಇನ್ನೊಂದಕ್ಕೆ ಹೊಲಸು ಈ ಥರ ಅವರು ಬದುಕನ್ನು ಹೇಳ್ಸ್ತಾ ಇದ್ದರು ಹೇಳಿಕೆಗೆ ಒಳಗಾದ ಆ ಜನ ಅದಕ್ಕೆ ಹೇಳಿದ್ರು ಮಾನವರಂತೆಯೇ ಮೆರವೆವು ಮುಂದೆ ಇದನ್ನು ಸಹಸ್ರಾರು ಜನ ಹಾಡಿಕೊಂಡು ಧರಣಿ ಮಾಡುವಾಗ ಮುಷ್ಕರ ಮಾಡುವಾಗ ಎಷ್ಟು ಥರದ ಮೆರವಣಿಗೆ ಮಾಡಿದ್ದಾರೆ ಪಂಜಿನ ಮೆರವಣಿಗೆ ಮಾಡಿದ್ದಾರೆ ಶವದಹನದ ಮೆರವಣಿಗೆ ಮಾಡಿದ್ದಾರೆ ನಗಾರಿ ಕೊಂಬು ಕಹಳೆ ಮೆರವಣಿಗೆ ಮಾಡಿದ್ದಾರೆ ತರಹೇವಾರಿ ಮೆರವಣಿಗೆಗಳನ್ನು ಅವರು ನಡೆಸಿದ್ದಾರೆ ಅವರೆಲ್ಲ ಭಾಷಣಗಳು ಮಾಡಿರೋದು ವೇದಿಕೆ ಒಳಗಲ್ಲ ಸ್ಟೇಜ್ ಒಳಗಲ್ಲ ಅದನ್ನು ಗಮನಿಸಬೇಕು ಕಟ್ಟೆ ಭಾಷಣಗಳು ಅದರಿಂದ ಕನ್ನಡದ ಏಕೀಕರಣ ಸಾಹಿತ್ಯದ ಭಾಷಣಗಳೆಲ್ಲ ಕಟ್ಟೆ ಭಾಷಣಗಳೇ ಸ್ಟೇಜ್ ಏನೂ ಇಲ್ಲ ಅದರಿಂದ ಕಟ್ಟೆ ಭಾಷಣಗಳನ್ನು ಮಾಡಿದಂಥವ್ರು ಎಲ್ಲಿವರೆಗೆ ಅಂತಂದರೆ ಒಂದೊಂದು ಎಷ್ಟು ಪ್ರಕೋಪಕ್ಕೆ ಹೋಗ್ತಿದ್ದ ಸನ್ನಿವೇಶಗಳಿತ್ತು ಅಂದರೆ ರೈತರ ಚಳುವಳಿ ಒಳಗೆ ಕುಮಟಾದಲ್ಲಿ ಐವತ್ತೈದು ಸೆಳೆ ಮಹಾಬಲೇಶ್ವರ ದೇವರಿಗೆ ಪ್ರದಕ್ಷಿಣೆ ಹಾಕಿಸಿ ಒಂದು ಕುದುರೆಯನ್ನು ತಂದು ಅದನ್ನು ಪ್ರದಕ್ಷಿಣೆ ಹಾಕಿಸಿ ನಿಲ್ಲಿಸಿ ನಾವು ಈ ಚಳುವಳಿಯ ಕುದುರೆಯನ್ನು ಅಶ್ವಮೇಧದ ಕುದುರೆಯನ್ನು ಬಿಟ್ಟಿದ್ದೇವೆ ಯಾರು ಬೇಕಾದರೂ ತಡಿಬಹುದು ಒಬ್ಬರು ವಾಹನ ಯಾರಾದರೂ ಇದ್ದರೆ ಅಂತ ಹೇಳಿ ಅದನ್ನು ಘೋಷಿಸಿದ್ರು ಆಗ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದ್ದ ಊರಲ್ಲಿ ಕಾಂಗ್ರೆಸ್ನವರೇ ಜಾಸ್ತಿ ಇದ್ದು ಆ ಪಕ್ಷದ ಒಬ್ಬ ವ್ಯಕ್ತಿ ಬಂದು ನಾನು ಒಬ್ಬರು ವಾಹನ ಕಟ್ಟಾಕ್ತೀನಿ ಅಂತ ಹೇಳಿದಾಗ ಅವನು ಉಳಿದವರೆ ತದಕಕ್ಕೆ ಬಂದು ಎರಡು ಪಾರ್ಟಿಯಾಗಿ ಹೊಡೆದಾಟ ನಡೆದು ನಡೀತು ಆ ಘರ್ಷಣೆಯಾದ ಸಂದರ್ಭದಲ್ಲಿ ಅಲ್ಲಿದ್ದ ಆ ಪ್ರತಿಭಟಿಸಿದವರು ಹಾಗೆಲ್ಲ ಪೆಟ್ರೋಮ್ಯಾಕ್ ಗ್ಯಾಸ್ ಲೈಟ್ಗಳನ್ನು ಬಳಸ್ತಿದ್ದು ಬೇರೆ ದೀಪಗಳಿರಲಿಲ್ಲ ಅದನ್ನು ಹೊಡೆದಾಗಿ ಕತ್ತಲೆ ಆದಾಗ ದೇಸಾಯಿಯವ್ರನ್ನ ಬೇರೆ ಕಡೆ ಕರ್ಕೊಂಡು ಹೋಗಿ ಪಾರು ಮಾಡಿದ್ರು ಇಂಥ ರೀತಿಯೆಲ್ಲ ಗಲಾಟೆ ಆಗ್ತಿತ್ತು ಆದರೆ ಅಷ್ಟು ಘರ್ಷಣೆಗಳಾದರೂ ಕೂಡ ಒಂದು ಅಂಶ ಗಮನಿಸಬೇಕು ಮೂವತ್ತು ವರ್ಷ ದೇಸಾಯಿಯವರು ಮಾಡಿದ ಚಳುವಳಿಗೆ ಒಂದೊಂದು ಚಳುವಳಿಗೂ ಸಹಸ್ರಾರು ಜನ ಭಾಗವಹಿಸಿದರೂ ಕೂಡ ಅದರಲ್ಲಿ ಅವರು ಆ ಚಳುವಳಿಗಳಲ್ಲಿ ಯಾವುದೇ ಸಂದರ್ಭ ತರೇಹಾರಿ ಮೆರವಣಿಗೆ ಪೊರಕೆ ಮೆರವಣಿಗೆ ಪಂಜಿನ ಮೆರವಣಿಗೆ ದಹನದ ಮೆರವಣಿಗೆ ಕತ್ತಿ ಮೆರವಣಿಗೆ ಡೋಲು ಮೆರವಣಿಗೆ ಗುಮ್ಮಟ ಮೆರವಣಿಗೆ ಅವರು ಮಾಡಿರೋದು ಸಹಸ್ರಾರು ಜನ ಎಷ್ಟೇ ಥರದ ಮಾಡಿದ್ರು ಕೂಡ ಯಾವ ಮೂವತ್ತು ವರ್ಷದ ರೈತ ಚಳುವಳಿಯ ಸಹಸ್ರಾರು ಜನ ಭಾಗವಹಿಸಿದ ಚಳವಳಿಯಲ್ಲಿ ಒಂದಾದರೂ ಲಾಠಿ ಚಾರ್ಜ್ ಆಗಿಲ್ಲ ಅದರಿಂದ ಯಾವುದಂದ್ರೊಳಗೂ ಸಾವು ನೋವುಗಳು ಇದ ಏನೂ ಆಗಿಲ್ಲ ಎಲ್ಲ ಶಾಂತಿಯುತ ಒಂದು ರಕ್ತದ ಹನಿ ಬೀಳದ ಶಾಂತಿಯುತ ಮೆರವಣಿಗೆಗಳಲ್ಲೇ ಸಾಧನೆ ಆಗಿದೆ ಅನ್ನೋದು ಗಮನಿಸಬೇಕು ದಿನಕರ ದೇಸಾಯಿ ಅವರು ರೈತ ಚಳವಳಿಯನ್ನು ಹೇಗೆ ನಡೆಸಿದ್ರು ಅನ್ನೋದು ಈ ಹೊತ್ತಿಗೂ ಆದರ್ಶದ ಸಂಗತಿ ಅದರಿಂದ ಕಾರ್ಮಿಕರಿಗಾಗಿ ರೈತರಿಗಾಗಿ ಅವರು ದುಡಿದು ಸಲ್ಲಿಸಿರೋ ಸೇವೆ ಅತ್ಯದ್ಭುತವಾದ್ದು ಆದರ್ಶಪ್ರಾಯವಾದ್ದು ಅದರ ಜೊತೆಗೆ ಆಮೇಲೆ ಇವರು ನೋಡಿ ಇಷ್ಟೆಲ್ಲ ಜನ ಅಜ್ಞಾನದಲ್ಲಿ ನಿರಕ್ಷರಾಗಿರೋರನ್ನ ನಾವು ತಿಳುವಳಿಕೆ ಕೊಡದಿದ್ರೆ ಏನೂ ಆಗೋಲ್ಲ ಅಂತ ಹೇಳಿ ಅವರಿಗೆ ಶಿಕ್ಷಣ ಕೊಡಬೇಕು ಅಂದಾಗ ಐವತ್ತೈದನೇ ಇಸಿಯೊಳಗೆ ಜನಸೇವಕ ಪತ್ರಿಕೆಯನ್ನು ಪ್ರಾರಂಭಿಸಿದ್ರು ಬಹಳ ಜಿಲ್ಲಾ ಪತ್ರಿಕೆಯೊಳಗೆ ಅಷ್ಟು ಆದರ್ಶಪ್ರಾಯವಾಗಿ ನಡೆದ ಪತ್ರಿಕೆ ಇನ್ನೊಂದಿಲ್ಲ ಯಾಕೆಂದರೆ ಜನಸೇವಕ ಐವತ್ತೈದನೇ ಇಸುವಲ್ಲಿ ಬಂದಾಗ ಅದು ಪರಿಷತ್ತಿಗೆ ಬರ್ತಿದ್ದವರೆಗೂ ಎಪ್ಪತ್ತು ಎಪ್ಪತ್ತದನೇ ಇಸ್ವಿಯವರೆಗೂ ಬಿಡದೆ ನಾನು ಓದಿದ್ದೇನೆ ಅದರಲ್ಲಿ ಗೌರೀಶ ಕಾಯ್ಕಿಣಿಯವರ ಬರವಣಿಗೆ ಸಿದ್ದವ್ನಹಳ್ಳಿಯವರದು ಗಂಗಾಧರ ಚಿತ್ತಾಲ ಯಶವಂತ ಚಿತ್ತಾಲ ಸಿ ನೆಮರಾಜಮಲ್ಲ ಮೊದಲಾದವರ ಕಾಯಂ ಬರವಣಿಗೆಗಳು ಕಾಲೊಂಬುಗಳು ಇರ್ತಿತ್ತು ಅದರೊಳಗೆ ವಾರದ ಉಪ್ಪಿನಕಾಯಿ ಅನ್ನ ಅಡುಗೆ ಭಟ್ಟ ಅನ್ನೋ ಹೆಸರಲ್ಲಿ ಕಾಯಿ ಕಿಣೀರು ಬರೆತಿದ್ದಾಗಲೇ ಪುಸ್ತಕ ಪರಿಚಯ ಅಂತಾರಾಷ್ಟ್ರೀಯ ವಿಚಾರಗಳು ಉತ್ತರ ಕನ್ನಡದ ಕೈಪಿಡಿ ಇವೆಲ್ಲ ಒಂದೊಂದು ಪುಟದಲ್ಲಿ ಒಂದೊಂದು ವಿಭಾಗ ಎಂಟು ಪುಟದಲ್ಲಿ ಎಷ್ಟು ಸ್ವಾರಸ್ಯಕರವಾಗಿತ್ತು ಅಂದರೆ ಪ್ರಜಾವಾಣಿ ಮೊದಲಾದ ಪತ್ರಿಕೆಗಳು ಜನಸೇವಕದಿಂದ ಅಂಥ ಲೇಖನಗಳನ್ನೆಲ್ಲ ಪುನರ್ಮುದ್ರಿಸ್ತಾ ಇದ್ದರು ಆ ಭಾಷೆ ಆ ವಿನ್ಯಾಸ ಆ ಬರವಣಿಗೆ ಅತ್ಯದ್ಭುತವಾಗಿ ಇದ್ದದ್ದು ಆದ್ದರಿಂದಲೇ ಅಂಥ ಪತ್ರಿಕೆಯನ್ನು ನಡೆಸಿದಂಥವರು ದಿನಕರ ಅವರು ಆ ಪತ್ರಿಕೆ ಮೂಲಕ ನಡೆಸಿದ ಸಂದರ್ಭದಲ್ಲಿ ಒಂದೇನಾಯಿತು ಶೇಷಗಿರಿ ಪಿಕಳೆ ಅಂತ ಅವ್ರ ಜೊತೆಯಲ್ಲಿ ಬಲಗೈಯಾಗಿ ಕೆಲಸ ಮಾಡ್ತಿದ್ದವರಿದ್ದರು ಅವರು ಪೀಪಲ್ಸ್ ಸೊಸೈಟಿ ಅಂತ ಒಂದು ಸಂಸ್ಥೆಯೊಳಗೆ ಅಧ್ಯಾಪಕರಾಗಿದ್ದರು ಅಲ್ಲಿ ಜಮೀನ್ದಾರರೇ ಹೆಚ್ಚಾಗಿ ಇದ್ದವರು ಆ ಸಂಸ್ಥೆಯೊಳಗೆ ಇವರು ರೈತ ಚಳುವಳಿ ನಡೆಸಿದಾಗ ಹೊಟ್ಟೆ ಊರಿಗೆ ಅಲ್ಲಿಂದ ಕೆಲಸದಿಂದ ತೆಗೆದರು ಹಾಗೆ ಕೆಲಸಕ್ಕೆ ತೆಗೆದ ಸಂದರ್ಭದಲ್ಲಿ ಅದಕ್ಕೆ ಈ ಜನಗಳಿಗೆ ಶಿಕ್ಷಣ ಕೊಡದಿದ್ದ ಹೊರತು ಉದ್ಧಾರ ಆಗಲ್ಲ ಹೇಳಿ ಒಂದು ಶಿಕ್ಷಣ ಸಂಸ್ಥೆಯನ್ನು ಹೈಸ್ಕೂಲ್ ಶುರು ಮಾಡೋದಕ್ಕೆ ಹೋದರು ಅದಕ್ಕೆ ಜನಗಳಿಂದ ರೈತರಿಂದ ಒಂದು ಎಕರೆಗೆ ಐದು ರೂಪಾಯಿ ಕೊಡಬೇಕು ಇಲ್ಲ ಅಂದರೆ ಒಂದು ದಿನ ಬಂದು ಬಿಟ್ಟು ಕೆಲಸ ಮಾಡಬೇಕು ಅಂತ ಹೇಳಿ ಜನರಿಂದಲೇ ಹಣವನ್ನು ಶ್ರಮವನ್ನು ಸಂಗ್ರಹ ಮಾಡಿ ಒಂದು ಸ್ಮಶಾನದ ಭೂಮಿಯೊಳಗೆ ಒಂದು ಮಿಡ್ಲ್ ಸ್ಕೂಲ್ ಪ್ರೈಮರಿ ಸ್ಕೂಲ್ ಪ್ರಾರಂಭ ಮಾಡಿ ಅದರಿಂದ ಸಾವಿರಾರು ವಿದ್ಯಾರ್ಥಿಗಳು ಸಾವಿರಾರು ಸಂಸ್ಥೆಗಳು ಬಂದು ಆ ಸಂಸ್ಥೆ ಇವತ್ತು ಮೂವತ್ತೇಳು ಸಂಸ್ಥೆಗಳು ಕಾಲೇಜಿನ ನರ್ಸರಿಯಿಂದ ಹಿಡಿದು ಕಾಲೇಜಿನವರೆಗೆ ಆದರ್ಶಪ್ರಾಯವಾಗಿ ಉತ್ತರ ಕನ್ನಡದಲ್ಲಿ ಶಿಕ್ಷಣ ಸೇವೆ ಸಲ್ಲಿಸದಿರುವಂಥದ್ದು ದಿನಕರ ದೇಸಾಯ ನೇತೃತ್ವದ ಸಂಸ್ಥೆಗಳು ಬೇಕಾದ ಜನ ನಮ್ಮಲ್ಲಿ ಶಿಕ್ಷಣ ಸಂಸ್ಥೆಗಳು ಕಟ್ಟಿದ್ದಾರೆ ಕಾಲೇಜುಗಳು ನೂರಾರು ಸಾವಿರಾರು ಮಾಡಿದ್ದಾರೆ ಆದರೆ ಎಲ್ಲ ಕಾಲೇಜುಗಳನ್ನು ಸಂಸ್ಥೆಗಳನ್ನು ಆದರ್ಶಪ್ರಾಯವಾಗಿ ಕಟ್ಟಡ ನಿರ್ಮಾಣದಿಂದ ಹಿಡಿದು ಆಡಳಿತ ವ್ಯವಸ್ಥೆಯಿಂದ ಹಿಡಿದು ಶಿಕ್ಷಣ ಬೋಧನೆವರೆಗೆ ಮಾಡಿದವರು ಮಾತ್ರ ಹುಡುಕಬೇಕಾಗಿದೆ ದಿನಕರ ಅವರು ಒಂದೊಂದು ಶಾಲೆಯ ಕಟ್ಟಡವನ್ನು ನಾನು ನೋಡಿದ್ದೀನಿ ಎಷ್ಟು ಅಚ್ಚುಕಟ್ಟಾಗಿ ವಿನ್ಯಾಸದಲ್ಲಿ ನಿರ್ಮಿಸಿದ್ದಾರೆ ಅನ್ನೋದು ಬಹಳ ಮುಖ್ಯವಾದ ಸಂಗತಿ ರಂಗಮಂದಿರ ಇರಲಿ ಶೌಚಾಲಯ ಇರಲಿ ತರಗತಿ ಕೊಠಡಿ ಇರಲಿ ಕಚೇರಿ ಕೊಠಡಿ ಇರಲಿ ಒಂದು ಉಪಹಾರ ಮಂದಿರ ಇರಲಿ ಆಟದ ಮೈದಾನ ಗ್ರಂಥ ಭಂಡಾರ ಎಲ್ಲ ಅಂಗಗಳು ಪ ಸರ್ವಸಮರ್ಪಕವಾಗಿರೋ ಹಾಗೆ ಪ್ರತಿಯೊಂದು ಸಂಸ್ಥೆ ಕಟ್ಟಡವನ್ನು ಕಟ್ಟಿದ್ದಾರೆ ನನಗೆ ನೆನಪಾಗೋದು ಚೀನಾ ಮಂಗಳ ಈ ಸಂದರ್ಭದಲ್ಲಿ ಎನ್ ಎಮ್ ಕೆ ಆರ್ ವಿ ಕಾಲೇಜನ್ನು ಚೀನಮಂಗಲ ಕಟ್ಟಡ ನಿರ್ಮಾಣ ಮಾಡುವಂಥ ಕಾಲದಲ್ಲಿ ಆರು ತಿಂಗಳ ಕಾಲ ಅವರು ನಮ್ಮ ನಾಡಿನ ಪ್ರಸಿದ್ಧ ಕಾಲೇಜುಗಳ ಸಂಸ್ಥೆಗಳಿಗೆಲ್ಲ ಭೇಟಿ ಕೊಟ್ಟರು ಒಬ್ಬ ಇಂಜಿನಿಯರ್ನ ಒಬ್ಬ ಇವ್ರನ್ನ ಕರ್ಕೊಂಡು ಅಡ್ಮಿಷನ್ ಕರ್ಕೊಂಡು ಜೊತೆಯಲ್ಲಿ ಎಲ್ಲ ಸಂಸ್ಥೆಗಳಿಗೆ ಬಾ ಸೈನ್ಸ್ ಸೈನ್ಸ್ ಗೌರ್ಮೆಂಟ್ ಸೈನ್ಸ್ ಕಾಲೇಜಲ್ಲಿ ನಾನು ಇದ್ದಾಗ ಅಲ್ಲಿ ಬಂದರು ನನ್ನ ಪರಿಚಯ ಇದರಿಂದ ನಿಮ್ಮ ಕಾಲೇಜ್ ಪ್ರಿನ್ಸಿಪಾಲ್ ತೋರಿಸಿ ನೀವು ಜೊತೆಗೆ ಬನ್ನಿ ನಿಮ್ಮ ಕಾಲೇಜನ್ನು ಸ್ವಲ್ಪ ಪರಿಚಯ ಮಾಡಿಕೊಡಿ ಇದು ಯಾಕೆ ನಾನು ಕಾಲೇಜ್ ಕಟ್ಟಿಸ್ಬೇಕಾದ್ರೆ ಹೇಗಿರಬೇಕು ಅಂತ ನಾನು ನೋಡಿ ಕಟ್ಟಿಸ್ಬೇಕು ಸುಮ್ಮನೆ ಮನಸ್ಸಿಗೆ ಬಂದಾಗ ಕಟ್ಟಿಸಬಾರದು ಯಾಕೆಂದರೆ ಇವತ್ತು ನಾನು ನೋಡಿದ ಕಟ್ಟಡಗಳಲ್ಲೆಲ್ಲ ಎಲ್ಲೋ ಮಹಾರಾಜ ಕಾಲೇಜು ಸೆಂಟ್ರಲ್ ಕಾಲೇಜು ಅಂತ ಕೆಲವು ಇಂಟರ್ಮಿಡಿಯಲ್ಲಿ ಹಳೆ ಕಾಲೇಜ್ ಬಿಟ್ಟರೆ ಇನ್ನು ಉಳಿದಿದ್ದ ಕಡೆ ಎಲ್ಲ ಸಮಸ್ಯೆಗಳೇ ಇದೆ ಅಂಥ ಸಮಸ್ಯೆ ಇಲ್ಲದ ಕಟ್ಟಡ ಕಟ್ಟಬೇಕು ಅಂತ ಇದನ್ನು ಕರ್ಕೊಂಡು ಬಂದಿದ್ದೀನಿ ಅಂತ ಹೇಳಿ ಬಂದು ಕಟ್ಟಡವನ್ನೆಲ್ಲ ಪರಿಶೀಲಿಸಿ ಲ್ಯಾಬ್ ಹೇಗಿದೆ ಲೈಬ್ರರಿ ಹೇಗಿದೆ ಹೇಗಿರಬೇಕು ಏನು ಅಂತೆಲ್ಲ ಪರಿಚಯ ಪರಿಶೀಲನೆ ಮಾಡಿಕೊಂಡು ಅದರ ಆಧಾರದ ಮೇಲೆ ನಿರ್ಮಾಣವಾಗಿದ್ದು ಎನ್ ಎಮ್ ಕೆ ಆರ್ ವಿ ಕಾಲೇಜ್ ಕಟ್ಟಡ ದಿನಕರ ದೇಸಾಯಿಯವರು ಆಗಿನ ಶಿಕ್ಷಣ ಸಂಸ್ಥೆಗಳು ಎಲ್ಲ ಕಟ್ಟಡ ಪೂನಾದಲ್ಲಿ ಬೊಂಬಾಯಿನಲ್ಲಿ ಮೊದಲಾದ ಕಡೆ ಇದ್ದಿದ್ದೆಲ್ಲ ನೋಡಿ ಇದು ಮಾಡಿ ಹೀಗೆ ಇರಬೇಕು ಅಂತ ಹೇಳಿ ಅವರ ವಿದ್ಯಾ ಜನತಾ ವಿದ್ಯಾಲಯದ ಎಲ್ಲ ಸಂಸ್ಥೆಗಳನ್ನು ಕಟ್ಟಿದ್ದಾರೆ ಇದು ಬಹಳ ಮಹತ್ವದ ಸಂಗತಿ ಅದರಿಂದ ಆದರ್ಶ ಶಿಕ್ಷಣ ತಜ್ಞನಾಗಿ ಶಿಕ್ಷಣ ನಿರ್ಮಾಪಕರಾಗಿ ಇರುವಂಥವರು ಶಿಕ್ಷಣ ಕ್ಷೇತ್ರದಲ್ಲಿ ಸಲ್ಲಿಸಿರುವಂಥವರು ದಿನಕರ ದೇಸಾಯಿಯವರು ಅದರಿಂದ ಶಿಕ್ಷಣ ಕ್ಷೇತ್ರದಲ್ಲಿ ಅವರು ಮಾಡಿದ ಸಹ ಜೊತೆಗೆ ಇನ್ನೊಂದು ಕರ್ತವ್ಯ ನಿರ್ವಹಣೆ ಮಾಡುವಂಥ ಸಂದರ್ಭದಲ್ಲಿ ಅವರು ಯಾರನ್ನೂ ಇದು ಮಾಡ್ತಿರಲಿಲ್ಲ ಕಡೆ ಗಮನಿಸ್ತಿರಲಿಲ್ಲ ಇಂದಿರಾ ಗಾಂಧಿಯವರು ಅವರಿಗೆ ಒಂದು ಎಂ ಪಿ ಆದಾಗ ಒಂದೊಂದು ರಾಜ್ಯದ ಎಂ ಪಿಗಳನ್ನು ಕರೆದು ಒಂದು ಸತ್ಕಾರ ಕೂಟನ ಕೊಡ್ತಾ ಇದ್ದರು ಹಾಗೆ ಕೊಟ್ಟಾಗ ಒಂದು ಶಿಕ್ಷಣ ಸಮಿತಿ ಸಭೆ ಒಂದಿತ್ತು ಆ ಸಭೆಗೆ ಇವ್ರು ಹೋಗಬೇಕಾಗಿತ್ತು ಅವರು ಕರೆದಾಗ ಹೇಳಿದ್ರು ಅವರ ಅವತೂಟ ಮುಖ್ಯ ಅಲ್ಲ ಈ ಶಿಕ್ಷಣ ಸಭೆ ಬಹಳ ಮುಖ್ಯ ಅದಕ್ಕೆ ಬರೋದಿಲ್ಲ ಅಂತ ಹೇಳಿ ಕಳಿಸಿದವರು ಅವರೊಬ್ಬರೇ ಇನ್ನು ಉಳಿದವರೆಲ್ಲ ಕರೆದ್ರಲ್ಲ ಇಂದಿರಾ ಗಾಂಧಿ ಅಂತ ಓಡಿದವರೇ ಜಾಸ್ತಿ ಜನ ಆದ್ದರಿಂದ ಈ ಹೊತ್ತು ಅವರು ಅಷ್ಟು ವ್ಯವಹಾರ ಕ್ಷೇತ್ರದಲ್ಲಿ ಕೆಲಸ ಮಾಡಿ ಎಲ್ಲ ಮಾಡಿದ್ರೂ ಕೂಡ ಅವರು ಸಾಧನೆ ಹೇಗಿತ್ತು ಅಂದಾಗ ಜನಸೇವಕದಂಥ ಒಂದು ಜಿಲ್ಲಾ ಪತ್ರಿಕೆ ನಡೆಸಿದ್ರು ಕೂಡ ಆ ಜಿಲ್ಲಾ ಪತ್ರಿಕೆ ಪ್ರಭಾವ ಹೇಗಿತ್ತು ಅನ್ನೋದಕ್ಕೆ ಆಲೂರು ವೆಂಕಟರಾಯರು ಹೇಳದ ಮಾತು ಇಲ್ಲಿ ಗಮನಿಸಬೇಕು ನೀವು ನಿರ್ದಾಕ್ಷಿಣ್ಯದಿಂದ ಒಂದು ಪತ್ರಿಕೆ ನಡೆಸುತ್ತಿರುವುದನ್ನು ನೋಡಿ ಸಂತೋಷವಾಯಿತು ನೀವು ನಿಮ್ಮ ಪತ್ರಿಕೆಯನ್ನು ಕಾರವಾರ ಜಿಲ್ಲೆಗೆ ಪರಿಮಿತಗೊಳಿಸದೆ ಇಡೀ ಕರ್ನಾಟಕಕ್ಕೆ ಪ್ರಸಾರವಾಗುವಂತೆ ಪ್ರಯತ್ನಿಸಬೇಕೆಂದು ಸೂಚನೆ ನಮ್ಮಲ್ಲಿ ಸ್ಪಷ್ಟವಾಗಿ ಹೇಳುವವರು ಬೇಕಾಗಿದ್ದಾರೆ ಮೈಸೂರಲ್ಲಿ ಅಂಥವರು ಕಡಿಮೆ ವೆಂಕಟರಾಯರೇ ನೀವೇಕೆ ಈ ಏಕೀಕರಣ ತಂದಿರಿ ಎಂದು ನನ್ನನ್ನು ಶಪಿಸುವಷ್ಟು ದುಸ್ಥಿತಿಗೆ ಈಗಿನ ರಾಜ್ಯಕಾರ ಭಾರ ಬಂದಿದೆ ಉಪಾಯವಿಲ್ಲ ಇರಲಿ ನಾನು ವೃದ್ಧನಾಗಿರುವೆ ನಿಮ್ಮಂಥವರ ಪತ್ರಿಕೆಗಳು ಹೊರಡಬೇಕೆಂದು ಆಶೀರ್ವದಿಸುವಷ್ಟೇ ಈಗ ನಾನು ಮಾಡಬಹುದಾದ ಕಾರ್ಯ ಇದು ದಿನಕರ ದೇಸಾಯಿಯವರ ಕೆಲಸಕ್ಕೆ ಅಲ್ಲೂರು ವೆಂಕಟರಾಯರು ಕೊಟ್ಟಂಥ ಪ್ರಶಸ್ತಿ ಅದರಿಂದಲೇ ಅವ್ರು ಯಾವುದೇ ಕೆಲಸ ಮಾಡಿದ್ರೂ ಅಚ್ಚುಕಟ್ಟಾಗಿ ಮಾಡೋವಂಥದ್ದು ಅರ್ಥಪೂರ್ಣ ಮಾಡುವಂಥದ್ದು ಅವರು ಬರವಣಿಗೆನೂ ಅಷ್ಟೇ ಬಹಳ ಮಾರ್ಮಿಕವಾಗಿರುತ್ತೆ ಮಾಸ್ತಿಯವ್ರನ್ನ ಅವರೊಂದು ಚುಟ್ಕ ಬರೆದಿದ್ದಾರೆ ಅದರೊಳಗೆ ಅಖಿಲ ಕರ್ನಾಟಕ ಅಜ್ಜಿಗಳನ್ನೆಲ್ಲ ಬೆಂಗಳೂರಿಗೆ ಕರೆಸಿ ಹರಿಸಿದ ಹಂಚಿದನು ಬೆಲ್ಲ ಅಜ್ಜಮ್ಮಂದಿರು ಅಗದಿ ಸಂತೋಷಪಟ್ಟು ಮರಳಿದರು ನನ್ನಲ್ಲಿ ವಿಶ್ವಾಸವಿಟ್ಟು ಒಬ್ಬೊಬ್ಬ ಸಾಹಿತಿ ತಾನೇ ತನ್ನ ಅಭಿಪ್ರಾಯನೇ ಹೇಗೆ ಹೇಳಬಹುದು ನಾಡು ನುಡಿಗಳ ಬಗ್ಗೆ ಅನ್ನೋದನ್ನು ಊಹಿಸ್ಕೊಂಡು ಬರೆದ ಚುಟುಕುಗಳು ದಿನಕರ ದೇಸಾಯಿ ಮಾಸ್ತಿ ಬಗ್ಗೆ ಬರೆದ ಚುಟುಕು ಅಲ್ಲ ಮಾಸ್ತಿ ಏನು ಯೋಚಿಸುತ್ತಾರೆ ಅವರ ವ್ಯಕ್ತಿತ್ವ ಏನು ಅಂತ ಅವರೇ ದೃಷ್ಟಿಯಿಂದ ಹೇಗೆ ಅಂತ ಪರಕಾಯಿ ಪ್ರವೇಶ ಮಾಡಿ ಬರೆದ ಚುಟುಕುಗಳು ಅದು ಅವರ ವೈಶಿಷ್ಟ್ಯ ಉಳಿದವರು ಉಳಿದವ್ರ ಬಗ್ಗೆ ನಾವು ಬರೆಯೋದಲ್ಲ ಅನ್ನೋದು ಅವರೇನು ಬರಿಬಹುದು ಅಂತ ಊಹಿಸೋದಿದೆಯಲ್ಲ ಅದರಿಂದ ಮಾ ಚುಟಕೆಗಳೇ ಒಂದು ಪ್ರತ್ಯೇಕವಾದಂಥ ಅಧ್ಯಯನದ ವಿಷಯ ಅದರಲ್ಲಿ ಅಜ್ಜಂ ಬಂದಿರುವಂಥ ಅಜ್ಜರಂತ ಯಾಕೆ ಕರೆದ್ರಿಂದ ವಯಸ್ಸಾದವರು ಅಂತ ಅರ್ಥವಲ್ಲ ಗಣ್ಯ ಸಾಹಿತಿಗಳು ಪ್ರ ಪ್ರಮುಖ ವ್ಯಕ್ತಿಗಳು ಗುಣದಲ್ಲಿ ವಯಸ್ಸಲ್ಲ ಸಾಧನೆ ಒಳಗೆ ಹಿರಿಯರಾದವರು ಅನ್ನೋ ಅರ್ಥದಲ್ಲಿ ಅವರು ಕರೆದಿರೋದನ್ನು ನಾವು ನೋಡಬಹುದು ದೇಸಾಯಿಯವರ ಶಿಕ್ಷಣ ಪ್ರಪಂಚದ ಸಾಧನೆ ರೈತ ಚಳುವಳಿ ಸಾಧನೆ ಕಾರ್ಮಿಕ ಪ್ರಪಂಚದ ಸಾಧನೆ ಇವುಗಳನ್ನೆಲ್ಲ ನೋಡಿದಾಗ ನಿಜ ಜೀವನದ ಹೋರಾಟದಲ್ಲಿ ಅವರು ಆದರ್ಶಪ್ರಾಯವಾಗಿ ಬದುಕಿನದ್ದಕ್ಕೂ ಹೋರಾಡದವರು ಅನ್ನೋದನ್ನು ಗಮನಿಸಬೇಕು ಇವತ್ತು ನಮ್ಮಲ್ಲಿ ಎಲ್ಲ ಶ್ರೇಷ್ಠ ಸಾಹಿತಿಗಳು ಮಕ್ಕಳ ಸಾಹಿತಿಗಳಲ್ಲ ಮಕ್ಕಳ ಸಾಹಿತಿಗಳೆಲ್ಲ ಎಷ್ಟೋ ಜನ ದೊಡ್ಡವರ ಸಾಹಿತ್ಯದಲ್ಲಿ ಶ್ರೇಷ್ಠವಾಗಿ ಸಾಧನೆ ಮಾಡಿದವರು ಅಲ್ಲ ಇಂಥ ಸಂದರ್ಭದಲ್ಲಿ ಎರಡು ಸ ಎಲ್ಲ ದೊಡ್ಡವರಾಗಿಯೂ ಸಾಧನೆ ಮಾಡಿ ಮಕ್ಕಳ ಸಾಹಿತ್ಯದ ದೃಷ್ಟಿಯಲ್ಲೂ ಸಾಧನೆ ಮಾಡಿದ ಅಪರೂಪದ ವ್ಯಕ್ತಿ ದಿನಕರ ದೇಸಾಯಿ ಅವರು ದಿನಕರ ದೇಸಾಯಿ ಅವರು ನಮಗೆ ಚುಟುಕು ಪ್ರಪಂಚದಿಂದ ಇವತ್ತೆಲ್ಲ ಪರಿಚಯ ಆದಂಥವರು ಆದರೆ ಶಾಲಾ ವಿದ್ಯಾರ್ಥಿಗಳವರು ಪರಿಚಯ ಆದವರು ಅವರ ಚುಟುಕುಗಳಿಂದ ಅದರಿಂದ ಟಿಕ್ ಟಿಕ್ ಗೆಳೆಯ ಗಡಿಯಾರದ ಬಗ್ಗೆ ಬರೆದಿರೋ ಪದ್ಯದಿಂದ ಎಲೆಬೇಕೆ ಅನ್ನೋ ಒಂದು ಪ ಪದ್ಯವನ್ನು ಬರೆದಿರೋದರಿಂದ ಅವರ ಜನಪ್ರಿಯವಾದಂಥ ಬೆಕ್ಕೆ ಬೆಕ್ಕೆ ಮುದ್ದಿನ ಸೊಕ್ಕೆ ಇಂಥದ್ದೆಲ್ಲ ಪಠ್ಯಪುಸ್ತಕಗಳಿದ್ದು ಅದನ್ನು ಓದಿದವರಿಗೆ ದಿನಕರ ದೇಸಾಯಿ ಪ್ರಕಟವಾಗಿದ್ದಾರೆ ಮಕ್ಕಳ ದೃಷ್ಟಿಯಿಂದ ಜನಕರ ದೇಸಾಯಿ ಬಹಳ ಜನಪ್ರಿಯ ಸಾಹಿತಿ ಅನ್ನೋದು ಗಮನಿಸಬೇಕು ಯಾಕೆಂದರೆ ಅವ್ರು ಚುಟಕು ಸಾಹಿತ್ಯ ಅಂದ ತಕ್ಷಣ ಮಕ್ಕಳ ಸಾಹಿತ್ಯ ಅನ್ನ ಬರೆದ ಕಲ್ಪನೆ ಅನೇಕರಿಗೆ ಬರೋಲ್ಲ ಮಕ್ಕಳ ಸಾಹಿತ್ಯ ಬರೆದವರು ಬೇಕಾಷ್ಟು ಜನ ಇದ್ದಾರೆ ಅವೆಲ್ಲ ಮಕ್ಕಳೇ ಓದೋ ಹಾಗಿಲ್ಲ ದೊಡ್ಡವರು ಓದೋದೇ ಇಲ್ಲ ಯಾಕೆ ಅಂತಂದರೆ ಮಕ್ಕಳ ಸಾಹಿತ್ಯನ ಬರೀಬೇಕಾದ್ರೆ ಮಕ್ಕಳ ಜೊತೆಯಲ್ಲಿ ಬದುಕಬೇಕು ಬಾಳಬೇಕು ಅದರಿಂದ ಮಕ್ಕಳ ಜೊತೆಯಲ್ಲಿ ಇದ್ದು ಬರೆದವರು ಮಕ್ಕಳ ಸಾಹಿತ್ಯ ಬರೆದವರು ಮಕ್ಕಳ ಒಂದು ಸಾಹಸವೇ ಇಲ್ಲದೆ ಒಂದು ಕಾಲದಲ್ಲಿ ಅವರು ಮಕ್ಕಳಾಗಿದ್ದನ್ನು ಜ್ಞಾಪಿಸ್ಕೊಂಡೋ ಅಥವಾ ತಮ್ಮ ಮಕ್ಕಳನ್ನ ಜ್ಞಾಪಿಸ್ಕೊಂಡೋ ಬರೆದಿದ್ದಲ್ಲ ಅದರಿಂದ ಇವತ್ತು ಮಕ್ಕಳ ಬಗ್ಗೆ ಟೇಬಲ್ ಮುಂದೆ ಕೂತ್ಕೊಂಡು ಪದ್ಯ ಬರೆದ ಮಕ್ಕಳ ಸಾಹಿತ್ಯವೇ ಜಾಸ್ತಿ ಇದೆ ಹೊರತು ಮಕ್ಕಳ ಮಧ್ಯೇನೇ ಇದ್ದು ಬರೆದಂಥ ಸಾಹಿತ್ಯ ರಾಜರತ್ನಂ ಪಂಜೆ ದೇವುಡು ಹೊಯ್ಸಳ ಮೊದಲಾದಂಥವರ ಸಾಹಿತ್ಯ ಇವತ್ತು ನಮ್ಮಲ್ಲಿ ಇಲ್ಲ ಆ ಸಾಹಿತ್ಯ ಇವತ್ತು ಯಾಕೆ ನಮಗಲ್ಲ ಆ ಮಕ್ಕಳು ಆ ವಯಸ್ಸಲ್ಲಿ ಓದಿದ್ರೆ ಎಷ್ಟು ಅತ್ಯಾಕರ್ಷಕವಾಗುತ್ತೆ ಅಂದರೆ ಅಮೇರಿಕಾದಲ್ಲಿ ಇಂಗ್ಲೆಂಡಲ್ಲಿ ಕೂಡ ಮಕ್ಕಳ ಸಹ ಕನ್ನಡಿಗರು ಮಕ್ಕಳು ಅದನ್ನು ಓದಿದ್ರೆ ಇವತ್ತು ಸಂತೋಷಪಟ್ಟು ಅದನ್ನು ಅನುಸರಿಸುತ್ತವೆ ಜೀವಂತ ಸಾಹಿತ್ಯ ಅದು ಅಂಥ ಸಾಹಿತ್ಯವನ್ನು ದಿನಕರ ದೇಸಾಯಿ ಅವರು ರಚನೆ ಮಾಡಿದ್ದಾರೆ ಅನ್ನೋದು ಇಲ್ಲಿ ಮುಖ್ಯ ಸಂಗತಿ ಅದನ್ನು ಪುಸಿಕಾಟ್ ಕಾಟ್ ಪಿಸಿ ಕಾಟ್ ಹ್ಯಾಬ್ನಂತ ಇಂಗ್ಲೀಷಿನ ಪದ್ಯಗಳನ್ನೆಲ್ಲ ಅವರು ಕನ್ನಡ ಮಾಡಿಕೊಟ್ಟಿದ್ದಾರೆ ಬೆಕ್ಕೆ ಬೆಕ್ಕೆ ಮುದ್ದಿನ ಸೊಕ್ಕೆ ಎಲ್ಲಿಗೆ ಹೋಗಿದ್ದೆ ಕರೆದರೂ ಇಲ್ಲ ಹಾಲು ಬೆಲ್ಲ ಕಾಯಿಸಿ ಇಟ್ಟಿದ್ದೆ ಕೇಳೋ ಕಳ್ಳ ಮುದ್ದಿನ ಮಳ್ಳ ಮೈಸೂರು ಅರಮನೆಗೆ ರಾಜನ ಸಂಗಡ ರಾಣಿಯು ಇದ್ದಳು ಅಂತಪ್ಪರದೊಳಗೆ ಬೆಕ್ಕೆ ಬೆಕ್ಕೆ ಬೇಗನೆ ಹೇಳೆ ನೋಡಿದ ಆನಂದ ರಾಣಿಯ ಮಂಚದ ಕೆಳಗೆ ಕಂಡೆನು ಚಿಲಿಪಿಲಿ ಇಲಿಯೊಂದ ಇಂಗ್ಲೀಷಿನ ಒಂದು ನರ್ಸರಿ ರೈಮ್ಸನ್ನು ಎಷ್ಟು ಚೆನ್ನಾಗಿ ಕನ್ನಡದ ಅದು ಅಂತ ಗೊತ್ತೇ ಆಗೋಲ್ಲ ಅದು ಓದ್ದವ್ರಿಗೆ ಗೊತ್ತಾಗಬೇಕಷ್ಟೇ ಹಾಗೆ ಕನ್ನಡದ ಮಕ್ಕಳಿಗೆ ಕನ್ನಡದಲ್ಲಿ ಕೊಡಬೇಕು ಸಾಹಿತ್ಯ ಅಂತ ಮಾಡಿದಂಥವರು ಅವರು ಅದರಿಂದ ಎಮ್ ಆರ್ ಶಿ ಅವರು ಕನ್ನಡದ ಒಂದೇ ಪುಸ್ತಕ ಬರೆದು ಬಾಲ್ಬೋಧೆ ಬರೆದಿದ್ದಾರೆ ಕನ್ನಡದಲ್ಲಿ ಬೇಕಾದಷ್ಟು ಚಾವಾಸದ ಇವನವ್ರು ಬಾಲ್ಬೋಧೆ ಇಂದ ಹಿಡಿದು ಅದ್ರ ಮುಂಚೆ ಸಾವಿರದ ಎಂಟುನೂರ ತೊಂಬ ಎಂಬತ್ತರ ಸುಮಾರಲ್ಲಿ ಬರೀ ಪ ಪ ಪದಗಳ ಪಟ್ಟಿ ಇರೋದು ಮೊದಲನೇ ಬಾಲ್ಬೋಧೆ ಎಂಟು ಪುಟ್ಟದ್ದು ನಾನು ನೋಡಿದ್ದೀನಿ ಅಲ್ಲಿಂದ ಹಿಡಿದು ಗೌರ್ಮೆಂಟ್ ಪ್ರೆಸ್ಸಲ್ಲಿ ಪ್ರಿಂಟ್ ಆಗಿದ್ದು ಅಲ್ಲಿಂದ ಹಿಡಿದು ಇವತ್ತಿನ ಬಾಲ್ಬೋಧೆಯವರೆಗೆ ಇರೋದ್ರೊಳಗೆ ಬಹಳ ಉತ್ತಮವಾದ್ದು ಅಂದರೆ ಎಮ್ ಆರ್ ಶಿ ಅವರದು ಅದರಿಂದ ಬಸವ ಕೋಲು ಕುದ್ರೆ ಪುಸ್ತಕಗಳನ್ನೆಲ್ಲ ಪಕ್ಕಕ್ಕಿಟ್ಟು ಅವರ ಪುಸ್ತಕನೇ ಹಿಡಿದು ಕನ್ನಡ ಕಲಿಸಿರೋದ್ರಿಂದ ಕೆಲವರು ಕನ್ನಡ ನೆಟ್ಗಾಗಿದೆ ಅದರಿಂದ ಅವರು ಆ ಪುಸ್ತಕ ಬರೆದಾಗ ಅದು ಚುಟುಕುಗಳಲ್ಲೇ ಕನ್ನಡದ ಅಕ್ಷರ ಪರಿಚಯ ಮಾಡಿಕೊಡ್ತಿದ್ದುದು ಎಮ್ ಆರ್ ಶ್ರೀ ವೈಶಿಷ್ಟ್ಯ ಅದರಿಂದ ಗುಡ್ಡದ ಮೇಲೆ ರೆಡ್ಡಿ ಮದುವೆ ಜೇಬಿಗೆ ದುಡ್ಡು ಬಾಯಿಗೆ ಲಡ್ಡು ಇಂಥ ಪದ್ಯಗಳಲ್ಲೇ ಡಕಾರದ ಒತ್ತಕ್ಷರ ಪರಿಚಯ ಹೀಗೆ ಬರೆದವರು ದಿನಕರ ದೇಸಾಯಿಯವರು ಹಾಗೇ ಪದ್ಯಗಳು ಬರೆದಿದ್ದಾರೆ ಚೆನ್ನಿಗೆ ಉಂಡಿ ಕುನ್ನಿಗೆ ಬೆಂಡಿ ಬೆಂಡಿ ಆಟಿಕೆ ಬಣ್ಣದ ಬಂಡಿ ಚಿನ್ ಚೆನ್ನಿಗೆ ಕುನ್ನಿ ಕುನ್ನಿಗೆ ಚೆನ್ನಿ ಒಬ್ಬರಿಗೊಬ್ಬರು ಅನ್ನಿ ಇಂಥ ಚಟಕೆಗಳನ್ನೂ ಬರೆದು ಅಡಿಗೆ ಬಟ್ಟ ಮಜ್ಜಿಗೆ ಮುಟ್ಟ ಅಡಗಿಸಿ ಹಾಲನ್ನು ಕುಡದೆ ಬಿಟ್ಟ ಅದರಿಂದ ಬರೀ ಚೌಪದಿಗಳನ್ನ ರಾಜಕೀಯ ಸಾಮಾಜಿಕ ವ್ಯಂಗ್ಯ ವಿಡಂಬನೆಗಳಿಂದ ಕುರಿತು ಸಾಹಿತ್ಯನೇ ಬರೆದಿದ್ದಾರೆ ಅಂತಲ್ಲ ತರಹೇವಾರಿ ಬರೆದಿದ್ದಾರೆ ಸ್ವಲ್ಪ ಬಲ್ತು ಹುಡುಗರಿಗೆ ಬರೆದಿರೋದು ಉಂಟು ಹತ್ತಕ್ಕೆ ದೋಸೆ ಇಪ್ಪತ್ತಕ್ಕೆ ಮೀಸೆ ಮೂವತ್ತಕ್ಕೆ ಅಪ್ಪ ನಲವತ್ತಕ್ಕೆ ದಪ್ಪ ಐವತ್ತಕ್ಕೆ ಮುಪ್ಪ ಅರವತ್ತಕ್ಕೆ ಕೆಪ್ಪ ಅವರು ಇಂಥ ಪದ್ಯಗಳನ್ನ ಬರೆದರು ಆದರೆ ಹಾಗೆ ಬರೆದಾಗ ಅವರೊಂದು ಮಾತನ್ನು ಎಷ್ಟು ತೋರಿಸಿದ್ದಾರೆ ಅಂದರೆ ಇಷ್ಟೆಲ್ಲ ಥರದ ಪದ್ಯ ಸಾಹಿತ್ಯ ಬರೆದ್ರು ಕನ್ನಡ ನುಡಿ ಮರದಲ್ಲಿ ಹಣ್ಣಾಗಿದೆ ಕವನದ ಮಾಗಾಯಿ ಸವಿಯೋ ಹೊಳಿಯೋ ಕೈಯೋ ಕೇಳುವ ದಿನಕರ ದೇಸಾಯಿ ನಾನೇನು ಕಾಯಿಲು ಹಣ್ಣು ಮಾಡಿ ಬಿಟ್ಟಿದ್ದೀನಿ ಮರದಲ್ಲಿ ಬಿಟ್ಟಿದೆ ಬರ ಬೆಳೆಸಿದ್ದೀನಿ ಹಣ್ಣು ಕೊಟ್ಟಿದ್ದೀನಿ ಆದರೆ ನಾನು ಕೊಟ್ಟಿರೋ ಹಣ್ಣುಗಳು ಸವಿಯೋ ಹುಳಿಯೋ ಕೈಯೋ ಕೇಳ್ತಾ ಇದ್ದೀನಿ ಈ ದಿನಕರ ದೇಸಾಯಿ ನಿಮ್ಮನ್ನು ಅಂತ ಹೇಳಿ ತಮ್ಮ ಸಾಹಿತ್ಯನ ಮುಂದಿಟ್ಟಿದ್ದಾರೆ ಆ ವಿನಯ ಆ ಪ್ರಾಮಾಣಿಕತೆ ಅಷ್ಟು ಸಾಧನೆ ಮಾಡಿದ್ರೂ ಕೂಡ ಅವರಲ್ಲಿರ್ತಕ್ಕಂಥ ಆ ಸೌಜನ್ಯ ಅದು ಇವತ್ತು ನಮ್ಮ ಸಾಹಿತ್ಯಗಳು ಗಮನಿಸಬೇಕಾದ ವಿಷಯ ಮಾತೃಭಾಷೆಯನ್ನು ಯಾರೂ ಕರ್ಗಾಣಿಸಬಾರದು ಅನ್ನೋದನ್ನು ಅವರು ಎತ್ತಿ ಹಿಡಿದಂಥವರಲ್ಲೊಬ್ಬರು ಗೋವಿಂದ ಪೈ ಎಮ್ ಎನ್ ಕಾಮತ್ ಮೊದಲಾದ ಅನೇಕರು ಕೊಂಕಣಿ ಭಾಷೆಯ ಒಳಗೆ ಅವರು ಅದಕ್ಕೂ ಸೇವೆ ಸಲ್ಲಿಸಿದರು ತಮ್ಮ ಕನ್ನಡದ ಭಾಷೆಗೂ ವಿಶೇಷ ಸೇವೆ ಸಲ್ಲಿಸಿದರು ಹಾಗೆ ಕೊಂಕಣಿ ಸಾಹಿತ್ಯದಲ್ಲೂ ಕೂಡ ಕೊಂಕಣಿ ಸಾಹಿತ್ಯವನ್ನು ಬರೆದವರು ದಿನಕರ ದೇಸಾಯಿ ಅವರು ಯಾರನ್ನೂ ಮರೆಯಬಾರದು ಅನ್ನೋದು ಬಹಳ ಮುಖ್ಯವಾದ ಸಂಗತಿ ಅದರಿಂದ ಕೊಂಕಣಿ ಸಾಹಿತ್ಯದಲ್ಲೂ ಅವರು ಕೆಲಸ ಮಾಡಿದ್ದಾರೆ ಮಕ್ಕಳ ಸಾಹಿತ್ಯದಲ್ಲಿ ಅವರು ಕೆಲಸ ಮಾಡಿದ್ದಾರೆ ಅದರಿಂದ ಚುಟಕ ಅಂದ ತಕ್ಷಣ ಬರೀ ಚುಟಕ ಬ್ರಹ್ಮ ಚುಟಕ ಸಾಹಿತ್ಯ ಒಂದು ಸಾವಿರಾರು ಬರೆದು ಬಿಟ್ಟಿದ್ದಾರೆ ಅವರು ಅಂತ ಹೇಳಿ ಅದರಿಂದ ಜನಪ್ರಿಯ ಅಂತ ಬಹಳ ಸಣ್ಣ ಕಲ್ಪನೆಯೊಳಗೆ ಪರಿಚಯ ಇರುವಂಥ ದಿನಕರ ದಾಸೆಯವರ ಇತರ ಮುಖಗಳು ಇವೆ ಇತರ ಸಾಧನೆಗಳಿವೆ ಅದು ಎಲ್ಲರಿಗೂ ನಾಡಿನ ಹಿರಿಯರಿಗೆ ರಾಜಕಾರಣಿಗಳಿಗೆ ಶ್ರಮ ಜೀವಿಗಳಿಗೆ ಸ ವಿದ್ಯಾರ್ಥಿಗಳಿಗೆ ಅಧ್ಯಾಪಕರಿಗೆ ಸಮಾಜದ ಎಲ್ಲ ವರ್ಗದ ಜನಗಳಿಗೂ ಅವರ ಬದುಕಿನ ಸಂದೇಶವಿದೆ ಅವರ ಸಾಹಿತ್ಯದ ಸಂದೇಶವಿದೆ ಅನ್ನೋದನ್ನು ಗಮನಿಸಬೇಕು ಆದ್ದರಿಂದಲೇ ಅಂಥ ಸಾಹಿತ್ಯದ ಸಾಧನೆ ಮಾಡಿದಂಥವರು ದಿನಕರ ದೇಸಾಯಿಯವರು ಅದರಿಂದ ದಿನಕರ ದೇಸಾಯಿಯವರ ಸಾಧನೆ ಈ ಹೊತ್ತಿಗೂ ಪ್ರಸ್ತುತ ಆಗಿದೆ ಅಷ್ಟೇ ಪ್ರಸ್ತುತವಾದ್ದಲ್ಲ ಆದರ್ಶಪ್ರಾಯವಾಗಿದೆ ಸ್ಫೂರ್ತಿದಾಯಕವಾಗಿದೆ ಅನ್ನೋದನ್ನು ಗಮನಿಸಬೇಕು ದಿನಕರ ದೇಸಾಯಿಯವರು ಹೇಗೆ ಬಾ ಜನನ ಕಾಲದಲ್ಲಿ ಬಾಲ್ಯದಲ್ಲಿಯೇ ದೀಪದ ಮೆಣದ ಬತ್ತಿ ಅಂಥ ವಿಶಿಷ್ಟವಾದಂಥ ರೀತಿಯಲ್ಲಿ ತಮ್ಮ ವ್ಯಕ್ತಿತ್ವವನ್ನು ತೋರಿಸಿದ್ರು ಅವರು ಸಾವಿನ ಸಂದರ್ಭದಲ್ಲಿ ಬಂದಾಗಲೂ ಅಂಥದ್ದೇ ಒಂದು ಆದರ್ಶವನ್ನು ಮುಂದಿಟ್ಟು ಹೋಗಿದ್ದಾರೆ ಶರಣರ ಗುಣ ಮರಣದಲ್ಲಿ ನೋಡು ಅಂತ ಹೇಳೋದುಂಟು ಅದರಿಂದ ಅವರು ಸಾಯೋದಕ್ಕೆ ಕೆಲವು ತಿಂಗಳು ಮುಂಚೆ ಅವರ ಒಬ್ಬರು ಅವರದ್ದು ಕೆಲವು ಧ್ವನಿ ಗೀತೆಗಳನ್ನು ಧ್ವನಿ ಮುದ್ರಣ ಮಾಡಿಕೊಂಡು ಇದು ಮಾಡಿದ ಸಂದರ್ಭದಲ್ಲಿ ಅವರು ಒಂದು ಹಾಡನ್ನು ಹಾಡಿದ್ರು ಬರೆದ್ರು ಆ ಹಾಡನ್ನು ಬರೆದು ಅವರೇ ಹಾಡಿದ್ರು ಅದನ್ನು ಧ್ವನಿ ಮುದ್ರಣ ಮಾಡಿಕೊಂಡ್ರು ಅವರು ಅಭಿಮಾನಿಗಳು ಆಗ ಆ ಹಾಡನ್ನು ಬರೆದಾಗ ಅವರೊಂದು ಮಾತು ಹೇಳಿದ್ರು ಈ ಕವಿತೆ ಹಾಡಿದ ಮೇಲೆ ಬೇರೆ ಯಾವುದನ್ನು ಹಾಡಬಾರದು ತಿಳೀತಲ್ಲ ಅಂದರು ಅದು ಅವರ ಚರಮಗೀತೆಯೇ ಆಗಿತ್ತು ಅವರು ಬರೆದದ್ದು ಅದು ಚರಮಗೀತೆಯೇ ಹೇಳಿದ್ದು ಅದರಿಂದ ಅವರು ಹಾಡಿದ ಹಾಡು ಬಹಳ ಅರ್ಥಪೂರ್ಣವಾಗಿದೆ ಅವರ ಸಾರ್ಥಕ ಜೀವನವುದು ದೈವೋದ್ದೇಶ ತೋರಿಸುತ್ತೆ ಅವರು ಹೇಗೆ ಕಣ್ಮರೆಯಾಗಬೇಕು ಕಣ್ಮರೆ ಆದಮೇಲೆ ಏನಾಗಬೇಕು ಅನ್ನೋದನ್ನು ಅದು ಸಾರವತ್ತಾಗಿ ಅರ್ಥವತ್ತಾಗಿ ಸಾಂಕೇತಿಕವಾಗಿ ಸಾರ್ಥಕ ರೀತಿಯಲ್ಲಿ ಬದುಕನ್ನು ಕುರಿತು ಹೇಳುತ್ತೆ ಅವರ ಬದುಕನ್ನು ಕುರಿತು ಸತ್ತು ಮೇಲೆ ಏನಾಗಬೇಕು ಅಂದಾಗ ನಮ್ಮಲ್ಲಿ ಅಂಗಾಂಗಗಳನ್ನು ದಾನ ಮಾಡ್ತಾರೆ ಆಸ್ಪತ್ರೆಗೆ ಅಥವಾ ಆಸ್ತಿಗಳನ್ನೆಲ್ಲ ಸಾರ್ವಜನಿಕ ಬಿಡ್ತಾರೆ ನಾನಾ ದಾರ ಅನುಸರಿಸ್ತಾರೆ ಆದರೆ ಅವರು ಸತ್ತ ಮೇಲೂ ಏನಾಗಬೇಕು ಅನ್ನೋದನ್ನು ಬರೆದಿದ್ದು ಹೀಗೆ ನನ್ನ ದೇಹದ ಬೂದಿ ಗಾಳಿಯಲ್ಲಿ ತೂರಿಬಿಡಿ ಹೋಗಿ ಬೀಳಲಿ ಭತ್ತ ಬೆಳೆಯುವಲ್ಲಿ ಬೂದಿ ಗೊಬ್ಬರದಿಂದ ತೆನೆಯೊಂದು ನೆಗೆದು ಬರೆ ಧನ್ಯವಾಯಿತು ಹುಟ್ಟು ಸಾವಿನಲ್ಲಿ ನನ್ನ ದೇಹದ ಬೂದಿ ಹೊಳೆಯಲ್ಲಿ ಹರಿಯ ಬಿಡಿ ತೇಲಿ ಬೀಳಲಿ ಮೀನ ಬಾಯಲ್ಲಿ ಮುಷ್ಟಿ ಮುಷ್ಟಿ ಬೂದಿಯ ತಿಂದು ಪುಷ್ಟವಾಗಲಿ ಮೀನು ಧನ್ಯವಾಯಿತು ನನ್ನ ಹುಟ್ಟು ಸಾವಿನಲ್ಲಿ ನನ್ನ ದೇಹದ ಬೂದಿ ಕೊಳದಲ್ಲಿ ಬೀರಿಬಿಡಿ ತಾವರೆಯು ದಿನ ದಿನವೂ ಅರಳುವಲ್ಲಿ ಬೂದಿ ಕೆಸರನ್ನು ಕೂಡಿ ಹೊಸ ಪಂಕಜವು ಮೂಡಲಿ ಧನ್ಯವಾಯಿತು ದೇಹ ಸೇವೆಗೆ ನಿಲ್ಲಲಿ ಸತ್ತ ಮೇಲಾದರೂ ದೇಹ ಸೇವೆಗೆ ನಿಲ್ಲಲಿ ಇಂದಿಗೀ ನರಜನ್ಮ ಸೇವೆ ಎಂದು ತನ್ನ ಸ್ವಾರ್ಥವ ನೆನೆದು ವ್ಯರ್ಥವಾಗಿದೆ ದೇವಾ ನಿಜ ಸೇವೆಗೈಯಲಿಕ್ಕೆ ಬರಲಿ ಮುಂದು ಇದು ಅವರು ಬಯಸಿದ್ದು ಹೀಗೆ ಜನನದಿಂದ ಮರಣದವರೆಗೆ ಜೀವನದ್ದು ೂ ಆದರ್ಶಪ್ರಾಯವಾಗಿ ಅನ್ಯರಿಗೆ ಸ್ಫೂರ್ತಿದಾಯಕವಾಗಿ ತಾನು ಪ್ರಾಮಾಣಿಕವಾಗಿ ನಿಸ್ವಾರ್ಥ ಬದುಕನ್ನು ನಡೆಸಿ ರೈತ ವರ್ಗಕ್ಕೆ ಕಾರ್ಮಿಕ ವರ್ಗಕ್ಕೆ ಮಕ್ಕಳಿಗೆ ಹಿರಿಯರಿಗೆ ಎಲ್ಲರಿಗೂ ಉಪಯುಕ್ತವಾಗುವ ರೀತಿಯಲ್ಲಿ ದೇಶ ಸೇವೆಯನ್ನು ಮಾಡಿದ ಜನಸೇವಕ ದಿನಕರ ದೇಸಾಯಿ ಅವರನ್ನು ನೆನೆಯೋದು ಅವರ ಕೃತಿಗಳನ್ನು ಓದೋದು ಅವರ ಜೀವನದ ಆದರ್ಶಗಳನ್ನು ನಮ್ಮ ಬಾಳಿಗೆ ಅಳವಡಿಸ್ಕೊಳ್ಬೇಕು ಅಂತ ಚಪಲವಾದರೂ ಪಡೋದು ಸಾಧ್ಯವಿಲ್ಲದಿದ್ದರೂ ಪ್ರಯತ್ನದಲ್ಲಿ ಅವರಿಗೆ ನಾವು ಸಲ್ಲಿಸಬಹುದ ಕಾಣಿಕೆ ಅಂತಿದ್ದೀವಿ ಅಂಥ ಪುಣ್ಯಸ್ಮರಣೆ ದಿವ್ಯಸ್ಮರಣೆ ಮಾಡೋದಕ್ಕೆ ಅವಕಾಶ ಕೊಟ್ಟ ಗೋಖಲೆ ಸಂಸ್ಥೆಯವರಿಗೆ ಮತ್ತೆ ವಂದಿಸಿ ಈ ಎರಡು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ಮುಂದಿನ ಕಾರ್ಯಕ್ರಮಗಳ ಬಗ್ಗೆ ಸೂಚನೆ ನಾಳೆ ಭಾನುವಾರ ಸಂಜೆ ಆರು ಗಂಟೆಗೆ ಪಂಡಿತ್ ಕುಣಾಲ್ ಗುಂಜಾಲ್ ಅವರ ಸಂತೂರ್ ವಾದನ ಇರುತ್ತೆ ಪಂಡಿತ್ ಶಿವಕುಮಾರ್ ಶರ್ಮಾ ಅವರ ಶಿಷ್ಯರು ಅವರ ಸಂತೂರ್ ವಾದನ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಸೋಮವಾರ ಮೂರನೇ ತಾರೀಕು ಸಂಜೆ ಆರು ನಾಳೆ ಆರು ಗಂಟೆಗೆ ಕಾರ್ಯಕ್ರಮ ಸೋಮವಾರ ಎಂದಿನಂತೆ ಆರೂವರೆಗೆ ಅಧ್ಯಾತ್ಮ ಪ್ರಕಾಶ ಕಾರ್ಯಾಲಯದ ಶ್ರೀ ಸುದರ್ಶನ ಶರ್ಮಾ ಅವರಿಂದ ಶಂಕರಾಚಾರ್ಯರ ಆತ್ಮಬೋಧ ಕುರಿತು ಉಪನ್ಯಾಸ ಇರುತ್ತೆ ಅದು ಸೋಮವಾರ ದಿನಕರ ದೇಸಾಯಿಯವರ ಬಗ್ಗೆ ಬಹಳ ಆಕರ್ಷಕವಾಗಿ ಸಮಗ್ರವಾಗಿ ಮಿತ್ರರಾದ ಪ್ರೊಫೆಸರ್ ಜಿ ಅಶ್ವತ್ಥನಾರಾಯಣ ಮಾತನಾಡಿದ್ದಾರೆ ಅವರು ಅವರು ಸೂಚಿಸಿದ ಹಾಗೆ ದಿನಕರ್ ದೇಸಾಯಿಯವರ ಚೌಪದಿಗಳು ರಂಜಕವಾಗಿವೆ ಮಾತ್ರವಲ್ಲ ನಮ್ಮ ಕಾಲದ ಸಾರ್ವಜನಿಕ ಜೀವನದ ಮೇಲೆ ರಾಜಕೀಯದ ಮೇಲೆ ಸಮರ್ಥ ವ್ಯಾಖ್ಯಾನವೂ ಕೂಡ ಆಗಿದೆ ಅವರು ಅತಿ ಹೆಚ್ಚಿನ ಚುಟುಕುಗಳನ್ನು ಬರೆದದ್ದು ಭ್ರಷ್ಟಾಚಾರ ಆಡಳಿತದ ರೀತಿ ನೀತಿಗಳು ಸರ್ಕಾರದ ಯೋಜನೆಗಳು ಇಂಥ ವಿಷಯಗಳ ಬಗ್ಗೆ ಈ ವಿಷಯಗಳು ಪದ್ಯ ರೀತಿಯ ವ್ಯಾಖ್ಯಾನಕ್ಕೆ ವಸ್ತು ಆಗಬಹುದು ಅಂತ ತೋರಿಸಿದವರೇ ದಿನಕರ ದೇಸಾಯಿ ಅವರು ಬೇರೆ ಯಾರು ಇಂಥ ವಿಷಯಗಳ ಬಗ್ಗೆ ಪದ್ಯಗಳು ಬರದೇ ಇಲ್ಲ ಅಂತ ಹೇಳಬಹುದು ಸಮಾಜದ ಬಗ್ಗೆ ಅವರಿಗೆ ಗಾಢವಾದ ಕಾಳಜಿ ಇದ್ದುದರಿಂದ ಇದು ಸಾಧ್ಯ ಆಯಿತು ಅಂತ ಭಾವಿಸಬಹುದು ಈ ಪಕ್ಷದಿಂದ ಆ ಪಕ್ಷಕ್ಕೆ ಹಾರಿ ಸಚಿವ ಸಂಪುಟ ಕೆಡವಿ ಹೊಡೆದರು ನಗಾರಿ ಹಾರಿದವನಿಗೆ ಕಟ್ಟಿದರು ಮಂತ್ರಿ ಪದವಿ ರಾಜಕಾರಣವಾಯಿತು ಸೂಳೆಯರ ಮದುವೆ ಇಂಥ ಪದ್ಯಗಳನ್ನು ಕೇಳಿದ ಕೂಡಲೇ ಇದನ್ನು ಬರೆದವರು ದಿನಕರ ದೇಸಾಯಿ ಅಂತ ಹೇಳೋ ಅಗತ್ಯನೇ ಬೀಳೋದಿಲ್ಲ ಇದು ದಿನಕರ ದೇಸಾಯಿ ಅವರು ಬರೆದಿದ್ದು ಅಂತ ಯಾರಿಗಾದರೂ ಗೊತ್ತಾಗ್ಬಿಡುತ್ತೆ ಅಷ್ಟು ಅದರ ಮೊನಚು ಇದಕ್ಕೆ ಅವರ ಒಂದು ಅಂತಿಮ ಹಾರೈಕೆಯನ್ನು ಕೂಡ ಅವರೇ ಬರೆದು ಬಿಟ್ಟಿದ್ದಾರೆ ಈಗ ಒಂದು ಅವರ ಚರಮ್ಗೀತೆಯನ್ನು ಅವರು ಹೇಳಿದರು ಇನ್ನೊಂದು ಸಂದರ್ಭದಲ್ಲಿ ಅವರು ಹೇಳಿದರು ಅಕಟಕಟ ನೋಡಲ್ಲಿ ಕುರ್ಚಿ ಕಾಳಗ ನಿತ್ಯ ಭ್ರಷ್ಟಭೂಪರ ಮೇಳ ಸೇವೆ ಹಗರಣದಿ ಕತ್ತ ಹಿಸುಕುವ ಅನ್ಯಾಯ ಕತ್ತಲೆ ಕಳೆಯ ದಿನಕರನೇ ನೀ ಮರಳಿ ಉದಿಸಿ ಬಾರಾ ಅದು ಗೋಖಲೆ ಅವರು ಹೇಳಿದ್ದು ಅಂತ ಅವ್ರದ್ದೊಂದು ಚುಟುಕ ಇದೆ ಅದರಲ್ಲೂ ಅವ್ರು ಹೇಳಿದರು ರಾಜಕಾರಣವಾಗಬೇಕು ಪರಿಶುದ್ಧ ಆಗಬಾರದು ಪುಢಾರಿಯ ಜೇಬು ಉದ್ದ ಅಂದರೇನೆ ಬೆಳಗುವುದು ನಮ್ಮ ಧಾತ್ರಿ ಬೆಳಗದಿದ್ದರೆ ಹಗಲಿಗೆ ಮಧ್ಯರಾತ್ರಿ ಹೀಗೆ ಅನೇಕ ಸ್ಮರಣೆಯಲ್ಲಿ ಉಳಿಯುವಂಥ ಚುಟುಕುಗಳನ್ನು ಬಿಟ್ಟು ಹೋಗಿದ್ದಾರೆ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಅಶ್ವತ್ನಾರಾಯಣ ಅವರು ಹೇಳಿದ ಹಾಗೆ ಅವರ ಜೀವನದ ಮೂಲಕವೇ ತುಂಬ ಉನ್ನತವಾದ ಆದರ್ಶವನ್ನು ತೋರಿಸಿ ಹೋಗಿದ್ದಾರೆ ಅವರ ಸ್ಮರಣೆ ನಮಗೆಲ್ಲ ನಿಜಕ್ಕೂ ಒಂದು ಆನಂದದಾಯಕವಾದ ಕರ್ತವ್ಯ ಪ್ರೊಫೆಸರ್ ಜಿ ಅಶ್ವತ್ಥನಾರಾಯಣ ಅವರಿಗೆ ಗೋಖಲೆ ಸಂಸ್ಥೆಯ ಪರವಾಗಿ ಮಾಸ್ತಿ ಅಧ್ಯಯನ ಪೀಠದ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ ಡಾಕ್ಟರ್ ವಸಂತಶ್ರೀ ಅವರ ದಯವಿಟ್ಟು ವೇದಿಕೆಗೆ ಬರಬೇಕು